ಇನ್ನೇನ್ ಬಂದ್ಬಿಡ್ತಾರೆ ಕೇಳ್ಪಟ್ಟು ಬಂದ್ಬಿಡ್ತಾರೆ. ಅವ್ರು ಬಂದ್ರೆ ಭಯ ಇಲ್ಲ. ಬಲಣ ಡಾಕ್ಟರ್ ಶಿವಪ್ಪ ಅವ್ರು ಬಂದ್ರು. ಉಳಿಯಕ್ಕಿಲ್ಲ ಅಂತ ಕಾಂಪೌಂಡ್ ಹೋಗ್ಬಿಟ್ಟು ನೀವು ಉಳಿಸ್ಬೇಕು ಡಾಕ್ಟ್ರು. ಬನ್ನಿ ಏನು ಭಯಪಡ್ಬೇಡಮ್ಮ, ನಾನಿದ್ದೀನಿ ಎಲ್ಲ ಸರಿ ಹೋಗುತ್ತೆ, ನಾನಿದ್ದೀನಿ ಎಲ್ಲ ಸರಿ ಹೋಗುತ್ತೆ. ಏನು ಆಗಲ್ಲ, ಹೆದರ್ಕೋಬೇಡ. ಈಗ ಒಂದು ಇಂಜೆಕ್ಷನ್ ಕೊಡ್ತೀನಿ, ಆಪರೇಷನ್ ಆಗ್ಬೇಕಿದ್ರೆ ನೋವಾಗ್ಬಾರ್ದು ಅಂತ. ಆಯ್ತು, ಆಗಿ ಹೋಯ್ತು ನೋಡು. ಹಾ ಬಲಣ, ಮಗು ತಲೆ ದಪ್ಪ ಇದೆ, ಅದಕ್ಕೆ ಹೆರಿಗೆ ಕಷ್ಟ ಆಗ್ತದೆ. ಒಂದು ಸಣ್ಣ ಆಪರೇಷನ್ ಇಲ್ಲೇ ಮಾಡ್ತೀನಿ, ನೀನ್ ಗಾಬರಿ ಆಗ್ಬೇಡ. ನೋಡಮ್ಮ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಬ. ಬಲಣ್ಣ ನೀನ್ ಸ್ವಲ್ಪ ಆಚೇರು, ನೀನ್ ಗಾಬರಿ ಆಗ್ಬೇಡ, ಆಚೇರು. ಸ್ವಲ್ಪ ಉಸಿರು ಬಿಗಿಡ್ಬೇಕು, ಜೋರಾಗಿ ಮುಕ್ಕು. ಹಾ ಒಂದೇ ನಿಮಿಷ ಆಗೋಯ್ತು. ಇನ್ನೂ ಸ್ವಲ್ಪ ಜ್ವರ ಮುಕ್ಕು. ಹಾ ಹಾಗೆ ಹಾ. ನಮಸ್ಕಾರ ಮಾರ್ಕಂಡೆ ಗೌಡ್ರೆ. ನಮಸ್ಕಾರ. ಏನ್ ಎಲೆಕ್ಷನ್ ತಯಾರಿ ಜೋರಾಗಿದ್ದಾಗಿದೆ ಇರುತ್ತಲ್ಲ. ನಿಮ್ ಹತ್ರ ಓಸಿ ಮಾತಾಡಬೇಕಾಗಿತ್ತು. ಹೇಳಿ, ಕೂತ್ಕೊಳ್ಳಿ. ನಾವು ಮೂರನೇ ಸಲ ಸೋಲೋ ಹಂತಕ್ಕೆ ಬಂದಿರೋದು, ನೀವು ಸಹಾಯ ಮಾಡಿದ್ರೆ ಬದುಕೋತೀವಿ. ಹೇಗೆ ಸಹಾಯ ಮಾಡೋದು ಪುಟ್ಟಿಗೌಡರು? ನಾವು ಬಹಳ ದಿವಸದಿಂದ ಒಬ್ರನ್ನೊಬ್ರು ನಂಬ್ಕೊಂಡು ಬಂದಿದ್ದೀವಿ, ನಂಬ್ಕೊಂಡೇ ಇರ್ತೀವಿ. ಹಂಗಾದ್ರೆ ನೆಂಟಸ್ಟ್ಗೆ ಬೆಲೆನೇ ಇಲ್ಲ ಅಂತೀರಾ? ಇದೇ ಇದೇ ಈ ಇಲೆಕ್ಷನ್ ಒಂದು ಮುಗಿದು ಹೋಗ್ಲಿ, ಆಮೇಲೆ ನೆಂಟಸ್ಟ್ಗೆ ಇಟ್ಕೊಳ್ಳೋಣ. ನಿಮ್ ನಿಯತ್ ನಾನು ಒಪ್ತೀನಿ, ಆದ್ರೆ ಧರ್ಮ ಬೇಡವಾ? ಅಲ್ಲ ಗೌಡ್ರೆ, ನೀವು ಆ ಪುಟ್ಟೇಗೌಡ್ರನ್ನ ಅವ್ರ ಪಾರ್ಟಿನ ಗೆಲ್ಸಿದ್ರೆ ಭೂಲೋಕದಲ್ಲಿ ಧರ್ಮ ಉಳಿಯತ್ತ. ಧರ್ಮಕ್ಕೇನಾಗತ್ತೆ? ಹರಿಗಿರಿಗಳನ್ನ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ರು. ಕಾಂಪೌಂಡ್ ಇಂದ 30 ಅಡಿ ಆಚೆ ಇದ್ದವರು ಇವತ್ ನಮ್ಮನೇಲೆ ಕೂತ್ಕೊಂಡು ನಮ್ಮ ಎದುರುಗಡೆ ಬೀಡಿ ಸೇತಾರೆ. ಸೇರಿದ್ರು ತಪ್ಪೇನು? ಇಷ್ಟು ದಿನ ನಾವು ಅವ್ರನ್ನ ತುಳಿದಿಲ್ವಾ? ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನಿರು. ಅವ್ರ ಪ್ರಕಾರವಾಗ ಅದು ಸಾಮಾಜಿಕ ನ್ಯಾಯ. ಆದ್ರೆ ಕೊಟ್ಟವ್ರ ಒಡವೆ ಕೊಡಬೇಡ. ಉಳ ಒಂದೇ ಜಮೀನು, ಇರೋ ಒಂದೇ ಮನೆ, ಚೌರ ಮಾಡ್ದೊಂದೇ ತಲೆ. ಹಿಂಗೆಲ್ಲ ಮಾಡಿದ್ರೆ ಧರ್ಮ ಉಳಿದಿತ್ತ? ಧರ್ಮ ಇಲ್ದ ಕಡೆ ನೀವು ಕೆಲಸ ಮಾಡ್ಬೋದಾ? ಮಾರ್ಕಂಡೇಗೌಡ್ರೆ, ಇಲೆಕ್ಷನ್ ಒಂದು ವಾರಾನೇ ಇದೆ, ಧರ್ಮದ ಕುರಿತು ಚರ್ಚೆ ಮಾಡ್ತಾ ಕೂರೋ ಟೈಮ್ ಅಲ್ಲ ಇದು ಅಲ್ವಾ? ನೀವು ಈಗಲೂ ನಮ್ ಕಡೆ ಕೆಲಸ ಮಾಡಿದ್ರೆ ನಾವು ಖಂಡಿತ ಗೆಲ್ತೀವಿ. ಇಡೀ 50 ಹಳ್ಳಿಲಿ ನೀವ್ ಹೆಂಗ್ ಹೇಳ್ತೀರೋ ಹಂಗ್ ಕೇಳ್ತಾರೆ. 50,000 ಲೀಡಿಂಗ್ ಅಲ್ಲಿ ಗೆಲ್ತೀವಿ, ಮನಸ್ಸು ಮಾಡಿ. ನೀವು ಸಹಾಯ ಮಾಡಿ, ಆ ಮಿನಿಸ್ಟರ್ ಪುಟ್ಟೇಗೌಡ ಡಮಾರೊಂದು ಕಾನ್ಸ್ಪಿರಸಿ ಕಾಲಿಡಬಾರ್ದು. ಯಾಕೆ ಕಾಲಿಡಬಾರ್ದು? ಅವರು ಈ ಊರಿನವರೇ. ಪುಟ್ಟೇಗೌಡರಷ್ಟು ಒಳ್ಳೆ ಹೆಸರು ಬೇರೆ ಯಾವ ಮಂತ್ರಿಗಳು ಮಾಡಿದಾರ ಹೇಳಿ? ಅಂಥವ್ರ ಬಗ್ಗೆ ಹೆಮ್ಮೆ ಇರಬೇಕೆ ಹೊರತು ಹೊಟ್ಟೆ ಕಿಚ್ಚಲ್ಲ. ಹಂಗೆಲ್ಲ ಮಾತಾಡಬಾರ್ದು ಭೋಜನ. ಎಲೆಕ್ಷನ್ ಬರೋದು ದ್ವೇಷ ಸಾಧಿಸೋದಕ್ಕಲ್ಲ, ಸೋಲೋದಕ್ಕೆ ಗೆಲ್ಲೋದಕ್ಕೆ ಅಷ್ಟೇ. ಕೊಡು ತಗೊಳ್ಳಿ. ಇದರಲ್ಲಿ 1,00,000 ಕ್ಯಾಶ್ ಇದೆ, ತಗೊಳ್ಳಿ. ಇದೇನು ಮಾರ್ಕಂಡೆ ಗೌಡ್ರೆ, ದುಡ್ಡು ತಗೊಂಡು ನನ್ನನ್ನು ನಾನು ಮಾರ್ಕೊಳ್ಳೋ ಗತಿ ನನಗೆ ಬಂದಿಲ್ಲ. ಮಂತ್ರಿ ಪುಟ್ಟೇಗೌಡರು ನನ್ನನ್ನು ನಂಬಿದ್ದಾರೆ, ಅವರಿಗೆ ನಾನು ದ್ರೋಹ ಬಗೆಯೋದಿಲ್ಲ. ನೀವು ಮಾಡ್ತಿರೋದು ಸರಿಯಲ್ಲ. ನಿಮ್ಮ ಮಾತು ಕೇಳಿ ಹೊಟ್ಟೆ ತುಂಬಿತು, ಬರ್ತೀವಿ. ನಿಮ್ ತಂದೆ ನಮ್ಮನೆಗೆ ಸಹಾಯಕ್ಕೆ ಬಹಳ ಬರ್ತಾ ಇದ್ರು. ಪಾಪ
ಆಗ ನೀವು ತುಂಬಾ ಕಷ್ಟದಲ್ಲಿದ್ರಿ. ಹಬ್ಬಕ್ಕೆ ಬಂತು ಅಷ್ಟೇ. ಸರಿ, ಈ ಸಾರಿ ನಾನು ಸೋಲ್ತೀನಿ, ಚಿತ್ರ ಬದಲಾಗುತ್ತೆ, ಮುಂದೆ ನಮಗೂ ಒಳ್ಳೆ ಟೈಮ್ ಬರುತ್ತೆ. ಇವತ್ ನೀವು ಇಲ್ಲಿ ಹೇಳಿದ ಮಾತನ್ನ ಜ್ಞಾಪಕ ಇಟ್ಕೊಳ್ಳಿ, ನಾನು ಜ್ಞಾಪಕ ಇಟ್ಕೋತೀನಿ. ಬರ್ತೀನಿ ರಾಮಲಿಂಗೇ ಗೌಡ್ರೆ. ಹೆಸರು ಶಿವಮ್ಮ ಅಂತ. ನಿಮ್ಮ ಹೆಸರೇ ಇಟ್ಟಿದೀವಿ. ನನ್ನ ಹೆಸರು ಇಟ್ಟಿದ್ದೀರಾ? ನನ್ನ ಹೆಸರು ಯಾಕಿಟ್ರಿ? ಯಾಕೆಂದ್ರೆ ನೀವೇ ಅಲ್ಲೂರ ತಾಯಿ ಮಗುನ ಇಬ್ಬರನ್ನು ಉಳಿಸಿದ್ದು. 3 ವರ್ಷದಿಂದ ಮಗುನ್ ಬದುಕಿಸ್ಬಿಟ್ರಿ. ಎಷ್ಟು ದಿನದಿಂದ ಅಮ್ಮ ಕೆಮ್ಮು ಉಪ್ಸ? ಈಗ 2 ವರ್ಷದಿಂದ ಕೆಮ್ಮೈತೆ. ಈಗೊಂದು 6 ತಿಂಗಳಿಂದ ಬಹಳ ಜಾಸ್ತಿ ಆಗೈತೆ. ಜ್ವರ ಉಪ್ಸ ಎಲ್ಲ ಶುರುವಾಗ್ಬಿಟ್ಟದೆ. ಮೈನಾಗ ತ್ರಾಣನೇ ಇಲ್ಲ. ಏನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ ಡಾಕ್ಟರ್ಗೆ. ಓ ನಮಸ್ಕಾರ ಭೋಜನವ್ರೆ, ಬನ್ನಿ ಬನ್ನಿ. ಇದೇನಿದು ಸೂರಪ್ ಕೊಡ್ರು ದಾಸಪ್ಪನವ್ರು ಎಲ್ಲ ಬಂದ್ಬಿಟ್ಟಿದ್ರಾ? ಏನ್ ಸಮಾಚಾರ? ಎಲ್ಲಿ ಪುಟ್ಟ ಬೈತಗಿ? ಸ್ವಲ್ಪ ಮಾತಾಡ್ಬೇಕಿತ್ತು. ಹಂಗೆ ಒಂದು ಇಂಜೆಕ್ಷನ್ ಹಾಕ್ಸ್ಕೋಬೇಕಿತ್ತು. ಇಂಜೆಕ್ಷನ್? ಯಾಕೆ, ಏನಾಯ್ತು? ಯಾಕೋ ಮೈಕೈ ನೋವು, ನಡ ಹಿಡ್ಕೊಳ್ಳೋದು ಸುಸ್ತು, ಈ ನರ್ವಸ್ ಎಲ್ಲ ನರ್ವಿಂಗ್ ವೀಕ್ನೆಸ್. ಎಷ್ಟು ಕೆಜಿ ತೂಕ ಇದ್ರಿ ನೀವು? ತೂಕ ಯಾರು ಗೊತ್ತು ಡಾಕ್ಟ್ರೆ? ಗೊತ್ತಿಲ್ಲದೆ ಯಾರ್ದಾದ್ರೂ ಕಾಲು ತುಳಿದು ಬಿಟ್ರೆ ಅವ್ರ ಕಾಲ ಅಪ್ಪಚ್ಚಿ ಆಗ್ಬಿಡುತ್ತೆ. ಕ್ವಿಂಟಾಲ್ ಕಾಲು ಉಳಿದವರವ್ರು ಇವ್ರನ್ನೇ ಕರ್ಕೊಂಡು ಹೋಗ್ತಾರೆ ತೂಕಕ್ಕೆ. ಜ್ವರ ಇದೆ, ಮಗುಗೆ ಶ್ವಾಸಕೋಶ ವೀಕ್ ಆಗಿದೆ, ರಕ್ತದಲ್ಲಿ ಕಬ್ಬಿಣದ ಅಂಶ ಕಮ್ಮಿ ಆಗೋಗಿದೆ, ಕಾಯಿಲೆ ತಡ್ಕೊಳ್ಳೋ ಶಕ್ತಿ ಹೊರಟೋಗಿದೆ. ನೀರಲ್ಲಿ ತುಂಬಾ ನೆನೀತಾಳ? ಮಳೆಗಾಲ ಅಲ್ವಾ, ನೆನೀತಾಳೆ. ಮಳೆಗಾಲ ಆದ್ರೆ ಮಗುನ ಆಚೆ ಕಡೆ ಬಿಡಬಾರ್ದು. ಅವಳು ನೆನೆಯೋದು ಆಚೆ ಅಲ್ಲ, ಗುಡಿಸ್ಲೊಳ್ಗೆಯ ಇಡೀ ಗುಡಿಸ್ಲೆ ಸೋರ್ತದೆ, ನೀವೇ ನೋಡಿದಿರಲ್ಲ. ಯಾಕೆ
ನಿಮ್ ಜಾತಿ ಬಡವ್ರಿಗೆಲ್ಲ ಮನೆ ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಅಂತ ಪೇಪರ್ ನಲ್ಲಿ ಓದಿದ್ನಲ್ಲ, ಇನ್ನೂ ಸ್ಯಾಂಕ್ಷನ್ ಆಗಿಲ್ವಾ? ನಮ್ಮೂರಲ್ಲಿ ಯಾರಿಗೂ ಮನೆಗಳು ರೇಷನ್ ಕಾರ್ಡ್ಗಳು ಬರೋದೆ ಕಷ್ಟ ಡಾಕ್ಟ್ರೆ. ಈ ಮಾರ್ಕಂಡೇಗೌಡರು ರಾಮಲಿಂಗೇಗೌಡರು ಇಬ್ರು ಜಗಳದಿಂದ ನಮ್ ಕೋಮ್ನವ್ರಿಗೆ ಬಲ್ ತೊಂದ್ರೆ ಆಗ್ಬಿಟ್ಟಿದೆ ಡಾಕ್ಟ್ರೆ. ನಿಮ್ ಕೋಮ್ನವ್ರಿಗೆ ಏನು, ಇವರಿಬ್ರು ಜಗಳದಿಂದ ಎಲ್ಲಾ ಕೋಮ್ನವ್ರಿಗೂ ತೊಂದ್ರೆನೆ. ಮತ್ತೆ ಹಿಂಗಾದ್ರೂ ಮಾಡಿ ರಾಮಲಿಂಗೇಗೌಡರಿಗೂ ಮಾರ್ಕಂಡೇಗೌಡರಿಗೂ ರಾಜಿ ಮಾಡಿಸೋದು? ರಾಜಿ ಮಾಡಿಸೋಣ ಅಂತ ಮೊನ್ನೆ ನಮ್ ಜಾತಿಯವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಅದಕ್ಕೆ ನಾವು ನಿಮ್ ಹತ್ರ ಬಂದಿದ್ದು. ನಾವು ಹೆಂಗಾದ್ರೂ ಮಾಡಿ ಮಾರ್ಕಂಡೇಗೌಡರನ್ನ ರಾಜಿಗೆ ಒಪ್ಪಿಸ್ತೀವಿ, ನೀವು ರಾಮಲಿಂಗೇಗೌಡರನ್ನ ಒಪ್ಪಿಸಿ. ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ, ಬನ್ನಿ ಕೂತ್ಕೊಳ್ಳಿ. ನೀವು ರಂಗಾಪುರದ ಡಾಕ್ಟರ್ ಅಲ್ವಾ? ಹೌದು, ಡಾಕ್ಟರ್ ಶಿವಪ್ಪ ಅಂತ. ಬಡವ್ರಿಗೆ ಕಾಯಿಲೆ ವಾಸಿ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀರಂತೆ ಡಾಕ್ಟರ್ ಓದಿದ್ದಾರ್ಕಲ್ವಾ? ನಿಮ್ಮಂತ ನಮ್ಮನೆ ಬಂದಿದ್ದು ತುಂಬಾ ಸಂತೋಷ. ಕೂತ್ಕೊಳ್ಳಿ. ಇವೆಲ್ಲ ಹೇಗ್ ಗೊತ್ತಾಯ್ತು? ಓದಿದ್ದೀನಿ. ಎಲ್ಲಿ ಓದಿದ್ದು? ಮಹಾರಾಣಿಸ್ ಕಾಲೇಜ್ ಮೈಸೂರಿನಲ್ಲಿ. ಅದಲ್ಲ, ನನ್ ಬಗ್ಗೆ ಓದಿದ್ದೀನಿ ಅಂದ್ರಲ್ಲ, ಎಲ್ಲಿ ಅದು? ಓ, ಅದ ಮೊನ್ನೆ ತಾನೇ ಪೇಪರ್ ನಲ್ಲಿ ಓದಿದ್ದೆ. ಹಾ, ಇಲ್ಲಿದೆ ನೋಡಿ. ಅಪ್ಪಾಜಿ ಬರೋದು ಇನ್ನು ಎಷ್ಟೊತ್ತಾಗುತ್ತೆ? ಅಪ್ಪಾಜಿ, ಡಾಕ್ಟರ್ ಬಂದಿದ್ದಾರೆ. ಏನ್ ಡಾಕ್ಟ್ರೆ, ಇಷ್ಟು ದೂರ ಬಂದ್ಬಿಟ್ರಿ? ನೀವು ಮಾಡ್ತಾ ಇರೋದು ಸರಿನಾ ಗೌಡ್ರೆ? ಈಗ ನನ್ನ ಕಡೆ ದುಗ್ಗಾಣಿ ಕಡೆ ರೋಗಿಗಳು ಜಾಸ್ತಿ ಆಗ್ತಿದ್ದಾರೆ. ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಸಿಗದೆ ಹೋದ್ರೆ ರೋಗ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸರ್ಕಾರ ರೇಷನ್ ಕಾರ್ಡ್ ಮಾಡಿಸ್ತಾ ಇರೋದೇ ಇದಕ್ಕಲ್ವಾ? ಈ ವರ್ಷ ಮಳೆ ಜಾಸ್ತಿ, ಗುಡ್ಸಲುಗಳು ಸೋರ್ತವೆ, ಮಕ್ಕಳು ನೆನೀತವೆ, ನಿಮೋನಿಯಾ ಆಗ್ತದೆ. ಆದ್ರೆ ನೀವು ಮಾರ್ಕಂಡೆ ಗೌಡ್ರ ಕಡೆ ಹಳ್ಳಿ ಅಂತ ದುಗ್ಗಾಣಿ ಹೋಗ್ಲವ್ರಿಗೆಲ್ಲ ಕ್ಯಾನ್ಸಲ್ ಮಾಡಿಸ್ತಿದ್ರಂತೆ. ನಿಮಗೆ ಒಂದ್ ಸೈಡ್ ಕತೆ ಗೊತ್ತು ಅಂತ ಆಯ್ತು, ಇನ್ನೊಂದ್ ಸೈಡ್ ಕೇಳಿ. ಆ ಮಾರ್ಕಂಡೇಗೌಡ ಅಧಿಕಾರದಲ್ಲಿ ಇಲ್ಲದೆ ಹೋದ್ರು ಇರಿಗೇಷನ್ ಮಿನಿಸ್ಟರ್ ಶ್ರೀಕಂಠೇಗೌಡರನ್ನ ಹಿಡ್ಕೊಂಡು ನಮ್ ಕಡೆ ಹಳ್ಳಿಗಳಲ್ಲಿ ಒಂದು ಬಾವಿ, ಒಂದು ಕಾಲುವೆ, ಒಂದು ನಾಲೆ ಕಟ್ಟೋ ಬಿಡ್ತಾ ಇಲ್ಲ ಗೊತ್ತಾ? ಹೋಗಿ ಬಿಡಿ ಆಫೀಸ್ ಅಲ್ಲಿ ಕೇಳಿ ಹೌದೋ ಇಲ್ವೋ ಅಂತ. ಇಬ್ರು ಒಬ್ರ ಮೇಲೆ ಒಬ್ರು ದ್ವೇಷಕ್ಕೆ ಮಾಡ್ತಾ ಇದೀರ. ಮೊನ್ನೆ ನಮ್ಮೂರೆಲ್ಲ ಸೂರಬ್ ಗೌಡರ ಮನೇಲಿ ಸಭೆ ಸೇರಿದ್ರಂತೆ. ಒಂದೇ ಜನಾಂಗ ಸೇರಿದ್ ನೀವಿಬ್ರು ಕಚ್ಚಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ನೀ ಯಾಕೆ ರಾಜಿ ಆಗ್ಬಾರ್ದು? ಈಗ ನಿಮ್ಮಂತವ್ರು ಬಂದಿದ್ದೀರಿ, ಜನಕ್ಕೆ ಒಳ್ಳೇದಾಗೋ ಹಾಗಿದ್ರೆ ನಮ್ದೇನು ಇಲ್ಲ. ನಮ್ ಜಾತಿಯವರೆಲ್ಲ ಜಗಳ ಆಡದೆ ಒಂದಾಗ್ಬೇಕನ್ನೋ ಮಾತೇನೋ ನಿಜ. ಹಾಗಂತ ಮರ್ಯಾದೆ ಕಳ್ಕೊಂಡು ಯಾತಕ್ಕೂ ಬೆಲೆ ಇಲ್ದವ್ರನ್ನ ಹತ್ರ ಹೋಗಿ ರಾಜಿ ಮಾಡ್ಕೊಳ್ಳೋದಾ? ಇವತ್ ಸೋತ್ರೆ ನಾಳೆ ಗೆದಿತೀರಿ. ಗಾಂಧಿ ಮಹಾತ್ಮ ಹಂಗೆ ಅಲ್ವಾ ಹೇಳಿದ್ದು, ಒಂದ್ ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋರಿಸು ಅಂತ. ಸೂರ್ಯಗೌಡ್ರೆ, ಗಾಂಧಿ ಮಹಾತ್ಮನ ಮೇಲೆ ನಮಗೆ ಪ್ರೇಮ ಇದ್ರೆ ಅವ್ರ ಫೋಟೋಗೆ ಕಟ್ ಹಾಕಿ ಗೋಡೆಗೆ ನೇತಾಕೊಳ್ಳೋಣ. ಆದ್ರೆ ನಾನು ಹೋಗಿ ಆ ರಾಮಲಿಂಗೇಗೌಡನ ತಬ್ಕೊಳ್ಳೋ ಅಂತ ಅಡ್ನಾಡಿ ಕೆಲಸ ಮಾಡಲ್ಲ. ರೋಸ್ಟ್ ದೇವರಾಗ್ರಿ ಮಾರ್ಕಂಡೇಗೌಡ್ರೆ, ಸೋಲೋವಾಗ ಗೆಲ್ಲೋ ತರ ಪಟ್ಟ ಹಾಕಿದ್ರೆ ಇನ್ನು ಆರು ತಿಂಗಳಿಗೆ ಬರೋ ಎಲೆಕ್ಷನ್ ಗೆದ್ದೇ ಗೆಲ್ತೀರಿ. ಒಗಡ್ ತರ ಮಾತಾಡ ಭೋಜನ, ಅದೇನಿದೆಯೋ ಕರೆಕ್ಟ್ ಆಗಿ ಹೇಳು. ನಿಮ್ ಮಗ ಪ್ರಕಾಶ್ ಕುಮಾರ ಇದ್ದಾನೆ, ಅವನಿಗೆ ಹೆಣ್ಣು ಹುಡುಕ್ತಾ ಇದ್ದೀರ. ರಾಮಲಿಂಗೇಗೌಡರಿಗೆ ಎರಡನೇ ಹೆಣ್ಮಗಳಿದ್ದಾಳೆ ಲಕ್ಷ್ಮಿ ಅಂತ, ಅವಳಿಗೆ ಗಂಡು ಹುಡುಕ್ತಾ ಇದ್ದಾರೆ. ನಮ್ ಪ್ರಕಾಶ್ ಕುಮಾರ್ ಹಂಗೆ ಆ ಲಕ್ಷ್ಮಿ ತಂದ್ಕೊಂಡ್ಬಿಟ್ರೆ ಏನು? ಆ ಪಾಪರ್ ನನ್ನ ಮಗ ರಾಮಲಿಂಗೇಗೌಡನ ಮಗಳನ್ನ ನಮ್ ಪ್ರಕಾಶ್ ಕುಮಾರ್ ಅಂತ ಅಂದ್ಕೊಳ್ಳೋದೆ ಬುದ್ಧಿಗಿದೆಯಾ ಭೋಜನ ನಿಮ್ಗೆ? ನಮ್ ಮಾರ್ಕಂಡೇಗೌಡರಿಗೆ ಸೂಕ್ಷ್ಮನೇ ಅರ್ಥ ಆಗಲ್ಲಪ್ಪ. ನಾಳೆ ಎಲೆಕ್ಷನ್ ಬರುತ್ತಲ್ಲ, 50 ಹಳ್ಳಿನಲ್ಲಿ ರಾಮಲಿಂಗೇಗೌಡರ ಮಾತೇ ನಡೆಯುತ್ತೆ. ನೀವು ಬೀಗರಾಗ್ಬಿಟ್ರೆ ರಾಮಲಿಂಗೇಗೌಡರು ಬೀಗರ್ ಓಟ್ ಹಾಕಿಸ್ತಾರೋ ಅಥವಾ ಬೇರೆ ಗುಂಪಿನ ಪುಟ್ಟೇಗೌಡನ ಓಟ್ ಹಾಕಿಸ್ತಾರೋ? ಜೊತೆಗೆ ಒಕ್ಕಲಿಗರನ್ನೆಲ್ಲ ಒಗ್ಗಟ್ಟು ಮಾಡಿದ್ರಿಂತ ನಮ್ ಜಾತಿ ಓಟೆಲ್ಲ ನಿಮಗೆ ಬೀಳುತ್ತೆ. ನೀವಿಬ್ರು ರಾಜಿಯಾಗ್ಬಿಟ್ರೆ ಆ ಪುಟ್ಟೇಗೌಡನ್ನ ಫುಟ್ಬಾಲ್ ಆಡಿಸ್ಬಿಡ್ಬೋದು. ಮಾರ್ಕಂಡೇಗೌಡರು ಯಾಕೆ ಬಂದ್ರ? ನಮಸ್ಕಾರ ರಾಮಲಿಂಗೇಗೌಡರಿಗೆ. ನಮಸ್ಕಾರ.
ಹೀಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ನಿಮ್ ಮನೆ ದೇವರು ಅದೇ ಅಲ್ವಾ? ಹೌದು. ಭೋಜನ ಪ್ರಸಾದ ಕೊಟ್ಟವನ ಅಂದ ಬಂದ್ವಿ. ರಾಜಕೀಯ ಸಾಕಾಗೋಗ್ಬಿಟ್ಟಿದ್ದೆ ರಾಮನಿಗೆ ಗೌಡ್ರೆ. ಮೂರ್ ಸಲ ನಿಂತಿದ್ದೀನಿ, ಮೂರ್ ಸಲನೂ ಸೋತಿದ್ದೀನಿ. ಗೆಲ್ಲೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ. ದೇವ್ರ ಪ್ರಸಾದ ಕೈಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನನಗೆ ನಿಮ್ ಸ್ನೇಹ ಬೇಕು ಅಂತ. ಜಿದ್ದು ಬೇಡ. ಯಾರ ಮೇಲೂ ಜಿದ್ದು ಸಾಧಿಸಬೇಕು ಅಂತ ನನ್ನ ಮನಸ್ಸಿನಲ್ಲೂ ಇಲ್ಲ ಬಿಡಿ. ಅಂದ್ಮೇಲೆ ಒಬ್ರಿಗೊಬ್ರು ಕೈ ಜೋಡಿಸ್ಕೊಳ್ಳಿ. ಹೇಳಿ ಗೌಡ್ರೆ. ಅದಪ್ಪ ಅದು ಈಗ ನೀವಿಬ್ರು ಒಂದಾಗ್ಬಿಟ್ರೆ ನಮ್ ತಾಲೂಕ್ನಾಗೆ ನಮ್ಮ ಎದುರಿಗೆ ಯಾರೂ ನಿಂತ್ಕೊಳಕಾಗಲ್ಲ. ಬಂದವ್ರಿಗೆ ಮೊದಲು ಕೊಡು ಪುಟ. ಕೊಡ್ತಾಯಿ, ಕೊಡು ತಗೋ. ಆ ನಿಂತ್ಕೊ ಮಗ. ಗೌಡ್ರೆ, ಇದು ನಿಮ್ ಎರಡನೇ ಮಗಳಲ್ವಾ? ಹಿಂದಿನ ಕಾಲದಲ್ಲಿ ರಾಜರುಗಳು ಯುದ್ಧ ಬೇಡ ಅಂತ ರಾಜಿ ಮಾಡ್ಕೊಬೇಕಾದ್ರೆ ಏನ್ ಮಾಡ್ತಿದ್ರು? ಹೆಣ್ಣನ್ನ ಕೊಟ್ಟು ತಂದು ನೆಂಟಸ್ಕೇ ಬೆಳೆಸ್ಕೊತಿದ್ರು, ಒಬ್ರಿಗೊಬ್ರು ಸಪೋರ್ಟ್ ಮೇಲಿರ್ಲಿ ಅಂತ. ನೀವಿಬ್ರು ಯಾಕೆ ಹಂಗ್ ಮಾಡಬಾರ್ದು? ಲಕ್ಷ್ಮೀನು ಎಜುಕೇಟೆಡ್, ಪ್ರಕಾಶ್ ಕುಮಾರು ಎಜುಕೇಟೆಡ್, ಅವರಿಬ್ರಿಗೂ ಮದುವೆ ಯಾಕೆ ಮಾಡಬಾರ್ದು? ಏನ್ ಹೇಳ್ತೀರಿ ಮಾರ್ಕಂಡೆ ಗೌಡ್ರೆ? ನಮಗೆಲ್ಲ ಹುಡುಗಿ ಒಪ್ಪಿಗೆನೆ. ನಾವು ಒಪ್ಪಿದ್ರೆ ನಮ್ಮ ಹುಡುಗ ಒಪ್ಪದಾಗೆ. ನಮ್ಮ ಮನೆಯಲ್ಲಿ ನಮ್ಮ ಹುಡುಗ ನಮ್ಮ ಮಾತನ್ನ ತೆಗೆದು ಹಾಕಲ್ಲ. ಆದ್ರೂ ಹುಡುಗ ಹುಡುಗಿ ಒಬ್ರನ್ನೊಬ್ರು ಒಪ್ಪಬೇಕಲ್ಲ. ಹೌದು ಹೌದು, ಈಗಿನ ಕಾಲದ ಹುಡುಗರು ಮದುವೆಗೆ ಮುಂಚೆನೆ ಮಾತಾಡ್ಕೋಬೇಕು ಅಂತಾರೆ. ಹೇಳು ಪ್ರಕಾಶ್ ಕುಮಾರ, ಹುಡುಗಿನ ಮಾತಾಡ್ಸು. ಅದೇನ್ ಬೇಕು ಇಂಗ್ಲಿಷಲ್ಲಿ ಕೇಳು, ನಮ್ಗೆ ಅರ್ಥವಾಗದೆ ಇದ್ರು ಕೇಳಕ್ ಸಂತೋಷವಾಗತ್ತೆ. ಹೋಗೋ ಹೋಗಿ ಚಟ್ಪಡಿ ಮಾತಾಡ್ಕಂಬ. ಹೋಗು ಮಗ. ಹೋಗಿ ಪರವಾಗಿಲ್ಲ, ಏನು ಗೊತ್ತಾ? ಹೋಗು ಪುಟ್ಟ, ಹೋಗ್ ಬಾ. ಸ್ವಲ್ಪ ಟಾಕ್ ಮಾಡೋಣವಾ? ನಿನ್ನೇಮು? ಲಕ್ಷ್ಮಿ. ಫುಲ್ ನೇಮು ಇಂಗ್ಲೀಷಲ್ಲೇ? ಆರ್ ಲಕ್ಷ್ಮಿ. ಓ, ಹಳೆ ಹೆಸರು. ನೀವು ಫ್ಯಾಷನ್ ಹೆಸರು ಇಟ್ಕೋಬೇಕು. ಕಮ್. ಮದುವೆ ಆದ್ಮೇಲೆ ಅಫಿಡವಿಟ್ ಕೊಟ್ಟು ಒಳ್ಳೆ ಫ್ಯಾಷನ್ ಹೆಸರು ಇಟ್ಕೊಳ್ಳೋಣ. ವೈಜಯಂತಿ ಅಂತನೋ ಮಧುಬಾಲ ಅಂತನೋ, ಏನಂತೀರ? ನನಗೆ ನನ್ನ ಹೆಸರೇ ಇಷ್ಟ. ಇನ್ನು ಸ್ವಲ್ಪ ಕಮ್. ನೀವು ತುಂಬಾ ನಾವೆಲ್ಗಳನ್ನ ರೀಡ್ ಮಾಡ್ತೀರಂತೆ. ಯಾವುದು? ತ್ರಿವೇಣಿ, ಶಿವರಾಮ್ ಕಾರಂತ, ಕುವೆಂಪು. ನಾವು ಬರೀ ಇಂಗ್ಲೀಷು, ಕನ್ನಡ ಓದಲ್ಲ. ಗಾಂಧೀಜಿ ನೆಹರು ಬರೆದಿರೋ ಎಲ್ಲ ನಾವೆಲ್ಗಳನ್ನೂ ನಾವು ಓದಿದ್ದೀವಿ. ನಾನ್ ನಿಮ್ಗೆ ಹಿಡ್ಸದ್ನ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತಲಾರು ಹೇಳಮ್ಮ. ನನಗೆ ನನಗೆ ಡಾಕ್ಟರ್ ಇದಾರಲ್ವಾ? ಯಾವ ಡಾಕ್ಟರ್? ಅವತ್ ಬಂದಿದ್ರಲ್ಲಮ್ಮ ಶಿವಪ್ಪನವರು, ಅವ್ರ ಮೇಲೆ ನನ್ನ ಮನಸ್ಸು. ಕತೆ ಪುಸ್ತಕ ಓದ್ಬೇಡ ಓದ್ಬೇಡ ಅಂತ ಎಷ್ಟು ಸಾವಿರ ಸಲ ಹೇಳೋದು? ಕತೆ ಪುಸ್ತಕ ಓದೋದು, ಸಿನಿಮಾ ನೋಡೋದು, ಅದರಲ್ಲಿ ಅವರೆಲ್ಲ ಹೇಗ್ ಮಾಡ್ತಾರೋ ಹಾಗೆ ಯಾರಿಗೋ ಮನ್ಸು ಕೊಟ್ಬಿಡೋದು. ಮದುವೆಗಿನ್ನು 15 ದಿವಸ ಇದೆ, ಈಗ ಹೇಗೆ ಹೇಳಿದ್ರೆ? ನಿಮ್ಮ ಅಪ್ಪಾಜಿಗೆ ಇದರಿಂದ ಎಷ್ಟು ನೋವಾಗುತ್ತೆ ಗೊತ್ತಾ ನಿಮಗೆ? ಏನಂತೀಯೇ? ಸರಿ ಅಮ್ಮ, ಅಪ್ಪಾಜಿ ಮನಸ್ಸಿಗೆ ನೋವಾಗೋದಾದ್ರೆ ಮಾರ್ಕಂಡೇಗೌಡ್ರ ಮಗನೇ ಮದುವೆ ಆಗ್ತೀನಿ. ಟ್ರಾನ್ಸ್ಫರ್ ಆಗಲ್ಲ ರೀ, ಈ ಗ್ರಾಂಟು ಸೈನ್ ಮಾಡಿದ್ದೀನಿ. ನಮಸ್ಕಾರ. ಓ, ರಾಮಲಿಂಗೇಗೌಡ್ರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಂದೆ. ಬಂದ್ರೆ ನಾ ಕೂತ್ಕೊಳ್ಳಿ. ನಮಸ್ಕಾರ. ಏನು ಹೊಸ ಬಟ್ಟೆಗಳೆಲ್ಲ ತಂದಿರೋ ಹಾಗಿದೆ?
ನಮ್ಮ ಮಗಳ ಮದುವೆ ಗೊತ್ತಾಗಿದೆ. ಗೊತ್ತಾಯ್ತು ವಿಚಾರ. ಇದೇನು ಇದ್ದಕ್ಕಿದ್ದ ಹಾಗೆ ಅದು ಮಾರ್ಕಂಡೇಗೌಡರ ಮಗನ ಜೊತೆಗೆ ನಮ್ಮ ಕೋಮಿನ ಮುಖಂಡರೆಲ್ಲ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿ ನಾವು ಜಗಳ ಮಾಡಬಾರ್ದು, ಒಗ್ಗಟ್ಟಾಗಿರ್ಬೇಕು ಅಂತ ತೀರ್ಮಾನ ಮಾಡಿದ್ರು. ನಮ್ಮ ಕೋಮಿನವರೆಲ್ಲ ಒಗ್ಗಟ್ಟಾಗಿರ್ಬೇಕು, ನಾನು ಒಪ್ತೀನಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ಪಾಯಿಂಟ್ ಯಾತಕ್ಕೆ ಬಂತು ಹೇಳಿ? ನಮ್ಮ ಆಡಳಿತ ಪಕ್ಷ ಹಿಂದುಳಿದ ವರ್ಗದವರಿಗೆ ಸಪೋರ್ಟ್ ಮಾಡ್ತಾ ಇದೆ, ಅವರನ್ನ ಸ್ಟ್ರಾಂಗ್ ಮಾಡ್ತಾ ಇದೆ, ಅವರೆಲ್ಲ ನಮ್ಮ ಕಡೆ ಇದ್ದಾರೆ. ಇದಕ್ಕೆ ಏಟು ಕೊಡಬೇಕು ಅಂತ ಹೇಳಿ ಸಂಸ್ಥಾ ಪಕ್ಷದವರು ಗೌಡ್ರನ್ನ ಲಿಂಗಾಯತರನ್ನ ಎತ್ತು ಕಟ್ಟಿ ಒಗ್ಗಟ್ಟು ಮಾಡ್ತಾ ಇದ್ದಾರೆ. ಬೇರೆಯವರು ಏನಾಗಬೇಕು? ಇಷ್ಟು ದಿವಸ ನಾವು ಬಡ್ಕೊಂಡಿದ್ದ ಸಾಮಾಜಿಕ ನ್ಯಾಯ ಏನಾಗಬೇಕು ಹೇಳಿ ಸುಬ್ರಾಯರೇ. ತಿಳಿದವ್ರು ನೀವು, ಒಗ್ಗಟ್ಟಿನ ವಿಚಾರ. ನನಗೇನು ಗೊತ್ತಾಗತ್ತೆ, ನಮ್ ಜನ ಅಂತೂ ಯಾವತ್ತೂ ಒಗ್ಗಟ್ಟಾಗಲ್ಲ. ರಾಮಲಿಂಗೇಗೌಡ್ರೆ, ವಿರೋಧ ಪಕ್ಷಗಳವರ ಪ್ಲಾನ್ ಪ್ರಕಾರ ನಿಮ್ಮ ಮಗಳ ಮದುವೆ ನಡೀತಾ ಇದೆ, ಅರ್ಥವಾಯ್ತೆ? ನನಗಿದೆಲ್ಲ ಹೊಳಿಲಿಲ್ಲ. ಜೊತೆಗೆ ಕೂಮಿನ ಮುಖಂಡರ ಮಾತು ಮೀರೋಕ್ಕಾಗಲಿಲ್ಲ. ಬಿಡಿ, ಪರವಾಗಿಲ್ಲ. ಪಕ್ಷಕ್ಕಿಂತ ಮನೆ ನೆಮ್ಮದಿ ಮುಖ್ಯ. ವೆಂಕಟನಾಯಣಪ್ಪ ಬನ್ನಿ ಇಲ್ಲಿ, ಆ ಚಿಕ್ಕಮಗಳೂರು ಪೊಲೀಸ್ ರಿಪೋರ್ಟ್ ಕೊಡಿ. ಮಾರ್ಕಂಡೇಗೌಡರ ಮಗ ಪ್ರಕಾಶ್ ಕುಮಾರ್ನ ಕ್ಯಾರೆಕ್ಟರು ಸರಿ ಇದ್ದಂಗಿಲ್ಲ. ಮೊದಲಿಗಿದನ್ನ ನಾವು ನಂಬಲಿಲ್ಲ, ಆದ್ರೆ ಚಿಕ್ಕಮಗಳೂರು ಪೊಲೀಸ್ನವ್ರ ರಿಪೋರ್ಟು ಅದೇ ತರಹ ಇದೆ. ನೋಡಿಬೇಕಾದ್ರೆ ಆ ತರ ಹುಡುಗನ್ಗೆ ಯಾಕೆ ಕೊಡ್ತೀರಣ್ಣ ನಿಮ್ ಮಗಳನ್ನ? ಮದುವೆಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ, ಇನ್ನು 15 ದಿವಸದಲ್ಲೇ ಮದುವೆ. ಅರೇಂಜ್ಮೆಂಟ್ಸ್ ಆಗಿದೆ ಅಂತ ಹುಡುಗಿ ಬಹಳ ಹಾಳು ಮಾಡಕ್ಕಾಗತ್ತಾ? ನೀವು ವರ್ಕ್ಸ್ನ ಸ್ಯಾಂಕ್ಷನ್ಗೆ ಅಂತ ಕಳಿಸಿದ್ರಲ್ಲ, ಅದರಲ್ಲಿ ಎಲ್ಲದನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ ಹೇಳಿದ್ದೀನಿ, ಒಂದನ್ನು ಬಿಟ್ಟು. ಯಾವುದನ್ನ? ನೀವು ದುಗ್ಗಾಣಿ ಹೋಬಳಿಗೆ 50 ಮನೆ ಕೇಳಿದ್ದೀರಾ, ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಕೇಳಿದ್ದೀರಾ. ಹೋದ ಎಲೆಕ್ಷನ್ನಲ್ಲಿ ದುಗ್ಗಾಣಿ ಹೋಬಳಿಲಿ ನಮಗೆ ಒಂದಾದರೂ ಓಟ್ ಬಂತ ಹೇಳಿ? ಎಲ್ಲ ಮಾರ್ಕಂಡೇಗೌಡನ ಸಂಬಂಧಿಕರು. ಹೇಳಿ, ಸ್ಯಾಂಕ್ಷನ್ ಮಾಡಬೇಕಾ? ಬೇಡ. ಮದುವೆ ವಿಚಾರ ಏನು ಬರೀತೀರಿ ಮಾರ್ಕಂಡೇಗೌಡರಿಗೆ? 10 ಜನರ ಎದುರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ದೇವರೆದುರಿಗೆ 10 ಜನ ಏನು ಮಾಡೋಕ್ಕಾಗತ್ತೆ ಹೇಳಿ? ಮನೆ ದೇವರು ಎಡಗಡೆ ಪ್ರಸಾದ ಕೊಟ್ಬಿಡ್ತು, ಶಕುನ ಸರಿ ಹೋಗಲಿಲ್ಲ ಅಂತ ಬರೆದು ಬಿಡಿ. ಮನುಷ್ಯನಿಗೆ ದಾರಿ ಕಾಣಿಸ್ದಿದ್ದಾಗ ದೇವರ ದಾರಿ ತೋರಿಸ್ತಾನಲ್ವಾ? ನಿಮ್ಗೆ ಎಷ್ಟು ಮಕ್ಕಳೀಗ? ಒಂದೇ ಒಂದು ಹೆಣ್ಮಗು. ಬನ್ನಿ. ಇನ್ಮೇಲೆ ಇವ್ರಿಗೆ ಮಗು ಆಗೋ ಹಾಗಿಲ್ಲ, ಮಗು ಆದ್ರೆ ಜೀವಕಪಾಯ. ಅಯ್ಯ, ಮೊನ್ನೆ ತಾನೇ ಗಂಡು ಮಗು ಆಗಲಿ ಅಂತ ಉದಾಹರಣೆ ಶತಕೋಗಿ ಹರಕೆ ಹೊತ್ಕೊಂಡು 4 ಪ್ರತಿಷ್ಠೆ ಮಾಡಿಸ್ಕೊಂಡು ಬಂದಿದ್ದೀವಿ. ಗಂಡು ಮಗುನೇ ಯಾಕಾಗ್ಬೇಕು, ಹೆಣ್ಮಗುನೇ ಗಂಡು ಮಗು ಅಂತ ತಿಳ್ಕೊಳ್ಳಿ. ಇವ್ರ ಮತ್ತೆ ಪ್ರೆಗ್ನೆಂಟ್ ಆದ್ರೆ ಬಸರ್ ನಂಜು ಅಂತ ಆಗತ್ತೆ, ಬದುಕೋದ್ ಕಷ್ಟ ಆಗತ್ತೆ. ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಅಲ್ಲ, ಗಂಡು ಮಗು ಇಲ್ಲ ಅಂದ್ರೆ ಹೆಂಗೆ? ನಮ್ಮ ಮಾವ ಅವರು ರಾಮಲಿಂಗೇಗೌಡರು ಅಂತ ನೀವು ಕೇಳಿರ್ಬೇಕು, ರೆವರಿ ಮಿಸ್ಟರ್ ಪುಟ್ಟೇಗೌಡರು ಫ್ರೆಂಡು. ನಮಗೆ ಹಿಂಗಂದ್ರೆ ಹೆಂಗೆ? ಅಂತಸ್ ನೋಡಿ ಕಾಯಿಲೆ ಬರೋದಿಲ್ಲ. ಹೆಂಡತಿ ಬೇಕು ಅಂತಿದ್ರೆ ಗಂಡು ಮಗುನ ಮರ್ತು ಬಿಡಿ. ಗಂಡು ಮಗು ಹೆಣ್ಮಗು ಎಲ್ಲ ಒಂದೇ. ಔಷಧಿ ಬರ್ಕೊಡ್ತೀನಿ, ಕಾಲ ಕಾಲಕ್ಕೆ ಅವ್ರಿಗೆ ಕೊಡ್ತಾ ಬನ್ನಿ. ಸುನಂದ, ಗಂಡು ಮಗು ಆಗದೆ ಇರೋದು ನಿಮಗೂ ಬೇಜಾರಲ್ವಾ? ಬೇಜಾರಾಗ್ತಿರುತ್ತೇಳ್ಕೊಂಡ್ಬಂದಿರ್ಬೇಕು. ಹಿಂಗ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ಮನೆಗೂ ಒಂದ್ ಗಂಡು ಮಗು ಬೇಕು, ಅದಕ್ಕೆ ಒಂದು ಪ್ಲಾನು. ನಿನ್ ತಂಗಿ ಲಕ್ಷ್ಮಿನ ನಾನೇ ಯಾಕೆ ಮದುವೆ ಮಾಡ್ಕೋಬಾರ್ದು? ಲಕ್ಷ್ಮಿನ
ಯಾವ್ದು ಗನ್ ಸಿಗ್ತಾ ಇಲ್ವಲ್ಲ, ಅಪ್ಪಾಜಿಗೂ ಸಹಾಯ ಆಗತ್ತೆ. ನಿಮ್ ಕಳ್ಬುದ್ದಿ ನನಗ್ ಗೊತ್ತು, ನಿಮ್ ಮುಂಚೆ ಎಲ್ಲಾನು ಒಳ್ಳೆ ಕಣ್ಣಿತ್ತು, ಈಗ ನೆಪ ಸಿಕ್ತು. ಅಪ್ಪಾಜಿಗೆ ಹೇಳೋಗಿ ಎಕ್ಕಡ ತಗೊಂಡ್ಬಂದು ಹೊಡಿತಾರೆ. ಸರ್ಕಾರಿ ಕೆಲಸದಲ್ಲಿದ್ದೀರಾ, ಡಿಸ್ಮಿಸ್ ಮಾಡಿ ಕೇಸ್ ಹಾಕಿ ಜೈಲ್ ಕಳ್ಸಲ್ವ ನಿಮ್ಮನ್ನ? ಯಾರು ಕಂಪ್ಲೇಂಟ್ ಕೊಡ್ತಾ ಇದ್ರೆ ಕೇಸ್ ಆಗಲ್ಲ, ನಂಗೆ ರೂಲ್ಸ್ ಗೊತ್ತು. ಸಾಕು ಮುಚ್ಚಿ ಬಾಯ್, ಇನ್ನೊಂದ್ಸತಿ ಮಾತಿತ್ತಿದ್ರೆ ಅಪ್ಪಾಜಿಗೆ ಟ್ರಂಕ್ ಕಾಲ್ ಮಾಡಿ ಹೇಳ್ತೀನಿ, ಬಂದು ಎಕ್ಕಡ ತಗೊಂಡು ರಪ್ಪ ರಪ್ಪ ಹೊಡಿತಾರೆ. ಅಪ್ಪಾಜಿ, ಪ್ರಕಾಶ್ ಕುಮಾರ್ ಜೊತೆ ಮದ್ವೆ ಮುಗ್ದೋಯ್ತಲ್ಲ, ಲಕ್ಷ್ಮಿಗೆ ಬೇರೆ ಎಲ್ಲಾದ್ರೂ ಗಂಡ ನೋಡ್ತಾ ಇದ್ದೀರಾ? ಒಪ್ಪಕ್ಕಲ್ಲ ಇವಳು, 10 ವರ್ಷದ ಹಿಂದೆನೆ ಆಗ್ಬೇಕಾಗಿತ್ತು, ಯಾರನ್ನು ಒಪ್ಪದೆ ಸುಮ್ಮನೆ ಕೂತಿದ್ದಾಳೆ. ಆಗಿದ್ದಾಗೋಯ್ತಲ್ಲ, ಇನ್ನೊಂದ್ ಒಳ್ಳೆ ಗಂಡಿದೆ, ತುಂಬಾ ಒಳ್ಳೆ ಹುಡುಗ, ಲಕ್ಷ್ಮಿ ತುಂಬಾ ಇಷ್ಟ ಆಗುತ್ತೆ. ಇಲ್ಲೇ ಇದಾರಪ್ಪಾಜಿ. ಯಾರಂತ ಗಂಡು? ಇಲ್ಲೇ ಇದಾರ? ಇಲ್ಲೇ ಇದಾರೆ ಅಂದ್ರೆ ನಮ್ ಸಂಬಂಧವರು. ಇವ್ರು ಇಲ್ವಾ, ಇವ್ರ ಅತ್ತಿಗೆ ಇದಾರಲ್ಲ ಪುಟ್ಟಕ್ಕ, ಅವ್ರ ತಮ್ಮ ಶಿವಪ್ಪ ಡಾಕ್ಟರ್. ಹಾಗನ್ನು ಶಿವಪ್ಪ ಸರಿ ಇಲ್ಲ, ಅವನ್ ಬೇಡ. ಏನಾಗಿದೆ ಡಾಕ್ಟರ್ ಶಿವಪ್ಪಗೆ? ಊರ್ ತುಂಬಾ ಎಲ್ಲ ಹೋಗ್ಬಿಡ್ತಾರೆ, ಒಳ್ಳೆಯವರು, ಯಾಕೆ ಬೇಡ? ಅಂತ ಪಾಪರ್ ನನ್ನ ಮಗನಿಗೆ ನಮ್ಮ ಲಕ್ಷ್ಮಿ ಕೊಟ್ಬಿಟ್ರೆ ಮೂರ್ ದಿನಕ್ಕೊಂದ್ಸರಿ ಮುದ್ದೆ ಊಟನೂ ಸಿಗಲ್ಲ, ಅರ್ಕಲ್ ಬಟ್ಟೆ ಹಾಕೊಂಡು ತಿರುಗಾಡ್ತಾ ಇರ್ತಾನೆ ಪ್ಯಾಟಲ್ಲಿ ಸೈಕಲ್ ಹಿಡ್ಕೊಂಡು. ನಮ್ಮ ಲಕ್ಷ್ಮಿನ ಅವಳು ಕೊಡೋದಾ? ನಿಮ್ ಬುದ್ಧಿಗೆ ಇಷ್ಟು? ಅವ್ರಿಗೆ ನಿಮ್ ಹಂಗ ಸ್ವಾರ್ಥದ ಮನ್ಸಿದ್ರೆ ಮೂರ್ ಮಾಡಿ ಮನೆ ಕಟ್ಬೋದಾಯ್ತು. ಏಯ್, ನಾನ್ ಸ್ವಾರ್ಥದ ಮನ್ಸಿಟ್ಕೊಂಡಿರೋದು ನೀ ಎಲ್ಲ ನೋಡಿದೆ? ನೀವ್ ಯಾಕೆ ಮದ್ವೆ ಬೇಡ ಅಂತ ಇದ್ದೀರಾ? ನಿಮ್ ಮನ್ಸಲ್ಲಿ ಏನಿದೆ ಬಾಯ್ಬಿಟ್ಟು ಹೇಳ್ಬೇಕಾ? ನಿಂಗೆ ನಿಂಗೆ ಎಲ್ಲಾರ್ಗು ಹೇಳ್ಬಿಡ್ತೀನಿ. ಏ ಸುನಂದ, ಸುನಂದ ನಾನೀಗ ಊರ್ಗೋಗ್ಬಿಡ್ತೀನಿ, ಹೋಗಿ. ಒಳ್ಳೆ ಮನುಷ್ಯನೇ ಇರ್ಬೋದೆ, ಆದ್ರೆ ನಿನ್ ಗಂಡ ಹೇಳ್ತಿದ್ರಲ್ಲ ಡಾಕ್ಟರ್ ಕೆಲ್ಸದಲ್ಲಿ ಏನು ಸಂಪಾದನೆ ಇಲ್ಲ ಅಂತ, ಅಂತವ್ರಿಗೆ ಹೇಗೆ ಕೊಡೋದ? ಅಮ್ಮ, ಅಪ್ಪಾಜಿನೂ ಹಾಗೆ ತಾನೇ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು, ಆಮೇಲೆ ತಾನೇ ಮುಂದ್ ಬಂದಿದ್ದು. ನಾನ್ ಹಾಕಿದ ಕಣ್ಣೀರು ಲಕ್ಷ್ಮಿನ ಹಾಕ್ಬೇಕೇನೆ? ಹಾ, ನೀನೇನಂತೆ ಲಕ್ಷ್ಮಿ? ಅಮ್ಮ, ದುಡ್ಡಿಲ್ದೆ ಸುಖವಾಗಿರೋಕ್ ಆಗದೇ ಇಲ್ವೇನಮ್ಮ? ಸುಖ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿತ್ತು, ಒಳ್ಳೆಯವರಾಗಿದ್ರೆ ಸಾಕು. ಈ ವಯಸ್ಸಿನಲ್ಲಿ ಪುಟ್ಟ ಒಬ್ರು ಇಷ್ಟ ಆದ್ರು ಅಂದ್ರೆ ಕಷ್ಟ ತಡ್ಕೋಬಹುದು ಅನ್ಸುತ್ತೆ, ಆದ್ರೆ ಆಮೇಲೆ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅಪ್ಪಾಜಿ, ಗೌರ್ಮೆಂಟ್ ಅಲ್ಲಿ ನಿಮ್ ಮಾತು ನಡೆಯುತ್ತೆ, ನೀವು ಮನ್ಸು ಮಾಡಿದ್ರೆ ಡಾಕ್ಟರ್ ಶಿವಪ್ಪ ಅವ್ರ ಬಡತನ ಕಡಿಮೆ ಮಾಡ್ಬೋದು, ಅದೇನ್ ದೊಡ್ಡ ಮಾತಾ? ಸರಿ, ಹಾಗಾದ್ರೆ ನೀನು ನಿನ್ ಗಂಡ ರಂಗಾಪುರದ ಡಾಕ್ಟರ್ ಮನೆಗೆ ಹೋಗಿ ಮಾತಾಡ್ಕೊಂಡು ಬನ್ನಿ.
ನೀವು ತುಂಬಾ ಇಷ್ಟ ಆದ್ರಿ. ಆದ್ರೆ ಆದ್ರೆ ಏನು? ನಾವು ಬಡವರು. ಪರವಾಗಿಲ್ಲ, ನೀವು ದುಡ್ಡಿರೋರು, ದೊಡ್ಡ ಮನೇಲಿ ಬೆಳೆದವರು. ನನಗದೆಲ್ಲ ಮನಸ್ಸಿನಲ್ಲಿ ಇಲ್ಲ. ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ನೀವು ಹಾಡು ಹೇಳಿದ್ರಲ್ಲ, ಯಾರು ಬರೆದಿದ್ದು? ನಾನೇ. ನಮ್ಮ ಕಾಲೇಜ್ ಮ್ಯಾಗಝಿನ್ ಬರೆದಿದ್ದೆ. ನಮ್ಮ ಲೆಕ್ಚರರ್ ಮಾಲತಿ ಮೇಡಮ್ ರಾಗ ಹಾಕೊಟ್ರು, ಕಾಲೇಜ್ರಿಗೆ ಹಾಡಿದ್ದೆ. ಚೆನ್ನಾಗಿತ್ತು. ಇನ್ನೊಂದ್ಸತಿ ಹೇಳಿ. ಯಾವ್ದಪ್ಪ ಜಿ ಪ್ಲಾನ್ ಇದು? ರಾಮಾಪುರ ತಾಲೂಕಿಗೆ 50-ಬೆಡ್ ಆಸ್ಪತ್ರೆ ಸ್ಯಾಂಕ್ಷನ್ ಆಗಿದೆ. ಓಹೋ. ಅದರ ಕಾಂಟ್ರಾಕ್ಟರ್ ನನಗೆ ಆಗೋ ತರ ಇದೆ. ಎಷ್ಟು ಒಟ್ಟು? 37 ಲಕ್ಷ. ಇದು ನೋಡು, ಇದು ಟೆಂಡರ್ ಫಾರ್ಮ್, ಎಲ್ಲ ಡೀಟೇಲ್ಸ್ ಇವೆ, ಫಿಲ್ ಮಾಡಬೇಕು. ಚೆಕ್ ಮಾಡಿಡು, ಬೇರೆ ಬೇರೆ ಐಟಮ್ಸ್ ಇವೆ ನೋಡಿ. 16% ಎಬೋ ಹಾಕಿದ್ದೀರಿ ಅಪ್ಪಾಜಿ. ಮೊನ್ನೆ ಸೇತುವೆ ಬಟವಾಡೆ ಬಾಕಿ ಪಟ್ಟಿ ಮಾಡಿಟ್ಟಿದ್ದೀನಿ. ವಾ ಅಲ್ಲ ಪುಟ್ಟ, ನಿನ್ ಮದುವೆ ಆದ್ಮೇಲೆ ನಾನೇನ್ ಮಾಡ್ಲಿ? ನನಗಿದೆಲ್ಲ ಯಾರು ಮಾಡ್ಕೊಡೋರು? ನೀನ್ ಇಲ್ದೆ ಇರೋ ಮನೇಲಿ ಹೇಗಪ್ಪ ನಾನು ಇರ್ಲಿ ಅಂತ ನನಗೊಂಥರ ಜೊತೆ ಈಗಲೇ ಹತ್ಬಿಟ್ಟಿದೆ. ನಿನಗೆ ಮದುವೆನೆ ಮಾಡಬಾರ್ದು.
ಓ, ಮದುವೆ ಮಾಡದೆ ಮಗಳನ್ನ ಮನೇಲಿ ಇಟ್ಕೊಳ್ಳಿ, ಊರವರೆಲ್ಲ ಆಡ್ಕೊಂಡಾಗ್ಲಿ. ಅರ್ಥ ಮಾಡ್ಕೋ, ಲಕ್ಷ್ಮಿ ನನ್ನ ಮಗಳಲ್ಲ, ಮಗ, ಗಂಡು ಮಗ, ನನ್ನೆಲ್ಲಾ ಕೆಲಸ ಮಾಡ್ತಾಳೆ, ಅದಕ್ಕೆ ಹೇಳಿದೆ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ ಅಪ್ಪಾಜಿ, ವಾರಕ್ಕೆ ಎರಡು ದಿನನಾದ್ರೂ ಬಂದು ಹೋಗ್ತೀನಿ ಮದುವೆ ಆದ್ಮೇಲೆ, ಏನ್ ಕೆಲಸ ಇದ್ರೂ ನಾನ್ ಮಾಡ್ಕೊಡ್ತೀನಿ. ಅಷ್ಟೆಷ್ಟು ಸಾರಿ ಬಂದು ಹೋಗಕ್ ಬಿಡ್ತಾರೇನೆ ನಿನ್ ಗಂಡ, ಸುಮ್ಮನೆ ಇಲ್ಲದೆಲ್ಲ ಮಾತೇ ಬೇಡ. ಮದುವೆ ಆದ್ಮೇಲೆ ನೀನು ನಮ್ಮ ಮಗಳಿಗಿಂತ ಹೆಚ್ಚಾಗಿ ನಿನ್ನ ಗಂಡನ ಹೆಂಡತಿ ಪುಟ. ಒಳ್ಳೆಯವರಪ್ಪಾಜಿ ಅವರು, ಬರ್ತೀನಿ ಅಂದ್ರೆ ಬೇಡ ಅನ್ನಲ್ಲ. ಮತ್ತೆ ನಿನ್ನನ್ನು ನೋಡಕ್ ಬಂದಿದ್ದಂತೆ. ನೀನ್ ನನ್ಗೆ ಹೇಳ್ದೇ ಇಲ್ಲ, ಆದ್ರೂ ನಾನು ಕಂಡಿಡ್ದೆ. ಅರ್ಜೆಂಟಾಗಿ ನೀವೊಂದು ಅರ್ಜಿ ಬರೆದು ನಮ್ಮ ಪಿ ಎ ಕೈ ಕೊಡಿ. ಯಾವುದಕ್ಕೆ ಅರ್ಜಿ? ನಿಮಗೊಂದು ಡಾಕ್ಟರ್ ಕೆಲಸ ಕೊಡಿಸಿ, ಸರ್ಕಾರದ ಕಡೆಯಿಂದ ಇಂಗ್ಲೆಂಡ್ ಕಳಿಸೋಣ ಅಂತ. ಆರೋಗ್ಯ ಮಂತ್ರಿ ಹತ್ರ ಮಾತಾಡಿದ್ದೀನಿ ನಾನು, ಚೀಫ್ ಒಪ್ಪಿದ್ದಾರೆ. ಕ್ಷಮಿಸಿ, ನನಗೆ ಫಾರಿನ್ಗೆ ಹೋಗೋದು ಇಷ್ಟ ಇಲ್ಲ, ನನಗಿಲ್ಲೇ ಸಾಕು. ಫಾರಿನ್ ರಿಟರ್ನ್ ಡಾಕ್ಟ್ರು ಅಂದ್ರೆ ಸಣ್ಣ ಕಾಯಿಲೆಗೂ ದೊಡ್ಡ ದುಡ್ಡು ಕೊಡ್ತಾರ್ರಿ. ಈಗ ನೀವು ವರ್ಷಕ್ಕೆ ಸಂಪಾದಿಸೋದನ್ನ ಆಮೇಲೆ ದಿನಕ್ಕೆ ಸಂಪಾದಿಸಬಹುದು. ನನಗೆ ದುಡ್ಡು ಮುಖ್ಯ ಅಲ್ಲ, ಈ ಕಡೆ ಹಳ್ಳಿ ಜನ ಎಲ್ಲ ನನ್ನೇ ನಂಬ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಇಲ್ಲಿರೋದೇ ಇಷ್ಟ, ನಾನು ಫಾರಿನ್ಗೆ ಹೋಗಲ್ಲ. ಓ, ಹಳ್ಳಿ ಸೇವೆ, ಮಹಾತ್ಮಾಜಿ ಹೇಳಿದ ಹಾಗೆ, ಗುಡ್, ವೆರಿ ಗುಡ್. ಆದರೆ ಇಂಗ್ಲೆಂಡ್ ಅಮೆರಿಕಾದಲ್ಲಿ ಕಲಿಯೋದು ಬೇಕಾದಷ್ಟಿದೆ, ಅದನ್ನು ನಿಮ್ಮಂತಹ ಬುದ್ಧಿವಂತರು ಕಲ್ತ್ಕೊಂಡು ಬಂದು ಇಲ್ಲಿ ಜನಕ್ಕೆ ಹೇಳ್ಕೊಡ್ಬೇಕಲ್ವಾ? ನಾನು ಹೀಗೆ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾವು ನಮ್ಮ ಮಗಳನ್ನ ಪ್ರೀತಿ ಇಟ್ಕೊಂಡು ಸುಖವಾಗಿ ಬೆಳೆಸಿದ್ದೇವೆ, ಅವಳು ಒಂದು ಮಟ್ಟದ ಸುಖಕ್ಕೆ ಹೊಂದ್ಕೊಂಡಿದ್ದಾಳೆ. ನೀವು ಪೇಷಂಟ್ಗಳ ಹತ್ರ ಸರಿಯಾಗಿ ಫೀಜು ತಗೊಳ್ಳಲ್ವಂತೆ, ನಾಳೆ ನಮ್ಮ ಮಗಳು ಕಷ್ಟಪಟ್ಟರೆ ಮನಸ್ಸು ತಡೀತದ? ಅದೇ ನೀವು ಫಾರಿನಿಗೆ ಹೋಗಿ ಬಂದರೆ ದೊಡ್ಡ ಡಾಕ್ಟರ್ ಪೋಸ್ಟ್ ಸಿಗುತ್ತೆ. ಬಡತನ ಇದ್ರೂ ಪರವಾಗಿಲ್ಲ, ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಿಮ್ಮ ಮಗಳು. ನಮಗೂ ಹೇಳಿದಳು ಅವಳು ಹಂಗೆ, ಅವಳಿಗೆ ನಿಮ್ಮ ಮೇಲೆ ಮನಸ್ಸಿದೆ ಹಂಗಂತಾಳೆ. ನಾಳೆ ಮಕ್ಕಳು ಮರಿ ಆದ್ಮೇಲೆ ಅವಳೇ ಕಷ್ಟಪಡ್ಬೇಕೆ? ನಾನು ಇನ್ನೊಂದು ಸೂಕ್ಷ್ಮ ಹೇಳ, ರಾಮಲಿಂಗೇಗೌಡರ ದೊಡ್ಡ ಅಳಿಯ ಅಸಿಸ್ಟೆಂಟ್ ಕಮಿಷನರ್ ಗ್ರೇಡು, ಸ್ಥಾನ ಗೌರವ ಎಲ್ಲ ಇದೆ. ನೀವು ಹೀಗಿದ್ರೆ ಜನ ನಿಮ್ಮನ್ನು ಹೀನಾಯವಾಗಿ ಕಾಣಲ್ವಾ? ರಾಮಲಿಂಗೇಗೌಡರಿಗೆ ಅವಮಾನ ಆಗಲ್ವಾ? ಸುಮ್ಮನೆ ಫಾರಿನಿಗೆ ಹೋಗಿ ಬನ್ನಿ. ಬೇಡ ಬೇಡ, ಒಪ್ಕೋ. ನಮಸ್ಕಾರ ಶಿವಪ್ಪನವರೇ. ನಮಸ್ಕಾರ ಸರ್. ಏನು ಒಬ್ಬರೇ ಕೂತಿದ್ದೀರಾ ಸುಮ್ಮನೆ? ದೇವಸ್ಥಾನದ ಕಮಿಟಿಯಲ್ಲಿ ನಾನು ಧರ್ಮದರ್ಶಿ, ಮೀಟಿಂಗ್ ಇತ್ತು ಬಂದಿದ್ದೆ. ಮನಸ್ಸಿಗೆ ಬೇಜಾರಾದಾಗೆಲ್ಲ ನಾನು ಒಬ್ಬನೇ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಮದುವೆ ಗೊತ್ತಾಯ್ತಂತೆ? ಹೌದು ಸರ್. ಹಾ, ಅಭಿನಂದನೆಗಳು. ಯಾವಾಗ? ಇನ್ನು 20 ದಿವಸ ಇದೆ. ಹಾ 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 ಹಾ, ಹುಡುಗಿ ಬಂಗಾರ. ಫಾರಿನ್ ಕಳಿಸ್ತೀನಂತೆ ಮಾಡೋರು ಸರ್ಕಾರಿ ಖರ್ಚಲ್ಲಿ ಕೇಳಿ ಆನಂದ ಆಯ್ತು. ಥ್ಯಾಂಕ್ ಯು ಸರ್. ನೀವು ಒಪ್ಕೊಳ್ಳಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಸರ್ಕಾರಕ್ಕೆ ಮೋಸ ಮಾಡಿದಾಗುತ್ತಲ್ಲ ಆ ದೃಷ್ಟಿಯಿಂದ. ಫಾರಿನ್ಗೆ ಹೋದ್ರೆ ಸರ್ಕಾರಕ್ಕೆ ಯಾಕೆ ಮೋಸ ಆಗುತ್ತೆ ಸರ್? ನೀವು ಡಾಕ್ಟ್ರು ಓದಬೇಕಾದ್ರೆ ಸ್ಕಾಲರ್ಶಿಪ್ ಕೊಟ್ಟಿದ್ರು ಅಲ್ವಾ? ಹೌದು. ಸರ್ಕಾರ ತನ್ನ ದುಡ್ಡಲ್ಲಿ ಯಾಕೆ ಓದಿಸುತ್ತೆ ಹೇಳಿ? ನಮ್ಮ ದೇಶ ಬಡದೇಶ, ಓದಿ ಇಲ್ಲಿರೋ ಬಡಜನಕ್ಕೆ ಸೇವೆ ಮಾಡಲಿ ಅಂತ. ನೀವು ಫಾರಿನ್ಗೆ ಹೋಗ್ಬಿಟ್ರೆ ಮೋಸ ಮಾಡ್ದಾಗಲ್ವಾ? ರಾಮಲಿಂಗೇಗೌಡರಿಗೂ ನಮ್ಗೆ ಆಗದೆ ಇರಬಹುದು, ಆದ್ರೆ ಹುಡುಗಿ ಮಾತ್ರ ಬಂಗಾರ. ನಮ್ಮಡಿಗೂ ಗೊತ್ತಾಗಿತ್ತು, ನಿಮಗೂ ಗೊತ್ತಿರ್ಬೋದು, ಲಗ್ನ ಪತ್ರಿಕೆನೂ ಆಗಿತ್ತು. ಮಿನಿಸ್ಟರ್ ಪುಟ್ಟೇಗೌಡರು ಡಬಲ್ಗೆ ಮಾಡ್ಬಿಟ್ರು, ಮದುವೆನ ಡಮಾರಣಿಸ್ಬಿಟ್ರು. ಯಾಕೇಳಿ, ಮಾರ್ಕಂಡೇಗೌಡರು ರಾಮಲಿಂಗೇಗೌಡರು ಒಂದಾಗ್ಬಿಟ್ರೆ ಮಿನಿಸ್ಟರ್ ಎಲೆಕ್ಷನ್ ಅಲ್ಲಿ ಪಲ್ಟಿ ಹೊಡೆದ್ಬಿಡ್ತಾರಲ್ಲ, ಅದಕ್ಕೆ ಮದುವೆನೇ ಪಲ್ಟಿ ಹೊಡೆಸ್ಬಿಟ್ರು. ಎಲ್ಲಾದ್ನೂ ರಾಜಕೀಯ ಬಳಸ್ಕೋತಾರ ಅವರಿಬ್ರು. ನಿಮ್ ಮದುವೆನೂ ಅಷ್ಟೇ, ರಾಜಕೀಯಕ್ಕಾಗಿ ಬಳಸ್ಕೋತಾ ಇದ್ದಾರೆ. ಈ ಗೌರ್ಮೆಂಟ್ಗೆ ಇರೋ ಕೆಟ್ಟ ಹೆಸರಿನಲ್ಲಿ ಎಲೆಕ್ಷನ್ ಅಲ್ಲಿ ಪುಟ್ಟೇಗೌಡ ಸೋತ್ ಬಿಡ್ತಾರೆ, ನಾವು ಗೆದ್ದು ಬಿಡ್ತೀವಿ. ನಿಮ್ಮನ್ನ ಅವ್ರ ಜೊತೆಲಿ ಹಾಕೊಂಡ್ರೆ ಜನ ನಿಮ್ ಮಾತು ಕೇಳ್ತಾರೆ.
ಅವ್ರು ಗೆಲ್ತಾರೆ, ನಾವು ಸೋಲ್ತೀವಿ, ಇದು ಅವ್ರ ಪ್ಲಾನ್. ಚಿಂತೆ ಇಲ್ಲ, ಹುಡುಗಿ ಮಾತ್ರ ಒಳ್ಳೆಯವಳು, ನೀವು ಮದುವೆ ಆಗಬೇಕು ಅಷ್ಟೇ. ನೋಡ್ರೆ ಧರ್ಮದರ್ಶಿಗಳ ಮೀಟಿಂಗ್ಗೆ ಹೊತ್ತಾಗುತ್ತೆ. ಹಾ ಬಂದೆ. ಸುನಂದಕ್ಕ ಮಾಡಿಸಿದ್ದು ನಮ್ಮ ಮದುವೆಗೆ ಅಂತ. ಮದುವೆ ಆದ್ಮೇಲೆ ಅಪ್ಪಾಜಿ ನಮ್ಮಿಬ್ಬರನ್ನು ಇಂಗ್ಲೆಂಡ್ ಕೆಲಸಕ್ಕೆ ಏರ್ಪಾಟ್ ಮಾಡಿದಾರಲ್ಲ, ಅಲ್ಲೆಲ್ಲ ಜನ ಇಂತ ಹಳೆ ಕಾಲದನ್ನ ಇಷ್ಟಪಡ್ತಾರಂತೆ, ಅದಕ್ಕೆ ಮಾಡಿಸಿದ್ಲು. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ತುಂಬಾ ಸುಖವಾಗಿ ಬೆಳೆಸಿದ್ದಾರೆ, ಅಷ್ಟು ಸುಖವಾಗಿ ನೋಡ್ಕೊಳ್ಳೋದಕ್ಕೆ ನನಗೆ ಸಂಪಾದನೆ ಸಾಲದು. ಸುಖ ಅನ್ನೋದು ಬರೀ ದುಡ್ಡಲ್ಲ, ನಮ್ಮ ನೀವಿದ್ರೆ ಸಾಕು, ಅದೇ ಸುಖ. ಹೊಸ್ಟ್ರಲ್ಲಿ ಸುಖ ಅನ್ಸುತ್ತೆ, ಮುಂದೆ ಕಷ್ಟ. ಅದಕ್ಕ್ಯಾಕೆ ಬೇಜಾರು ಮಾಡ್ಕೊಳ್ತೀರಿ? ಅಪ್ಪಾಜಿ ನಿಮಗೆ ಗೌರ್ಮೆಂಟ್ ಡಾಕ್ಟರ್ ಕೆಲಸ ಕೊಡಿಸ್ತಾರಂತೆ, ಇಂಗ್ಲೆಂಡ್ ಹೋಗಿ ಬಂದ್ಮೇಲೆ ದುಡ್ಡು ಕೆಲಸನೇ ಆಗುತ್ತೆ, ಇಷ್ಟು ಮಾತು ಕೊಟ್ಟಿದ್ದಾರಂತೆ. ಲಕ್ಷ್ಮಿ, ನಾನು ಡಾಕ್ಟರ್ ಓದ್ತಿರ್ಬೇಕಾದ್ರೆ ಸರ್ಕಾರದವರು ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಇಂಗ್ಲೆಂಡ್ಗೆ ಹೋಗ್ಲಿ ಅಂತಲ್ಲ, ಇಲ್ಲೇ ಇದ್ದು ಜನರ ಸೇವೆ ಮಾಡಲಿ ಅಂತ. ನನಗೆ ಇಂಗ್ಲೆಂಡ್ಗೆ ಹೋಗೋದು ಇಷ್ಟ ಇಲ್ಲ. ಹೋಗೋದು ಬೇಡ ಅಂದ್ರೆ ಬೇಡ, ಅಪ್ಪಾಜಿ ನಿಮ್ಗೆ ಇಲ್ಲಿ ಕೆಲಸ ಮಾಡಿಸ್ತಾರೆ, ಸರ್ಕಾರಿ ಕೆಲಸನೇ ಬೇಡ ಅಂದ್ರೆ ದುಡ್ಡು ಕೊಡ್ತಾರೆ ನರ್ಸಿಂಗ್ ಹೋಮ್ ಕಟ್ಟಕ್ಕೆ. ನಾನು ದುಡ್ಡು ತಗೊಳ್ಳೋ ಮನುಷ್ಯ ಅಲ್ಲ, ಅವ್ರು ಕೊಡಿಸೋ ಕೆಲಸ ನನಗೆ ಬೇಕಾಗಿಲ್ಲ, ನಾನು ಹೇಗಿದ್ನೋ ಹಾಗೆ ಇರ್ತೀನಿ. ಬೇಡ ಅಂದ್ರೆ ಬೇಡ ಬಿಡಿ, ಹೀಗೆ ಇರಿ, ನಾನು ಹೊಂದ್ಕೊಳ್ತೀನಿ. ಮೊದಲನೇ ಮಗಳನ್ನ ಅಸಿಸ್ಟೆಂಟ್ ಕಮಿಷನರ್ ಕೊಟ್ಟಿದ್ದಾರೆ, ಎರಡನೇ ಮಗಳನ್ನ ನನ್ನಂತ ಒಂದು ಕೊಟ್ರೆ ನಿಮ್ಮ ತಂದೆಗೆ ಅವಮಾನ, ನಿಮ್ಮನ್ನು ಹೀನಾಯವಾಗಿ ನೋಡ್ತಾರೆ ಸರೀಕರಲ್ಲಿ. ಅದಕ್ಕೆ ಈ ಮದುವೆ ಬೇಡ ಅಂತ ತೀರ್ಮಾನ ಮಾಡಿದ್ದೀನಿ. ಹೌದು ಲಕ್ಷ್ಮಿ, 8 ದಿನದಿಂದ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ತಿಂಗಳಿಂದ ಮದುವೆ ಬಗ್ಗೆ ನಂದೇ ಆದ ಕನಸುಗಳನ್ನ ಕಟ್ಟಿದ್ದೆ. ನಿಮ್ಮ ಅಪ್ಪಾಜಿ ಮನಸ್ಸು ಮಾಡಿದ್ರೆ 3ನೇ ದಿನದಲ್ಲಿ ಒಳ್ಳೆ ಗಂಡು ಹುಡುಕಿ ಮದುವೆ ಮಾಡ್ತಾರೆ. ಬೇರೆ ಗಂಡಿನ ಬಗ್ಗೆ ಎಲ್ಲ ಕನಸು ಕಟ್ಟಿದ್ದು, ನಿಮ್ ಬಗ್ಗೆ. ಗೊತ್ತು, ನನಗೆ ನಂದೇ ಆ ತತ್ವ ಇದೆ ಲಕ್ಷ್ಮಿ, ನಮ್ಮಿಬ್ಬರ ಮಧ್ಯ ತುಂಬಲಾರದ ಕಂದರ ಇದೆ, ನನಗೆ ಗೊತ್ತು. ಇದರಿಂದ ನಿಮ್ಗೆ ತುಂಬ ನೋವಾಗುತ್ತೆ, ನೋವಾಗುತ್ತೆ. ಇದನ್ನ ಒಂದು ಕೆಟ್ಟ ಕನಸು ಅಂತ ಮರ್ತಿಬಿಡೋಣ, ನಮ್ಮಿಬ್ಬರ ದಾರಿ ಬೇರೆ ಬೇರೆ, ಆ ದಾರಿನಲ್ಲೇ ಸುಖ ಹುಡ್ಕೋಣ, ನನ್ನ ಮರ್ತಿಬಿಡಿ. ಶಿಯುಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾನ, ಯಾರ ಲೀಲೆಗೊಂಡರೋ ಏನು ಗುರಿಯಿರದೆ ಬಿಟ್ಟ ಬಾಣ. ಆ
ಆ ಕಡೆ ಏಳು ಅಡಿ ನಾಲ್ಕು ಅಂಗ್ಲ, ಈ ಕಡೆ ಏಳು ಅಡಿ ಎಂಟು ಅಂಗ್ಲ, ಎಂಟು ನಾಲ್ಕು ಹನ್ನೆರಡು ಒಂದು ಅಡಿ, ಏಳು ಒಂದು ಎಂಟು, ಏಳು ಹದಿನೈದು, ಹದಿನೈದು ಅಡಿ, ಹದಿನೈದು ಅಡಿ. ಆಮೇಲೆ ಗೌಡ್ರೆ ಇದಕ್ಕೆ ರಿಬಿಟಿಂಗು ಮೆಶ್ ವರ್ಕ್ ತಾನೆ? ಹೌದು. ಆಯ್ತು, ತಮಗೆ ಹೇಳಬೇಕ ಅಪ್ಪಾಜಿ? ಏನ್ ಪುಟ್ಟಮ್ಮಯ್ಯ, ಯಾವಾಗ ಬಂದೆ? ಬೆಳಗ್ಗೆನೆ ಬಂದೆ, ಮನೆ ಹೋಗಿ ಊಟ ಮಾಡ್ಕೊಂಡು ಬಂದೆ. ಒಳ್ಳೇದಾಯ್ತು. ರೀ ಶಾನ್ ಬಗ್ರೆ, ಸ್ವಲ್ಪ ಆ ಕಡೆ ಹೋಗಿ, ಅಪ್ಪಾಜಿ ಹತ್ರ ಮಾತಾಡ್ಬೇಕು. ಬನ್ನಿ ಕೊಡಿ. ಲಕ್ಷ್ಮಿ ಮದುವೆ ಮುರಿದ್ಬಿತ್ತಂತೆ, ಬೇಜಾರು ಮಾಡ್ಕೋಬೇಡಿ, ಒಂಥರದಲ್ಲಿ ಒಳ್ಳೇದೇ ಆಯ್ತು. ನಾನು ಅವತ್ತು ಹೇಳಿದ್ದೆ ಡಾಕ್ಟರ್ ಶಿವಪ್ಪ ನಮ್ಮ ಲಕ್ಷ್ಮಿಗೆ ಸರಿಯಾದ ಗಂಡ ಅಲ್ಲ ಅಂತ. ನನಗೆ ಒಂಥರ ಅನ್ನಿಸ್ತಾ ಇತ್ತು, ಇಂಥ ಥರ್ಡ್ ಕ್ಲಾಸ್ ಮನುಷ್ಯನ ಶಾಟ್ಕಾಂತ ಹೇಳ್ಕೋಬೇಕಲ್ಲ ಅಂತ. ಥರ್ಡ್ ಕ್ಲಾಸ್ ಮನುಷ್ಯ ಅಲ್ಲ ಅವನದೇನೋ ತತ್ವ, ನಿಮಗೆ ನಮಗೆ ಅರ್ಥವಾಗೋದಿಲ್ಲ ಬಿಡಿ. ಲಕ್ಷ್ಮಿಗೆ ಬೇರೆ ಗಂಡ ಹುಡುಕಿದ್ರಾಯ್ತು ಬಿಡಿ. ಈಗ ಅಪ್ಪಾಜಿ ನಂಗೆ ಸೈಟ್ ಕೊಡ್ಸಿದ್ರಲ್ಲ, ಅದರಲ್ಲಿ ಮನೆ ಕಟ್ಟಕ್ಕೆ ಶುರು ಮಾಡಿದ್ದೀನಿ. ಒಂದೆರಡು ಲಕ್ಷ ಇದ್ರೆ ಕೊಟ್ಟಿರ್ತೀರಾ? ಎರಡು ಲಕ್ಷನ ಈಗ ನನ್ನ ಹತ್ರ ಇಲ್ಲ. ಲಕ್ಷ್ಮಿ ಮದುವೆಗೆ ಇಟ್ಟಿದ್ರಲ್ಲ, ಮುಂದಕ್ಕೆ ಹೋಯ್ತಲ್ಲ ಮದುವೆ, ಮದುವೆ ಟೈಮ್ ಕೊಟ್ಬಿಡ್ತೀನಿ. ನಿಮ್ಮ ಹತ್ರ ಇದ್ರೆ ನೀವು ಖರ್ಚು ಮಾಡ್ಬಿಡ್ತೀರಾ, ನನಗೂ ಸಹ ಆಗ್ತದೆ. ನಿಮ್ಮ ಮಗಳಿಗೆಲ್ಲ ಮನೆ ಈಗ ನನ್ನ ಹತ್ರ ಇಲ್ಲ, ನಾಳೆ ಬ್ಯಾಂಕಿಂದ ತೆಕ್ಕೊಡ್ತೀನಿ. ಮನೆಗೆ ಹೋಗಿದ್ನಲ್ಲ, ಚೆಕ್ಬುಕ್ ತಗೊಂಡೇ ಬಂದಿದ್ದೀನಿ, ಅಲ್ಲಿ ದುಡ್ಡಿಗೆ ಅವಷ್ಟು ಅರ್ಜೆಂಟ್ ಇತ್ತು, ಚೆಕ್ ಸೈನ್ ಮಾಡಿಕೊಟ್ರೆ ತಗೊಂಡೋಗ್ಬಿಡ್ತೀನಿ. ರೇ ಶಾನ್ ಬಗ್ರೆ, ಹ್ಞೂ ರವಟ್ಟಿ ಬೂಟ್ಸ್ ಇಟ್ಕೊಳ್ಳಿ. ಏನೋ ಹೊರಟಿರೋ ಆಗಿದೆ. ಮನೆ ಕಟ್ಟಿಸ್ತಾರ ಜಾಗಕ್ಕೆ, ಅಮ್ಮನು ಬರ್ತೀನಿ ಅಂತ ಹೇಳಿದ್ರಲ್ಲ, ಇಬ್ರು ಒಟ್ಟಿಗೆ ಹೋಗಿದ್ ಬರೋಣ ಅಂತ. ಯಾಕೆ? ಲೇಡಿ ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತು. ಏನ್ ಸಮಾಚಾರ? ಈ ತಿಂಗಳು ಈಚೆ ಆಗಿಲ್ಲ, ದಿಗ್ಲಾಗ್ತಾ ಇದೆ. ಡಾಕ್ಟ್ರು ಪ್ರೆಗ್ನೆಂಟ್ ಆಗ್ಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ. ಅಬಾರ್ಷನ್ಗ? ಹ್ಮ್. ಓ ರೆಡಿಯಾಗು, ಅಮ್ಮಗೆ ಹೇಳ್ ಬರ್ತೀನಿ. ಡಾಕ್ಟ್ರುಗಳಿಗೆ ಏನ್ ಗೊತ್ತಾಗತ್ತೆ, ದೇವ್ರಿಗೆ ಗೊತ್ತಾಗದೆ ಇರೋದು. ಆ ಬೈರೇಗೌಡ ಮಗಳು ಹಂಗೆ ಹೇಳಿರ್ಲಿಲ್ವಾ, ಮಕ್ಕಳಾದ್ರೆ ಸತ್ತೋಗ್ತಾಳೆ ಅಂತ. ಆಮೇಲೆ ನಾಲ್ಕು ಮಕ್ಕಳಾಯ್ತು, ನಾಗರ ಪ್ರತಿಷ್ಠೆ ಮಾಡಿಸಿ ಗಂಡಾಗ್ಲಿ ಅಂತ ಹರಿಸ್ಕೊಂಡ್ ನಿಲ್ತಾನೆ ಬಸ್ರಾಗಿರೋದು. ಮಗು ತೆಗ್ಸೋದ್ ಬೇಡ, ಅವಳಿಗೇನಾರು ಹೇಳ್ಬಿಡು. ಸುನಂದ, ಸುನಂದ, ನಿಮ್ಗೋಸ್ಕರ ಇಷ್ಟೊತ್ತು ಕಾಯ್ಕೊಂಡಿದ್ದೆ, ನೀ ಬರ್ಲೇ ಇಲ್ಲ ಡಾಕ್ಟರ್ ಹತ್ರ ಹೋಗೋಕೆ. ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಈ ಸೀರೆ ಚೆನ್ನಾಗಿದ್ಯಾ? ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಯಾಕಿಲ್ಲ? ಡಾಕ್ಟರ್ ಸಿಕ್ಕಿದ್ರು, ಹೊಸ ಔಷಧಿಗಳು ಬಂದಿವಿ ಅಂತೆ, ಮಗುನ್ ತೆಗೆಸ್ತಾ ಇದ್ರು, ನಿನ್ ಜೀವಕ್ಕೇನು ಅಪಾಯ ಇಲ್ವಂತೆ. ಹೌದಾ? ಹಾ, ಈ ಸರಿ ಗಂಡು ಮಗನ ಆಗ್ಬೋದು ಅನ್ಸುತ್ತೆ, ಅದಕ್ಕೆ ಸಂತೋಷ ಆಯ್ತು, ಈ ಸೀರೆ ತಂದೆ. ವೆಂಕಟನಾಣಪ್ಪ ಸರ್, ಮೀಟಿಂಗ್ ನಡೆಯುತ್ತೆ, ಬೇರೆ ಎಲ್ಲರನ್ನು ಆಚೆ ಕಳಿಸಿ. ಸರಿ ಸರ್. ನಡೀರಪ್ಪ, ಕ್ಯಾಂಡಿಡೇಟ್ಸ್ ಎಲ್ಲ ಸೆಟ್ ಆದ್ರ? ಬಂದಿದ್ದಾರೆ, ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಹೇಳಿ. ತಾಲೂಕ್ ಬೋರ್ಡ್ ಎಲೆಕ್ಷನ್ ನಾವು ನಿಂತ್ಕೊಳಕ್ ರೆಡಿ. ನಾವ್ ನಿಂತ್ವಿ ಅಂದ್ರೆ
ಗೆದ್ವಿ ಅಂತ ಡಿಕ್ಲೇರ್ ಆದಂಗೆ ಲೆಕ್ಕ. ಆದ್ರೆ ಫೈನಾನ್ಸ್ ಮಾತ್ರ ನೀವು ಮಾಡ್ಕೊಡ್ಬೇಕು. ತಾಲ್ಲೂಕು ಬೋರ್ಡ್ಗೆ ಎಂತ ಫೈನಾನ್ಸ್ ರೀ? ಪಾರ್ಟಿ ಕಡೆಯಿಂದ ಬ್ಯಾನರ್ಸು ಪ್ಯಾಂಪ್ಲೆಟ್ಸು ಬರುತ್ತೆ. ಎರಡು ದಿನ ಓಡಾಡೋದಕ್ಕೆ ಒಂದು ಕಾರ್ ಮಾಡ್ಕೊಳ್ಳಿ ಸಾಕು, 1,000 ರೂಪಾಯಲ್ಲಿ ಮುಗಿಸ್ಬಹುದು. ನಾನು ಎಲೆಕ್ಷನ್ಗೆ ಖರ್ಚು ಮಾಡಿದ್ದು ಬರೀ 24,000, ಅದು MLA. ಆ ಕಾಲ ಹೋಯ್ತು ಸರ್, ಅರ್ಧ ಗಂಟೆ 1,000 ಖರ್ಚಾವತ್ತಿ. ಇವಾಗ ಜನ ಶಾಲೆ ಕಲ್ತು ಬಿಟ್ಟಿದ್ದಾರೆ ಸರ್, ದಿನ ಕೇಳ್ತಾರೆ ಡ್ರಿಂಕ್ಸ್. ಡ್ರಿಂಕ್ಸ್? ಹ್ಞೂ ಸರ್. ಅದಿಲ್ಲದೆ ಎಲೆಕ್ಷನ್ ಟೈಮಲ್ಲಿ ಮಾತೇ ಆಡಲ್ಲ. ಬೇರೆಯವ್ರು ಬಿಡಿ, ನಮ್ ಜನದಲ್ಲೂ ಕೆಲವರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಡ್ರಿಂಕ್ಸ್. ಪಾರ್ಟಿ ವರ್ಕರ್ಸು ಅಷ್ಟೇ, ಫೀಡಿಂಗ್ ಮಾಡದೇ ಇದ್ರೆ ಈಚೆಗೆ ಬರೋಲ್ಲ. ವರ್ಕರ್ಸ್ ಇರ್ಲಿ, ಲೀಡರ್ಗಳು ಹಾಗೆ ಮಾಡುವಾಗ ಎಲ್ಲಾರು ಎಳೆಯೋರೆ. ನಾವು ಮೊದ್ಲೇ ರಿಸರ್ವ್ ಕ್ಯಾಂಡಿಡೇಟ್, ನಮ್ಮ ಹತ್ರ ದುಡ್ಡಿರಲ್ಲ. ನೀವು 1,00,000 ಕೊಡ್ತೀನಿ ಅಂದ್ರೆ ನಾಮಿನೇಷನ್ ಹಾಕ್ತೀನಿ, ಇಲ್ಲಾಂದ್ರೆ ಮನೇಲಿ ಇರ್ತೀನಿ, ನಮ್ಮನ್ನು ಬಿಟ್ಬಿಡಿ. ನಾನೆಲ್ಲಿಂದ ತರ್ಲಿ? ನಾನು ದುಡ್ಡು ಮಾಡಿರೋ ಮಂತ್ರಿ ಅಲ್ಲ, ನಿಮಗೆ ಗೊತ್ತು. ಹಂಗಾದ್ರೆ ಎಲೆಕ್ಷನ್ ಬೇಡ, ಬಿಟ್ಬಿಡಿ. ಹಿಂದಿನ ಕಾಲದಂಗೆ ಘೋಷಣೆಗಳು ಓಟ್ ತರೋದಿಲ್ಲ, ದುಡ್ಡು ಬೇಕು ಸರ್. ಸ್ವಾಮಿ ಮಿನಿಸ್ಟರ್ ಸಾಹೇಬ್ರೆ, ದುಡ್ಡಿಲ್ಲ ಅಂದ್ರೆ ಎಲ್ಲಾ ಸೀಟನ್ನು ಮಾರ್ಕಂಡೆ ಗೌಡ್ರ ಕಡೆಯವರೇ ಗೆದ್ಕೊಂಡ್ ಬಿಡ್ಲಿ, ನಾವಿನ್ ಬರ್ತೀವಿ. ನಡೀರಿ ರಾಜಶೇಖರಪ್ಪ. ಗೌಡ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ. ರಾಮಲಿಂಗೇಗೌಡ್ರೆ, ಕಾಲ ಕೆಟ್ಟ ಹೋಗಿದೆ ಗೌಡ್ರೆ. ಪ್ರೆಸಿಡೆಂಟ್ ಚಂದಕ್ಕಿ ಗೌಡ್ರ ಕೈಗೆ 2,00,000 ಕೊಟ್ಬಿಡಿ, ನನ್ನ ಹತ್ರ ಇರೋದು ಇಷ್ಟೇ ಅಂತ ಅನ್ನಿ, ಮಿಕ್ಕದ್ದು ಅವರವರೇ ಹಾಕೊಳ್ಳಿ. ನನ್ನ ಹತ್ರ 2,00,000 ಇಲ್ವಲ್ಲ ಸರ್. ಇಷ್ಟು ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ದೀರಾ, 2,00,000 ಇಲ್ಲ ಅಂದ್ರೆ ಹೇಗ್ರಿ? ನಿಮ್ಗೆ ಗೊತ್ತೇ ಇದೆಯಲ್ಲ ಸರ್, ನಾವು ಅಡ್ನಾಡಿ ಕೆಲಸ ಮಾಡೋರಲ್ಲ. ನಾನ್ ಮಾಡೋ ಬಂದೋಬಸ್ತ್ ಕೆಲಸಕ್ಕೆ 2%, 3%ಗಿಂತ ಹೆಚ್ಚು ಗಿಟ್ಟಲ್ಲ ಸರ್. ಒಂದಿಷ್ಟು ಹಣ ಆಯ್ತು ಮಗಳ ಮದುವೆಗೆ ಅಂತ ಇಟ್ಟಿದ್ದೆ, ಬೆಂಗಳೂರಲ್ಲಿ ಮನೆ ಕಟ್ಟಿದೆ ಅಂತ ಹೇಳಿ ಪುಟ್ಟಮ್ಮ ತಗೊಂಡೋಗ್ಬಿಟ. ಈಗೇನ್ ಮಾಡ್ತೀರಿ? ನನ್ನ ಹತ್ರ ಅಂತೂ 3 ಕಾಸು ಇಲ್ಲ. ನೀವು ಹಾಗಂದ್ರೆ ತಾಲೂಕ್ ಬೋರ್ಡ್ ಚುನಾವಣೆಗಳಲ್ಲಿ ಸೋಲ್ಬೇಕಾಗತ್ತೆ. ಎಲ್ಲಾ ತಾಲೂಕುಗಳಲ್ಲಿ ಮಂತ್ರಿಗಳು MLAಗಳೇ ಫೀಡ್ ಮಾಡ್ತಿದಾರಲ್ಲ, ನೀವು ಯಾರಿಗಾದ್ರೂ ಹೇಳಿ ಹಣ ಕೊಡಿಸಿ ಸರ್. ನನಗಿರೋ ಶಕ್ತಿ ಅಂದ್ರೆ ನಾನು ಕೈಯನ್ನ ಶುದ್ಧವಾಗಿ ಇಟ್ಕೊಂಡಿರೋದು. ಯಾವಾಗ್ಲೂ ಪೇಪರ್ನವರು ಪ್ರಾಮಾಣಿಕ ಮಂತ್ರಿ ಅಂತ ಬರಿತಾ ಇರ್ತಾರೆ, ಹಾಗಾಗಿ ಕ್ಯಾಬಿನೆಟ್ ಅಲ್ಲಿ ನನ್ನ ಮಾತು ನಡೆಯುತ್ತೆ. ಯಾರಿಗಾದ್ರೂ ದುಡ್ಡು ಕೊಡು ಅಂತ ಕೇಳಿದ್ರೆ ಆ ಶಕ್ತಿ ಕಮ್ಮಿಯಾಗತ್ತೆ. ಹಾಗ ಮಾಡಿ ಶಕ್ತಿ ಕಳ್ಕೊಂಡ್ರೆ ಮುಂದೆ ನಾನು ಮಂತ್ರಿ ಆಗಲ್ಲ, ಆಗ ನನಗಲ್ಲ ನಿಮಗೆ ಶಕ್ತಿ ಕಡಿಮೆ ಆಗೋದು. ಹಾ, ಯಾವ್ದಾದ್ರೂ ಕಾಂಟ್ರಾಕ್ಟ್ ಅಲ್ಲೇ ಅಡ್ಜಸ್ಟ್ ಮಾಡಿ. ಹೆಂಗೆ ಸರ್, ಹೆಂಗೆ? ಹೆಂಗೆ ಅಂತ ನಾನು ಹೇಳಲ್ಲ. ಸರ್ಕಾರದ ಬಿಲ್ಡಿಂಗ್ಗಳು ಬಂದೋಬಸ್ತಾಗಿ 100 ವರ್ಷ ಇರಬೇಕು ಅಂತೇನೂ ಇಲ್ಲ, 50 ವರ್ಷ ಇದ್ರೂ ಸಾಕು. ರಸ್ತೆಗಳು 5 ವರ್ಷ 10 ವರ್ಷ ಅಲ್ಲ. ಬದುಕಬೇಕಾದ್ರೆ ದುಡ್ಡು ಮುಖ್ಯ, ನಿಯತ್ತಲ್ಲ. ಅರ್ಥ ಆಯ್ತಾ? ಧರ್ಮ ಬಿಟ್ಟಂಗೆ ಆಗತ್ತಲ್ಲ ಸರ್. ಧರ್ಮ ಎಲ್ಲರ ಅನುಕೂಲಕ್ಕಾಗಿ ಮಾತ್ರ ಅಲ್ಲ, ನಮ್ಮ ಅನುಕೂಲಕ್ಕೂ ಇರಬೇಕು. ಇವತ್ತೇ ಬಿದ್ದೋಗೋ ಬಿಲ್ಡಿಂಗ್ ಕಟ್ಸಿ ಅಂತ ನಾನು ಹೇಳ್ತಾ ಇಲ್ಲ, ಹಾಗಂತ ಅದು ಶಾಶ್ವತವಾಗೂ ಇರಬಾರ್ದು. ಕಟ್ಟಡಗಳು ರಸ್ತೆಗಳು ಶಾಶ್ವತವಾಗಿ ಉಳಿದು ಹೋದರೆ ಕೆಲಸ ಮಾಡೋ ಕೆಲಸಗಾರರಿಗೆ ಕೆಲಸ ಇಲ್ಲದಾಗತ್ತಲ್ವಾ? ಅದು ಧರ್ಮನ? ನಾನು ನೀವು ಈ ವ್ಯವಸ್ಥೆಯಲ್ಲಿ ನೆಮ್ಮದಿಯಾಗಿ ಉಳಿಬೇಕಾದ್ರೆ ನಮ್ಮಿಬ್ಬರಲ್ಲಿ ಒಬ್ಬರು ಪ್ರಾಮಾಣಿಕತೆ ಬಿಡಬೇಕು. ನಾನು ಬದಲಾಯಿಸಿದ್ರೆ ಪೇಪರ್ನವರು ಬರೀತಾರೆ, ನೀವು ಬದಲಾಯಿಸ್ಕೊಳ್ಳಿ. ನಮಸ್ಕಾರ ಸರ್. ಏನ್ ಮೇಸ್ತ್ರಿ ಅವರೇ, ಎಷ್ಟು ಬಾಂಡ್ಲಿ ಸಿಮೆಂಟ್ಗೆ ಎಷ್ಟು ಬಾಂಡ್ಲಿ ಮರಳು ಹಾಕ್ತಿದ್ರಿ? 1 ಬಾಂಡ್ಲೆ ಸಿಮೆಂಟ್ಗೆ 2 ಬಾಂಡ್ಲೆ ಮರಳು. 1 ಬಾಂಡ್ಲಿ ಸಿಮೆಂಟ್ಗೆ 6 ಬಾಂಡ್ಲಿ ಮರಳು ಹಾಕಿ, ಹೇಳದಷ್ಟು ಮಾಡಿ. ಸರಿ ಸರ್. ನಮ್
ನಮಸ್ಕಾರ. ನಮಸ್ಕಾರ. ಹೊಸ್ತ ಕಾರ್ ತಗೊಂಡ್ರಂತೆ? ಮೋಟರ್ ಸೈಕಲ್ ಅಲ್ಲಿ ಓಡಾಡಿ ಸಾಕಾಯ್ತು, ವಯಸ್ಸು ಆಯ್ತಲ್ಲ. ಆಸ್ಪತ್ರೆ ಕಾಂಟ್ರಾಕ್ಟ್ ಅಲ್ಲಿ ದೇವರು ಒಂದಿಷ್ಟು ಅನುಕೂಲ ಮಾಡಿಕೊಟ್ಟ, ಹೊಸ ಕಾರ್ ತಗೊಂಡು ತುಂಬಾ ಸಂತೋಷ. ಸಾಜ್ಜನ್ ತ್ರಿವಕ್ತಿ ಸಂಯುಕ್ತ ವಂದಿನಾದ್ಯುತ ತಮ್ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಹ ಭಕ್ತಾ ದೀಪಂ ತ್ರಯಚ್ಚಾಮಿ ದೇವಾಯ ಪರಮಾತ್ಮನೆ ರಾಹಿ ಮಾಂ ನರಕಾದ್ ಗೋರಾಂ ದಿವ್ಯ ಜ್ಯೋತಿ ನಮೋಸ್ತುತೆ. ಒಂದ್ ನಿಮಿಷ. ತಾವು ಪುಟ್ಟಮ್ಮ ಸಾಹೇಬ್ರ ಮಾವ ರಾಮಲಿಂಗೇಗೌಡ್ರಲ್ವಾ? ಹೌದು. ನೀವು? ನನ್ನ ಹೆಸರು ಗೋವಿಂದರಾಜು ಅಂತ. ಪುಟ್ಟಮ್ಮ ಸಾಹೇಬ್ರ ಆಫೀಸ್ ಅಲ್ಲಿ ಸೆಕ್ಷನ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಕರೆಸಿದ್ರು ಸರ್ ನನ್ನ. ಏನ್ ವಿಷಯ? ನಿಮ್ ಡಾಕ್ಟರ್ಗೆ ನಿನ್ನೆ ಹೊಟ್ಟೆ ನೋವು ಶುರುವಾಯ್ತು, ಅದಕ್ಕೆ ಆಸ್ಪತ್ರೆಗೆ ಸೇರಿಸಿದಾರೆ ಸರ್. ನಿಮ್ಮನ್ನ ಕರ್ಕೊಂಬ ಅಂತ ಕಳಿಸಿದ್ದಾರೆ. ಈಗ ಹೇಗಿದ್ದಾಳೆ? ತುಂಬಾನೇ ಸೀರಿಯಸ್. ನಾನು ನಿಮ್ ಬರ್ತೀನಿ ಸರ್. ಈಗ ಮಂಗಳಾರತಿ ಬೇಡ, ನಾವು ಬೆಂಗಳೂರಿಗೆ ಹೋಗ್ಬೇಕು. ಹಾಗೆಲ್ಲ ಮಾಡಬಾರ್ದು. ನಮ್ ದೊಡ್ಡ ಮಗಳಿಗೆ ತುಂಬಾ ಸೀರಿಯಸ್ ಅಂತೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಚಂದ್ರ ಬನ್ನಿ ಕೂತ್ಕೊಳ್ಳಿ. ಬಂದೆ ಬಂದೆ ಬಂದೆ. ತಿರುಮಲ ಗೌಡ್ರೆ ಮನೆ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಆಯ್ತು ಗೌಡ್ರೆ. ನೋಡಿ, ಪೇಷಂಟ್ ಅಂದ್ರೆ ನೀವೇನಾ? ಹೌದು. ಸ್ವಲ್ಪ ಬನ್ನಿ ಇಲ್ಲಿ ನೋಡಿ. ನಿಮ್ ಮಗಳ ಕೇಸು ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ನಾನು ಹಿಂದೆನೆ ವಾರ್ನ್ ಮಾಡಿದ್ದೆ ಪ್ರೆಗ್ನೆಂಟ್ ಆಗ್ಬಾರ್ದು ಅಂತ. ಪ್ರೆಗ್ನೆಂಟ್ ಆದ್ರೂ ಅಬಾರ್ಷನ್ ಮಾಡ್ಬೇಕಿತ್ತು. ನಾನು ಮೊದ್ಲೇ ಹೇಳಿದ್ನಲ್ಲ ಪುಟ್ಟಮ್ಮನವರೇ. ಅದು ಬೇರೆ ದೊಡ್ಡ ಆಸ್ಪತ್ರೆ ಸೇರಿಸಿದ್ರೆ. ಸಾರಿ, ಬಹಳ ಕಷ್ಟ. ಹೆಚ್ಚು ಅಂದ್ರೆ ಸಂಜೆ ಅಥವಾ ರಾತ್ರಿ ಹೇಳೋಕ್ಕಾಗಲ್ಲ. ಸಮಾಧಾನ ಮಾಡ್ಕೊಡಿ. ಲಕ್ಷ್ಮಿ ಮದುವೆ ಬಗ್ಗೆ ಏನ್ ಮಾಡಿದ್ರೆ? ಕಣ್ ನೋಡ್ತಾ ಇದ್ದೀವಿ, ಅವಳು ಯಾರನ್ನೂ ಒಪ್ತಾ ಇಲ್ಲ. ಮಿನಿಸ್ಟರ್ ರಾಮೇಗೌಡರು ಹೇಳ್ಕರ್ಸಿದ್ರು ನಂಗೆ, ಅವ್ರ ಅಣ್ಣನ ಮಗಳಿದಾರಂತೆ, ತಿಂಗಳಿಂದ ಹಿಡಿದು ಬಿಟ್ಟಿದ್ದಾರೆ ಮದುವೆ ಮಾಡ್ಕೋ ಅಂತ. ಮಾಡ್ಕೊಳಿಪ್ಪ, ನಮಗೂ ಪಾಪ ಚಿಕ್ಕ ವಯಸ್ಸು. ನಾನು ಬೇರೆ ಹುಡುಗಿನ ಮದುವೆ ಆದ್ರೆ ಮಗುವಿನ ಜೊತೆ ಏನು ಯೋಚನೆ ಮಾಡಿ? ಎಷ್ಟಾದ್ರೂ ಮಲ್ತಾಯಿ ಮಗುನ ಒಡೆದು ಬಡದು ಮಾಡಲ್ವಾ? ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅದಕ್ಕೆ ಅತ್ತೆ, ಅದಕ್ಕೆ ನೀವೆಲ್ಲ ಮಾಡ್ಕೊಳ್ಳಿ ಅಂದ್ರೆ ಲಕ್ಷ್ಮಿ ನಾನೇ ಮಾಡ್ಕೊಳ್ತೀನಿ. ಮನೆ ಮುಂದೆ ದಾರೆ ಮಾಡ್ಕೊಡಿ ಸಾಕು, ನಿಮ್ಗೆ ಮದುವೆ ಖರ್ಚು ಉಳಿಯುತ್ತೆ. ನಾನೇ ಆದ್ರೆ ಪುಟ್ಟಮ್ಮನವರೇ, ಆ ಯೋಚನೆ ನಿಮ್ಮ ಮನಸ್ಸಿನಲ್ಲಿದ್ರೆ ಅದನ್ನ ಬಿಟ್ಬಿಡಿ, ಅದೆಲ್ಲ ಆಗಲ್ಲ. ಯಾಕೆ ಲಕ್ಷ್ಮಿ ನನ್ ಕಂಡ್ರಿ ಗಾಡ್ತೀಯ ನೀನು? ನಂಗೇನ್ ಕಮ್ಮಿ ಆಗಿದೆ? ಅಸಿಸ್ಟೆಂಟ್ ಕಮಿಷನರ್ ಗ್ರೇಡು ನಂದು, ನಮ್ ಜಾತಿಲಿ ನನತ್ರ ಸಿಕ್ಕೋದೆ ಕಮ್ಮಿ. ಏಳು ಸರಪ ಸಂಬಳ ನಂಗೆ. ದುಡ್ಡಿನ ವಿಚಾರ ನನ್ನ ಹತ್ರ ಮಾತಾಡಬೇಡಿ, ನನ್ ಹಿಡಿಸಲ್ಲ. ನೋಡಿ ಅತ್ತೆ, ಮಿನಿಸ್ಟರ್ಗಳೆಲ್ಲ ನಮ್ಮ ಮನೆಗೆ ಬರ್ತಾರೆ, ನಂಗೇನ್ ಕಮ್ಮಿ ಆಗಿತ್ತು ಹಿಂಗಾಡ್ತೀನಿ ನೀನು? ಲಕ್ಷ್ಮಿ, ಜಯನಗರದಲ್ಲಿ ಮೂರು ಬೆಡ್ರೂಮ್ ದೊಡ್ಡ ಮನೆ ಕಟ್ತಾ ಇದ್ದೀನಿ. ಕೇಳಿದ ಒಡೆ ಕೊಡಿಸ್ತೀನಿ, ಸೀರೆ ಕೊಡಿಸ್ತೀನಿ, ಇನ್ನೇನ್ ಬೇಕು ನಿಂಗೆ? ನೋಡ್ರಿ ಪುಟ್ಟಮ್ಮನವರೇ, ಸೀರೆ ಒಡವೆಗೆಲ್ಲ ನನ್ನ ಮನಸ್ಸನ್ನ ಮಾರ್ಕೊಳ್ಳೋದಿಲ್ಲ.
ಸುನಂದ ಕಪಟ ಸುಖ ನನಗೆ ಗೊತ್ತಿದೆ. ಅವಳು ಯಾಕೆ ಸತ್ತಳು ಅಂತಾನೂ ನನಗೆ ಗೊತ್ತಿದೆ. ಇನ್ನೊಂದ್ಸಲ ಆ ರೀತಿ ಮಾತಾಡಬೇಡಿ, ಅರ್ಥ ಆಯ್ತಾ? ಏ ಲಕ್ಷ್ಮಿ, ಸಾಕು, ಒಳಗೆ ಹೋಗೆ, ಅಹಂಕಾರ ರಾತ್ರಿ ಆಯ್ತು ನಿಂದು. ನಾನೇನೋ ಬೇಜಾರು ಮಾಡ್ಕೊಳ್ಳಿಲ್ಲ ಅವಳ ಅಣ್ಣಂದ್ಲು ಅಂತ, ಹೆಂಗಾನ ಮಾಡೋನ್ ಒಪ್ಸಿ ಎಲ್ರಿಗೂ ಒಳ್ಳೇದಾಗತ್ತೆ. ಲಕ್ಷ್ಮಿ ವಿಚಾರ ನಿಮ್ ಮಾವನವ್ರನ್ನ ಒಂದ್ ಮಾತು ಕೇಳಿ. ಅಪ್ಪಾಜಿ ನಡುವೆ ನನ್ ನೋಡಿದ್ರೆ ಯಾಕೋ ಸಿರ್ರಂತಾರೆ, ಅದಕ್ಕೆ ನೀವು ಒಂದ್ ಮಾತಾಡಿ ನಂಗೆ ಕಾಗಲ ಬರ್ದು ಬಿಡಿ. ನಾನು ಊರಿಗೆ ಹೋಗ್ತೀನಿ, ದೇವಕಿನ ಕರ್ಕೊಂಡು ಹೋಗ್ತೀನಿ. ಮುಖ ನೋಡ್ಕೊಂಡು ನನ್ನ ದುಃಖ ಮರಿತೀನಿ, ಮಗುನಿಲ್ಲೇ ಬಿಟ್ಟು ಹೋಗಿ. ಅದಕ್ಕೆ ನಾನು ಅವಾಗಲಿಂದ ಹೇಳಿದ್ದು, ನಮ್ಮ ಹೆಂಡಸ್ತನ ತಿರ್ಗಾ ಬೆಳೆಸಿದ್ರೆ ನಾನು ಬಂದು ಹೋಗಿ ಮಾಡ್ಬೋದು, ಮಗುನು ಕರ್ಕೊಂಡು ಬರ್ತಾ ಇರ್ತೀನಿ. ಲಕ್ಷ್ಮಿನ ಒಪ್ಸಿ. ಅವನಿಗೆ ಎಲ್ಲಲ್ಲ ಎಲ್ಲಲ್ಲ ಬಿಡ್ರಿ. ಓಕೆ. ನಮಸ್ಕಾರ ಮಂತ್ರಿ. ಇಲ್ಲಿಗೆ ನಮಸ್ಕಾರ. ಸಾಹೇಬ್ರು ಇಲ್ಲೇ ಬರೋದಕ್ಕೆ ಹೇಳಿ ಕಳಿಸ್ತಾರಂತೆ. ನೀವು ಆಪೋಸಿಟ್ ಪಾರ್ಟಿನವರು, ನಾವಿಬ್ರು ಮಾತಾಡೋದನ್ನ ಬೇರೆ ಯಾರು ನೋಡಬಾರ್ದು ಅಂತ ಹೇಳಿ. ಮುಂದಿನ ತಿಂಗಳು ಎಲೆಕ್ಷನ್ಗೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ? ನಿಮ್ ಪಾರ್ಟಿಯವರು ಬಡವರು ಪರ ಅಂತ ಹೇಳಿದ್ನ ಜನ ಇನ್ನೂ ನಂಬ್ಕೊಂಡಿದ್ದಾರೆ. ನಿಮ್ ಪಾರ್ಟಿಗೆ ಸುಲಭ ಆಗುತ್ತೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ನನಗ್ ಕಷ್ಟ, ಪುಟ್ಟೇಗೌಡರಿಗೆ ಸುಲಭ. 50 ಹಳ್ಳಿ ಪುಟ್ಟೇಗೌಡರ ಕಡೆ, 30 ಹಳ್ಳಿ ನಮ್ ಕಡೆ, ವ್ಯತ್ಯಾಸನೇ ಇಲ್ಲ. ಅದಕ್ಕೆ ನಿಂತ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ಸುಮ್ನೆ ಮರ್ಯಾದಿನ ಕಳ್ಕೊಳ್ಳೋದು ಇದನ್ನೇನು ಹೇಳ್ಕೊಡೋದು? ಈ ಸರ್ತಿ ಪುಟ್ಟೇಗೌಡ ಗೆದ್ಬಿಟ್ರೆ ಡೆಪ್ಯೂಟಿ ಚೀಫ್ ಆಗ್ಬಿಡ್ತಾನೆ, ನಮ್ಮನ್ನ ನಿಮ್ಮನ್ನ ಎಲ್ಲೂ ಫುಟ್ಬಾಲ್ ಆಡ್ತಾನೆ. ಹಾಗಂತ ಕಲ್ಲಿಗೆ ತಲೆ ಹೊಡ್ಕೊಳಕಾಗುತ್ತೆ? ರಾಮಲಿಂಗೇಗೌಡ ಪುಟ್ಟೇಗೌಡ ಒಡೆಯೋ ತನಕ ನಾನು ಏನ್ ಮಾಡಿದ್ರು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ, ಅದು ನಿಮ್ ಪಾರ್ಟಿ ಬರುತ್ತೆ. ಮಿನಿಸ್ಟರ್ ಶ್ರೀಕಂಠೇಗೌಡರು ಡೆಲ್ಲಿಲಿ ಮೇಡಮ್ ಮನೆ ಗೇಟ್ ಹತ್ರ ಮೊಕ್ಕಂ ಹಾಕಿದಾರಂತೆ. ಓ ಅಪ್ಪಾಜಿ. ಓ ಪುಟ್ಟಮ್ಮಯ್ಯ ಬಂದ್ರ? ಏನ್ ಪುಟ್ಟಮ್ಮಯ್ಯ, ಕೈಯಲ್ಲಿ ಕ್ಯಾರಿಯರ್ ಹಿಡ್ಕೊಂಡ್ ಬಂದ್ಬಿಟ್ಟೆ. ಊರಿಂದ ಸೊಗಡವರೆಕಾಯಿ ಬಂದಿತ್ತು, ರೊಟ್ಟಿನೂ ಅವರೆಕಾಳು ಕೂಟು ಮಾಡಿತ್ತು, ಊಟಕ್ಕೆ ಕೂತಿದ್ದೆ. ನಿಮ್ಗಿಷ್ಟ ಜ್ಞಾಪಕ ಬಂತು, ಊಟನೂ ಮಾಡಿದೆ, ಹಂಗೆ ಕ್ಯಾರಿ ಹಾಕೊಂಡು ತಂದ್ಬಿಟ್ಟೆ. ಅವರೆಕಾಳು ರೊಟ್ಟಿ ಅಂದ್ರೆ ನಂಗೂ ಬಲ ಇಷ್ಟ. ಹಾಕಳೆ, ಏನಂತೆ ಡೆಲ್ಲಿಲಿ ಮೊಕ್ಕಾಂ ಹಾಕಿರೋದು ಶ್ರೀಕಂಠೇಗೌಡರು? ಈ ಸಾರಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಮ್ಗೆ ನಾಮ ಹಾಕ್ಬೇಕು ಅಂತ. ನನಗ ನಾಮ ಹಾಕಿ ಕಿರೀಟ ಯಾರಿಗಿಡ್ತಾರಂತೆ? ಮಾರ್ಕಂಡೇಗೌಡ್ರನ್ನ ನಮ್ಮ ಪಾರ್ಟಿಗೆ ಹೇಳ್ಕೊಂಡು ಅವ್ರಿಗೆ ಸೀಟ್ ಕೊಡ್ತಾರಂತೆ. ಚೀಫ್ ಮಿನಿಸ್ಟರ್ ನನ್ನ ಕಡೆ ಇರೋವರೆಗೂ ಅದ್ಯಾವುದು ನಡೆಯೋದಿಲ್ಲ. ಅವ್ರಿಗೆ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ ಡೆಲ್ಲಿನಲ್ಲಿ. ಸರ್ ನಾನು ಬರ್ತೀನಿ, ಆಮೇಲೆ ನಾ ಹೇಳಿದ್ದು. ಆಯ್ತಾಯ್ತು ಮಾಡ್ಸೋಣ, ಹೋಗ್ರಿ. ಸರ್ ನಾವು ಬರ್ತೀವಿ ಸರ್. ಅವರೆಕಾಳು ರೊಟ್ಟಿ ಬಹಳ ಚೆನ್ನಾಗಿತ್ತು ಪುಟ್ಟಮ್ಮ. ಏನ್ ಸಮಾಚಾರ, ಮಗು ಹೆಂಗಿದೆ? ಮಂಕ್ ಆಗ್ಬಿಟ್ಟಿದೆ ಅಪ್ಪಾಜಿ, ಸುನಂದ ಹೋದ್ಮೇಲೆ. ಯಾವ ಜನ್ಮದಾಗ ಏನ್ ಪಾಪ ಮಾಡಿದ್ನೋ ಏನೋ, ನಂಗೆ ಇಂತ ಅಗತ್ಯ ಬಂದ್ಬಿಡ್ತು. ಪಾಪ, ಚಿಕ್ಕ ವಯಸ್ಸಿನ ಮಗು, ತಾಯಿ ಇಲ್ಲ ಅಂದ್ರೆ ಹೇಗೆ? ಬೇರೆ ಇನ್ನೊಂದ್ ಮದುವೆ ಮಾಡ್ಕೋ ಪುಟ್ಟಮ್ಮ, ಇನ್ನೂ ಚಿಕ್ಕ ವಯಸ್ಸು. ಹುಡುಕಿದ್ರೆ ನಿಂಗೂ ಹುಡುಗಿ ಸಿಗ್ತದೆ. ಹುಡುಗಿ ರೆಡಿ ಆಗಿದ್ದಾಳ ಅಪ್ಪಾಜಿ, ಅವ್ರ ಅಪ್ಪ ಒಪ್ತಾ ಇಲ್ಲ. ಯಾವ್ದದು ಹುಡುಗಿ? ಸುನಂದನ್ ತಂಗಿ, ರಾಮಲಿಂಗೇಗೌಡರು ಎರಡನೇ ಮಗಳು. ಲಕ್ಷ್ಮೀನಾ? ಹ್ಞೂ ಅಪ್ಪಾಜಿ, ಅವಳಿಗೂ ನನ್ ಮೇಲೆ ಮನಸ್ಸು. ನಾನು ಬೇರೆ ಮದುವೆ ಆಗ್ತೀನಿ ಅಂದ್ರೆ ಪ್ರಾಣ ಕಳ್ಕೊಂಬಿಡ್ತೀನಿ ಅಂತ ಕೂತಿದ್ದಾಳೆ. ರಾಮಲಿಂಗೇಗೌಡರು ಒಂದು ಕಾಗದ ಬರೀರಿ ಅಪ್ಪಾಜಿ, ಅವ್ರು ನಿಮ್ ಮಾತು ಕೇಳ್ತಾರೆ. ಪುಟ್ಟಮ್ಮಂಗೆ ಲಕ್ಷ್ಮಿ ಕೊಡ್ಬೇಕು, ಇಲ್ದಿದ್ರೆ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ ಅಂತ. ನಾನ್ ಹಿಂಗ್ ಬರೀಲೋ? ಅಯ್ಯೋ ಬರೀರಿ, ನಿಮ್ಮನ್ ಕಂಡ್ರೆ ಎಷ್ಟೊಂದು ವಿಶ್ವಾಸ ಪುಟ್ಟಮ್ಮಯ್ಯಂಗೆ. ಪಾಪ, ಯಾವಾಗ ಬಂದಾಗ್ಲೂ ನಿಮ್ಮಿಂದ ಕೈ ಕಟ್ಕೊಂಡು ನಿಂತಿರ್ತಾರೆ. ಬರೀರಿ. ಅಲ್ಲಪ್ಪ ಅಪ್ಪಾಜಿ, ಅಪ್ಪಾಜಿ ನೀವೇ ಕಾಪಾಡ್ಬೇಕು, ಇಲ್ದಿದ್ರೆ ನಾನು ಲಕ್ಷ್ಮಿ ಇಬ್ರು ಪ್ರಾಣ ಕಳ್ಕೊಂಡ್ಬಿಡ್ತೀವಿ ಅಷ್ಟೇ. ಸರಿ ಕಾಲ್ ಬಿಡು, ನಮ್ ಪಿ ಎ ವೆಂಕಣ್ಣಪ್ಪಂಗೆ ಹೇಳಿ ಅದ್ ಹೆಂಗ್ ಬೇಕೋ ಹಂಗ ಕಾಗದ ಬರೆಸ್ಕೋ, ಸೈನ್ ಹಾಕ್ತೀನಿ.
ನೋಡು ಪುಟ್ಟಿ, ಮಿನಿಸ್ಟರ್ ಲೆಟರ್ ಬರೆದಿದ್ದಾರೆ. ನಿನಗೂ ಪುಟ್ಟಮ್ಮಂಗೂ ಮದುವೆ ಮಾಡಿಬಿಟ್ರೆ ಅವ್ರಿಗೆ ಸಂತೋಷ ಆಗತ್ತೆ ಅಂತ ತಿಳಿಸಿದ್ದಾರೆ. ಅವರನ್ನು ಎದುರು ಹಾಕೊಳ್ಳೋದು ನನಗೆ ಕಷ್ಟ. ನೀನು ಪುಟ್ಟಮ್ಮನ ಮಾಡಿಕೊಂಡ್ರೆ ದೇವಕಿಗೂ ಕಷ್ಟ ಇರಲ್ಲ, ನಿಮ್ಮ ಅಮ್ಮನಿಗೂ ನೆಮ್ಮದಿ. ಯೋಚನೆ ಮಾಡು ಮಗ, ಇದು ನೀನು ನನಗೆ ಮಾಡಿದ ಉಪಕಾರ ಅಂತ ತಿಳ್ಕೊ. ನಾನೇನಾಗಿದ್ದೀನಿ ಲಕ್ಷ್ಮಿ, ನನಗಿನ್ನು 35 ವರ್ಷ, ಕರ್ನಾಟಕ ತೆಗೆದುಬಿಟ್ರೆ ಚೆನ್ನಾಗಿ ಕಾಣ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಚೆನ್ನ ಅನ್ನೋದು ಮನಸ್ಸಿನೊಳಗಿರೋದು. ನನಗೇನು ಅರ್ಥನೇ ಆಗಲಿಲ್ಲ. ಏನು ಬೇಕಾದ್ರೂ ಕಂಡೀಷನ್ ಹಾಕು, ನಾನು ನಡೆಸ್ಕೊಡ್ತೀನಿ. ಮದುವೆ ಆದ್ಮೇಲೆ ನೀವು ನನ್ನ ಮುಟ್ಕೊಡ್ದು, ಮೈಯೆಲ್ಲ ಮುಳ್ಳು ಹೇಳತ್ತೆ. ಬನ್ನಿ 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 ಶಿವು, ಇಲ್ಲಿ ಶಿವು. ರಾಮಲಿಂಗೇಗೌಡರು ಬಂದಿದ್ದಾರೆ, ಬಾರೋ. ಪೇಷಂಟ್ಸ್ ನೋಡ್ತಾ ಇದ್ದೀನಿ, ಒಂದ್ ನಿಮಿಷ ಕೂರ್ತಿರೋ. ಬಂದೆ. ನಮ್ಮ ಮಗಳು ಲಕ್ಷ್ಮಿ ಮದುವೆ, ದಯವಿಟ್ಟು ಬರಬೇಕು. ಈಶ್ವರ, ಹುಡುಗ ಯಾರು? ನನ್ನ ಸುನಂದ ಹೋಗ್ಬಿಟ್ಲಲ್ಲ, ಅವಳ ಗಂಡ ಪುತ್ತಮ್ಮನಿಗೆ ಕೊಡ್ತಾ ಇದ್ದೀವಿ. ಪಾಪ, ಮಗು ನೋಡ್ಕೊಳಕ್ಕೆ ಒಬ್ರು ಬೇಕಿತ್ತಲ್ಲ. ಒಳ್ಳೇದಾಯ್ತು, ಬಾ ಅಮ್ಮ. ಏನ್ ಪುಟ್ಟ ನಿನ್ನ ಹೆಸರು? ನನ್ನ ಹೆಸರು ದೇವಕಿ. ನಿಮ್ ಮನೆಗೆ ಮಗಳನ್ ಕೊಡ್ಬೇಕು ಅಂತ ಮನಸ್ಸಿನಲ್ಲಿತ್ತು, ಆದ್ರೆ ಡಾಕ್ಟರ್ ಮನಸ್ಸು ಮಾಡ್ಲಿಲ್ಲ. ಏನೋ ಋಣಾನುಬಂಧ ಅಂತಾರಲ್ಲ, ಹಾಗೆ ಮದುವೆಗೆ ಬರಬೇಕು. ನಮಸ್ಕಾರ ಗೌಡ್ರೆ. ಡಾಕ್ಟ್ರೆ ನೀವು ಬರಬೇಕು. ಚಲು ಶೆಟ್ರೆ ನೀವು ಬರಬೇಕು, ಮರಿಬೇಡಿ. ಹೆಂಡತಿನೂ ಕರ್ಕೊಂಬನ್ನಿ. ಯಾಕೆ, ಏನಾಯ್ತು? ಇಲ್ಲ, ಮದುವೆ ಆಗಿಲ್ಲ, ನಂಗೆ ಹೆಂಡತಿ ಇಲ್ಲ. ಓಹೋ.
ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಏನ್ ಮೆಡಿಕಲ್ ಆಫೀಸರ್ ನೋಡಕ್ ಬಂದ್ರ? ಹೌದು ಬನ್ನಿ, ಅವ್ರು ನನ್ನ ಫ್ರೆಂಡೇ. ಬನ್ನಿ ಬನ್ನಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಇವರು ಡಾಕ್ಟರ್ ಶಿವಪ್ಪ ಅಂತ. ನಮಸ್ಕಾರ. ಓ ನಮಸ್ಕಾರ, ಕೂತ್ಕೊಳ್ಳಿ. ರಂಗಾಪುರ ವಿಲೇಜು ಬಹಳ ಒಳ್ಳೆ ಹೆಸರು ಮಾಡಿದ್ದಾರೆ ಕೇಳಿದ್ದೀನಿ, ಜನ ಎಲ್ಲ ಹೇಳ್ತಾ ಇರ್ತಾರೆ. ಬಂದಿದ್ದ ವಿಷಯ ಏನು? ಇವರು ಬಾಲಪ್ಪ ಅಂತ, ದುಗ್ಗಾಣಿ ಅವರು. ಈ ಮಗುಗೆ ನ್ಯೂಮೋನಿಯಾ ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎರಡ್ ಸಾರ್ತಿ ತಮ್ಮ ಹತ್ರ ಕಳಿಸಿದ್ದೆ ಎಕ್ಸ್ರೇ ತೆಗಿಸ್ಬೇಕು ಅಂತ. ನನ್ನ ಒಪಿನಿಯನ್ ಎಕ್ಸ್ರೇ ಯೂನಿಟ್ ಕೆಟ್ಟ ಹೋಗಿದೆ, ಚಿಕ್ಕಮಗಳೂರು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದ್ದೆ ಅವ್ರಿಗೆ. ಬಡವರು, ದುಡ್ಡಿಲ್ಲ ಅವ್ರ ಹತ್ರ, ಹೇಗೆ ಹೋಗ್ತಾರೆ ಹೇಳಿ ಅಷ್ಟು ದೂರ? ಇಲ್ಲಿ ಎಕ್ಸ್ರೇ ಮೆಷಿನ್ ರಿಪೇರಿ ಮಾಡಿಸೋದಾಗಿತ್ತಲ್ಲ, ತೀರಾ ಇಷ್ಟೊಂದು ನೆಗ್ಲೆಕ್ಟ್ ಮಾಡಬಾರ್ದು ಡಾಕ್ಟ್ರೆ. ರೀ ಮಿಸ್ಟರ್, ಡ್ಯೂಟಿಲಿ ಕಮ್ಮಿ ಮಾಡಿದೀವಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಎಕ್ಸ್ರೇ ಯೂನಿಟ್ ಕೆಟ್ಟ ಹೋಗಿದೆ, ರಿಪೇರಿ ಮಾಡಿಸಿ ಅಂತ ಗೌರ್ಮೆಂಟ್ ಲೆಟರ್ ಬರೆದಿದ್ದು 3 ವರ್ಷದ ಹಿಂದೆ. ಟೆಂಡರ್ ಅಪ್ರೂವಲ್, ಫೈನಾನ್ಸಿಯಲ್ ಸ್ಯಾಂಕ್ಷನ್ ಒಂದೂ ಆಗ್ಲಿಲ್ಲ. ರೀ ಶಾಸ್ತ್ರಿಗಳ, ಆ ಫೈಲ್ ಕೊಡಿಯಲ್ಲ. ತಗೊಳ್ಳಿ ಸರ್. ಓ ಸಾರಿ ಹಾಗಂದಿದ್ದಕ್ಕೆ. ಯಾರಾದರೂ ರಾಜಕಾರಣಿಗಳ ಕೈಯಲ್ಲಿ ಹೇಳಬೇಕಿತ್ತು. ರಾಜಕಾರಣಿಗಳು ಸರಿಯಾಗಿದ್ದೀರಿ, ಯಾಕೆ ಹೇಳಿ? ಬರೀ ಎಕ್ಸ್ರೇ ಯೂನಿಟ್ ಅಲ್ಲ, ಲ್ಯಾಬೊರೇಟರಿ ಕೆಮಿಕಲ್ಸ್, ಔಷಧಿಗಳು, ಕೊನೆಗೆ ಫೆನಾಯಿಲ್ ಕೂಡ ತರಿಸ್ಕೊಳಕ್ ಆಗ್ತಿಲ್ಲ ನಮ್ಮ ಕೈಲಿ. ಹೀಗಾದ್ರೆ ಹಳ್ಳಿ ರೋಗಿಗಳು ಏನ್ ಮಾಡ್ಬೇಕು? ನಿಮ್ಮಂತರ ಎಂಎಲ್ಎಗಳಾಗಬೇಕು, ಸಮಸ್ಯೆಗಳು ಆಗ ಅರ್ಥ ಆಗುತ್ತೆ. ಈ ಸಲ ನಿಂತು ಬಿಡಿ, ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಯೋಚನೆ ಮಾಡಿ. ನಮ್ಗ್ಯಾಕೆ ಬಿಡಿ ರಾಜಕೀಯ ಎಲ್ಲ, ಬರ್ತೀನಿ ಸರ್. ಥ್ಯಾಂಕ್ ಯು. ಬನ್ನಿ. ಒಳ್ಳೆಯವ್ರು ಹೀಗಂದೆ ಕೆಟ್ಟವ್ರು ಬಂದು ಕೂತ್ಕೊಳ್ಳೋದು ಕುರ್ಚಿ ಮೇಲೆ. ನಮಸ್ಕಾರ ಡಾಕ್ಟರ್ ಶಿವಪ್ಪನವರೇ. ನಮಸ್ಕಾರ. ನಾನು ಸರ್ವೋದಯ ರಾಮರಾವ್ ಅಂತ. ಓ, ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ, ನಮ್ ತಾಲೂಕ್ನವ್ರೆ ಅಲ್ವಾ? ಹಿಂದೆ ಇದ್ದೆ. ಈ ತಾಲೂಕ್ನವ್ರೆ ಕಣ, ಈಗ ಒಂದ್ 20 ವರ್ಷದ ಹಿಂದೆ ನಮ್ ತಾಲೂಕ್ ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ರು, ಈಗ ಬೆಂಗಳೂರಿನಲ್ಲೇ ಇದ್ದೀರಂತೆ. ಹಾ, ಎನ್ಎಲ್ಸಿನಲ್ಲಿ ಜಮೀನೆಲ್ಲ ಕಳ್ಕೊಂಡ್ಬಿಟ್ಟೆ, ನನ್ನ ಮಗ ಬೆಂಗಳೂರಿನಲ್ಲೇ ಕೆಲಸದಲ್ಲಿದ್ದಾನೆ, ಅಲ್ಲೇ ಇದ್ಬಿಟ್ಟಿದ್ದೀನಿ. ಇವರು ಚಂದ್ರಮೌಳಿ ಗೌಡ ಅಂತ. ನಮಸ್ಕಾರ. ಶೃಂಗೇರಿ ಅವರು. ಇವ್ರು ನಿಮ್ಮೂರವ್ರೇ? ದೀಪಕ್ ಅಂತ. ನಮಸ್ಕಾರ. ನಿಮ್ಮ ಹತ್ರ ನಾವು ಮಾತಾಡೋದಿತ್ತಲ್ಲ. ಕ್ಷಮಿಸಿ, ನನಗೆ ರಾಜಕೀಯದಲ್ಲಿ ಸ್ವಲ್ಪ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲ ಅಂದ್ರೆ ದೇಶ ಹಾಳಾಗೋಗುತ್ತೆ. ಒಬ್ಬರು ನಿಂತ್ರೆ ದೇಶ ಉದ್ದಾರ ಆಗತ್ತೆ ರಾಮರಾಯ್ರೆ. ಇವತ್ತು ಒಂದಿದ್ದ ಧ್ವನಿ ನಾಳೆ 100 ಧ್ವನಿಗಳಾಗತ್ತೆ. ಒಂದ್ ದೀಪದಿಂದ 100 ದೀಪ ಹಚ್ಚಬಹುದು. ನಿಮ್ಮಂತ ಅವರು ಒಬ್ಬೊಬ್ಬರಾದ್ರೂ ರಾಜಕೀಯದಲ್ಲಿ ಇರಬೇಕು ಡಾಕ್ಟ್ರೆ, ಮನಸ್ ಮಾಡಿ. ಒಳ್ಳೆಯವ್ರು ಬೇಡ ಅಂದ್ರೆ ಆ ಜಾಗದಲ್ಲಿ ಕೆಟ್ಟವ್ರು ಬಂದು ಕೂತ್ಕೋತಾರೆ ಡಾಕ್ಟ್ರೆ. ಆ ಮಿನಿಸ್ಟರ್ ಪುಟ್ಟೇಗೌಡರು ಸತ್ಯವಂತರ ತರ ನಾಟಕ ಆಡ್ತಾರೆ, ರಾಮಲಿಂಗೇಗೌಡರ ಕೈಲಿ ದಗಲ್ಬಾಜಿ ಕೆಲಸ ಮಾಡಿಸ್ತಾರೆ. ಇನ್ನು ಆ ಮಾರ್ಕಂಡೇಗೌಡರು ಯಾವಾಗ ನೋಡಿದ್ರು ಜಾತಿ ಜಾತಿ, ದುಡ್ಡಿರೋರ್ನ ಹಿಡ್ಕೋತಾರೆ. ಈ ಇಬ್ಬರಲ್ಲಿ ತಾಲೂಕಿಗೆ ಯಾರಿಗಿರು ಕೆಟ್ಟದ್ದೆ ಅನ್ನೋ. ಅದಕ್ಕೆ ನೀವು ನಿಲ್ಬೇಕು, ಎದ್ದೇ ಗೆಲ್ತೀರಿ ನಿಮ್ಮ ಪಾಪ್ಯುಲಾರಿಟಿಗೆ. ಸುಮ್ಮನೆ ನಿಂತ್ಕೊಳ್ಳಿ ಅಂದ್ರೆ ಅವ್ರ ಹತ್ರ ದುಡ್ಡೆಲ್ಲಿದೆ? ಈಗಿನ ಕಾಲದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋದು ಅಂದ್ರೆ ಮನೆ ಮಠ ಮಾಡ್ಕೊಂಡು 3 ನಾಮ ಹಾಕೊಂಡಂಗೆ ಲೆಕ್ಕ. ಡಾಕ್ಟ್ರು, ಒಂದು ಪೈಸಾನು ಖರ್ಚು ಮಾಡಬೇಕಾಗಿಲ್ಲ, ನಾವೆಲ್ಲ ಒಂದು ಫಂಡ್ ರೈಸ್ ಮಾಡಿದೀವಿ ಜನಗಳನ್ನ ಅಲ್ಲಲ್ಲಿ ತಕ್ಕಡಿ ಗುರುತ ಮೇಲೆ ನಿಲ್ಸೋಕೆ. ತಕ್ಕಡಿ ನ್ಯಾಯ ಇದು ಸಂಕೇತ. ಡಾಕ್ಟ್ರು ಧೈರ್ಯವಾಗಿ ನಿಂತ್ಕೊಳ್ಳಿ, ಗೆಲ್ತಾರೆ. ಚುನಾವಣೆ ಮುಗಿಯೋವರೆಗೂ ನಿಮ್ ಜೊತೆಲೆ ಇದ್ದು ಬಿಡ್ತೀನಿ, ಹಳ್ಳಿ ಹಳ್ಳಿಗೂ ಸುತ್ತೀನಿ ನಿಮ್ ಜೊತೆನಲ್ಲಿ. ಚಂದ್ರಮೌಳಗೌಡರು ಬಂದು ನಾಮಿನೇಷನ್ ಹಾಕಿಸ್ತಾರೆ ಗುರುವಾರ ದಿವಸ. ಆಯ್ತು ಆಯ್ತು, ನಡೀರಿ ಹೋಗೋಣ. ಪಕ್ಕದ ತಾಲೂಕಲ್ಲಿ ಕ್ಯಾಂಡಿಡೇಟ್ ರೆಡಿ ಮಾಡ್ಬೇಕು ನಾವು.
ಎಲ್ಲಿ? ದೇವಲಾಪುರ ನಾರಾಯಣಗೌಡರ ಶಾಸ್ತ್ರಿಗಳು ಯಾರು ಕಾಣಿಸ್ತಾ ಇಲ್ಲ? ಅವರಿಬ್ರು ಡಾಕ್ಟರ್ ಕಡೆನೆ ಟರ್ನ್ ಆಗ್ಬಿಟ್ರು ಸರ್. ನಿನ್ನೆ ಡಾಕ್ಟರ್ಗೆ ಹಾರ ಹಾಕಿ ಜೊತೆಲೇ ಕ್ಯಾನ್ವಾಸ್ ಹೋದ್ರು. ನಾರಾಯಣಗೌಡರು ಶಾಸ್ತ್ರಿಗಳನ್ನ? ಏನ್ ಕೋಪ ಬಂದಿದೆ ನಮ್ಮ ಮೇಲೆ ಅವರಿಗೆ? ಆ ಊರಲ್ಲಿ ಮೂರು ಬೂತ್ ಇದೆ. ಕಳೆದ ಎಲೆಕ್ಷನ್ ನಲ್ಲಿ 90% ಓಟ್ ಬಂದಿತ್ತು ನಮ್ಗಲ್ಲಿ. ನಿನ್ನೆ ರಾತ್ರಿ ನಾನು ಅವರನ್ನು ಮಾತಾಡಿಸಿದೆ. ನಿಮ್ ಮೇಲೆ ಯಾರಿಗೂ ಕೋಪ ಇಲ್ಲ, ಆದ್ರೆ ಊರಿನ ಜನ ಎಲ್ಲ ಈ ಸಲ ಡಾಕ್ಟರ್ ಕಡೆ ಅಂತ ಹೇಳ್ಕೊಳ್ತಿದ್ದಾರೆ. ಅಲ್ಲಿ ಕಾಲರ ಬಂದಾಗ ಡಾಕ್ಟರ್ ಒಂದ್ 8 ದಿವಸ ಅಲ್ಲೇ ಇದ್ದು ರೋಗಿಗಳನ್ನು ನೋಡಿಕೊಂಡು ವಾಸಿ ಮಾಡಿದ್ರಂತೆ. ನಮ್ಗೆ ಬರೋದ್ರಲ್ಲಿ ಅರ್ಧ ಭಾಗ ಬಂದ್ರೆ ಹೆಚ್ಚು. ಜನಕ್ಕೆ ಡಾಕ್ಟರ್ ಕಡೆ ಒಲವು ಬಂದ್ಬಿಟ್ಟಿದೆ ಸರ್. ಎಲ್ಲ ಕಡೆ ನಾವು ಅರ್ಧರ್ಧ ಓಟ್ ಕೀಳ್ತಾ ಇದಾನೆ. ಡಾಕ್ಟರ್ ಇಷ್ಟು ಸ್ಟ್ರಾಂಗ್ ಆಗಿದಾರ? ಹ್ಞೂ ಸರ್, ತಕ್ಕಡಿ ಗುರ್ತು ತಗೊಂಡಿದ್ದು ಅವರು, ಬೆಪ್ ತಕ್ಕಡಿ ಆಗಿದ್ ನಾವು. ಸೋಲೋ ಆಗಿದೆಯಾ ಪರಿಸ್ಥಿತಿ? ನಂದೊಂದು ಮಾತು ವಿಜ್ಞಾಪನೆ. ಡಾಕ್ಟರ್ ಶಿವಪ್ಪನ ಕಡೆಯವರು ಹಳ್ಳಿ ಲೀಡರ್ಸು, ಅವ್ರನ್ನೆಲ್ಲ ಸೀಕ್ರೆಟ್ ಆಗಿ ದುಡ್ಡು ಕೊಟ್ಟು ನಮ್ಮ ಕಡೆ ಹೇಳ್ಕೋಬೇಕು. ಓಪನ್ ಆಗಿ ಅವರೆಲ್ಲ ಬಂದ್ಬಿಟ್ರೆ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ನಮ್ಮ ಕಡೆ. ಸೂಪರ್ ಆಯರ್ ಪ್ಲಾನ್ ಕರೆಕ್ಟ್. ಮತ್ತೆ ಎಷ್ಟು ಬೇಕಾಗಬಹುದು? 8-10 ಲಕ್ಷ ಬೇಕು. ನೀರಿಗೆ ಇಳಿದಾಗಿದೆ, ಪದ್ಮನಾಭ ಶೆಟ್ಟಿ ಹತ್ರ ಮಾತಾಡಿ, 10 ಲಕ್ಷ ತಗೋಳೋಣ. ಎಲೆಕ್ಷನ್ ಮುಗಿದ್ಮೇಲೆ ತೀರಿಸಿದ್ರಾಯ್ತು. ಕೊಡೋಣಂತೆ. ಇಲ್ಲಿದೆ ನೋಡಿ, ನಮ್ಮ ಮಿನಿಸ್ಟ್ರಿಗೆ ಇಲ್ಲ ಅನ್ನೋಕ್ಕಾಗುತ್ತಾ? ಆದ್ರೆ ರಾಮಲಿಂಗೇಗೌಡ್ರೆ, ಒಂದ್ ವಿಚಾರ, ಮಿನಿಸ್ಟರ್ನ ಜಾಮೀನ್ ಪತ್ರ ಬರ್ಕೊಡಿ ಅಂತ ಹ್ಯಾಕ್ ಕೇಳೋದು? ಒಂದ್ ವೇಳೆ ಅವ್ರು ಬರ್ಕೊಡ್ತೀನಿ ಅಂದ್ರು ನಮಗ್ ಬೇಡ. ಆ ಪತ್ರನ ಇಟ್ಕೊಂಡು ಅವ್ರನ್ನ ಕೋರ್ಟ್ ಕೇಳಿಯೋಕ್ಕಾಗತ್ತಾ? ಆಮೇಲೆ ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕೋಬೇಕು ಅಷ್ಟೇ. ಅದ್ರ ಬದಲು ನೀವು ಜಾಮೀನ್ ಪತ್ರ ಬರ್ಕೊಡಿ. ನಮಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ನಿಮಗೇನು ಮನೆ ಇದೆ, ಆಸ್ತಿ ಇದೆ, ಅಡಿಕೆ ತೋಟ ಇದೆ. ನೀವು ಹ್ಞೂ ಅಂದ್ರೆ ಧೈರ್ಯವಾಗಿ 10 ಅಲ್ಲ 15 ಲಕ್ಷ ಕೊಡ್ತೀನಿ. ಸರಿ, ಮನೆಯಲ್ಲಿರ್ತೀನಿ, ಪತ್ರ ಬರ್ಕೊಟ್ಟು ದುಡ್ಡು ತಗೊಂಡು ಹೋಗಿ. ಆಯ್ತು. ರಾಮ್ರೇ, ಏನಿದು? ನಾವು ಹೋಗಿರೋ ಹಳ್ಳಿಗಳಿಗೆ ಮತ್ತೆ ಕ್ಯಾನ್ವಾಸ್ ಟೂರ್ ಪ್ರೋಗ್ರಾಮ್ ಹಾಕಿದ್ದೀರಲ್ಲ ನಾಳೆ ನಡೆದು. ನಾವು ಹೋಗ್ಬೇಕಾಗಿರೋ ಹಳ್ಳಿಗಳೇ ಬೇಕಾದಷ್ಟಿದೆ. ಎಲೆಕ್ಷನ್ಗೆ ಇನ್ನು 4 ದಿವಸ ಇದೆ. ಇದನ್ನೆಲ್ಲ ಕವರ್ ಮಾಡೋದು ಯಾವಾಗ? ನಾವಿನ್ನು ಹೋಗದೆ ಇರೋ ಹಳ್ಳಿಗಳ ಲಿಸ್ಟೇ 30 ಇದೆ. ಒಂದ್ಸಲ ಇನ್ನು ಹೋಗದೆ ಇದ್ರೆ ಹೇಗೆ? ಯಾವ್ಯಾವ ಹಳ್ಳಿಗಳು? ನಾಗರವಳ್ಳಿ, ಮೇಲೂರು, ದುಗ್ಗಾಣಿ. ಅವೆಲ್ಲ ಮಾರ್ಕಂಡೇ ಗೌಡರಿಗೆ ಸಾಲಿಟ್ಟು ಇಂದಿನ ಎಲೆಕ್ಷನ್ ಅಲ್ಲಿ. ನಾವು ಹೋಗ್ದೇನೆ ಇದ್ರೆ ವೋಟ್ ಹೆಂಗ್ ಬರೋದು? ನಾನು ವಿಚಾರಿಸ್ಕೊಂಡೆ, ಈ ಸರಿ ಅವೆಲ್ಲ ನಮ್ ಡಾಕ್ಟರ್ಗೆ ಸಾಲಿಟ್ಟು. ನಮ್ಗೆ ಎಷ್ಟೇ ಫೇವರ್ ಆಗಿರ್ಲಿ, ಡಾಕ್ಟರ್ ಹೋಗದ್ರೆ ಚೆನ್ನಾಗಿರಲ್ಲ. ಡಾಕ್ಟರ್ ಹೋಗೋದ್ರಿಂದ ಅರ್ಧ ಓಟ್ಗಳನ್ನಾದ್ರೂ ಕೀಳ್ಬಹುದು ಅಂತ. ಅಲ್ಲ ಅರ್ಧ ಓಟ್ ಕಿತ್ವಿ ಗೆದ್ವಿ. ಹೌದು ರಾಮರಾಯ್ರೆ, ಪ್ರೋಗ್ರಾಮ್ ನಾ ಬದಲಾಯಿಸಿ. ನಾಡಿದ್ದು ಕುರುವಳ್ಳಿ, ಮೇಲೂರು, ನಾಗರವಳ್ಳಿ, ದುಗ್ಗಾಣಿ ಕಡೆ ಹೋಗೋಣ. ಸುಮ್ಮನೆ ಯಾಕೆ ಓಟ್ ಕಳ್ಕೊಳ್ಳೋದು? ಸರಿ, ಆ ಕಡೆನೂ ಬರ್ತೀವಿ ಅಂತ ಹೇಳಿ ಕಳಿಸ್ತೀನಿ ಬಿಡಿ. ಓಟ್ನಲ್ಲಿ ನಮ್ ಡಾಕ್ಟರ್ ಗೆಲ್ಲೋದು ಮುಖ್ಯ. ನಮಸ್ಕಾರ ಡಾಕ್ಟ್ರೆ. ಏನ್ ಬೇಲಣ್ಣ, ಶಿವಮನ್ ಬೇರೆ ಕರ್ಕೊಂಡ್ಬಂದಿದ್ಯಾ? ನನ್ ಮಗುನ ಉಳಿಸ್ಕೊಂಡಿದ್ದೆ ಅವರು. ಮಧ್ಯಾಹ್ನದಿಂದ ಉಸಿರು ಹತ್ಕೊಂಡು ಹತ್ಕೊಂಡ್ ಬರ್ತಾ ಇದ್ದೆ. ನಂಗೆ ಯಾಕೋ ಭಯ ಆಗ್ತೈತೆ. ಕರ್ಕೊಂಡ ಕುಡಮೆ ಮಾಮ ಪಾಕಂದ. ಎರಡು ನಿಮಿಷ ಬಿಟ್ಟು ವಾಸಿ ಮಾಡ್ತೀನಿ. ಶ್ವಾಸಕೋಶ ಪೂರ್ತಿ ಕಟ್ಟಿದೆ ಡಾಕ್ಟ್ರೆ. ಜೀವಕ್ಕೆ ಭಯ ಇಲ್ಲ ತಾನೆ? ಒಂದು ಇಂಜೆಕ್ಷನ್ ಕೊಡ್ತೀನಿ, ಏನು ಹೆದರ್ಕೋಬೇಡ. ಡಾಕ್ಟ್ರೆ, ಎರಡೇ ನಿಮಿಷ, ಸ್ವಲ್ಪ ದೇವಸ್ಥಾನದ ಹತ್ರ ಬರಬೇಕಂತೆ. ಯಾಕೆ? ಅಲ್ಲಿ ಮಾರ್ಕಂಡೇಗೌಡರು ಬಂದಿದ್ದಾರೆ.
ಸ್ವಲ್ಪ ಅರ್ಜೆಂಟ್ ಮಾತಾಡ್ಬೇಕಿತ್ತಂತೆ. ಮಗುಗೆ ಸೀರಿಯಸ್ ಆಗಿದೆ, ಒಂದು ಕಾಲು ಗಂಟೆ ಇಂಜೆಕ್ಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನೀರು ರೆಡಿ ಆಯ್ತಾ? ಡಾಕ್ಟ್ರೆ, ಮಾರ್ಕಂಡೆ ಗೌಡರಿಗೆ ಈ ಕಾಯುವ ಟೈಮ್ ಇಲ್ವಂತೆ, ಏನೋ ಬೆಳವಣಿಗೆ ಆಗಿದೆ. ನೀವು ಒಂದ್ಸತಿ ಬಂದು ಅವ್ರ ಜೊತೆ ಮಾತಾಡ್ಬಿಟ್ರೆ ನೀವು ಗೆದ್ದ ಹಾಗೆ ಲೆಕ್ಕ. ಬನ್ನಿ ಹೋಗೋಣ. ಅಯ್ಯೋ ನಮ್ಮಪ್ಪ, ಮೊದಲು ನನ್ನ ಮಗಿನ ಉಳಿಸ್ಕೊಟ್ಟು ಆಮೇಲೆ ಹೋಗಿದ್ದೆ ಅವರು. ಎಲೆಕ್ಷನ್ ಟೈಮ್ ಬಂದಾಗ ಹಂಗೆಲ್ಲ ಮಾತಾಡಬಾರ್ದ್ರಿ, ಗೆಲ್ಲೋ ಟೈಮ್ ಬಂದಾಗ ಬನ್ನಿ ಡಾಕ್ಟ್ರೆ. ನೀವು ಕಾಲು ಗಂಟೆನಲ್ಲಿ ಏನೂ ಆಗೋದಿಲ್ಲ, ದೇವರಿದ್ದಾನೆ. ಡಾಕ್ಟ್ರೆ, ನಾನು ನಿಮ್ಮನ್ನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ನೀವು ಗೆದ್ಬಿಟ್ಟಿದ್ದೀರಿ. ಇಲ್ಲ ಮಾರ್ಕಂಡೇಗೌಡ್ರೆ, ಈಗಲೇ ಹೇಗೆ ಹೇಳಕ್ಕಾಗತ್ತೆ? ಡಾಕ್ಟ್ರಿಗೂ ಪುಟ್ಟೇಗೌಡರಿಗೂ ನಿಮಗೂ ಈಕ್ವಲ್ ಫೈಟ್ ಇದ್ದಾಗಿದೆ. ದೇವಸ್ಥಾನದಲ್ಲಿ ದೇವರ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಿ ಹೇಳ್ತೀನಿ, ಸುಳ್ಳಲ್ಲ. ನಾವು ಎಲ್ಲಿ ಹೋದರೂ ರೆಸ್ಪಾನ್ಸ್ ಇಲ್ಲ, ಎಲ್ಲ ಕಡೆನೂ ಡಾಕ್ಟರ್ ಶಿವಪ್ಪ, ಡಾಕ್ಟರ್ ಶಿವಪ್ಪ. ಥ್ಯಾಂಕ್ಸ್. ನೀವು ಗೆಲ್ಲಿ ಡಾಕ್ಟ್ರೆ, ಸಂತೋಷ. ಮುಂದೆ ನಾವು ನಿಮ್ಮ ಜೊತೆ ಓಪನ್ ಆಗಿರ್ತೀವಿ, ಆದರೆ ನೀವು ನಮ್ಮನ್ನು ಕಾಪಾಡಬೇಕು. ನೀವು ಗೆದ್ದಮೇಲೆ ನಮ್ಮ ಜನಗಳಿಗೆ ನಿಮ್ಮ ರಾಜಕೀಯ ರಕ್ಷಣೆ ಬೇಕು. ಭಾಷೆ ಕೊಡ್ತೀರಾ? ಖಂಡಿತ, ನಾನು ಗೆದ್ದಮೇಲೆ ನಿಮ್ಗೇನು ಬೇಕೋ ಸಹಾಯ ಮಾಡ್ತೀನಿ. ಗೆದ್ದರೆ ಏನು, ಗೆದ್ದೇ ಗೆಲ್ತೀರಾ. ಅದಕ್ಕೆ ನಮ್ಮ ಶಿಷ್ಯ ಭೋಜಣ್ಣ, ಸೂರ್ಯಗೌಡ ಇವರೆಲ್ಲರಿಗೂ ನಿಮ್ಮ ಕಡೆನೇ ಕ್ಯಾನ್ವಸ್ ಮಾಡೋದಕ್ಕೆ ಹೇಳಿದ್ದೀನಿ. ನಮ್ಮ ಹಳ್ಳಿಯ ಕಡೆ ಎಲ್ಲ ನಿಮಗೆ ಓಟಾಕ್ತಾರೆ. ತಪ್ಪು ತಿಳ್ಕೋಬೇಡಿ, ನಿಮ್ಮನ್ನು ನಂಬೋದು ಹೇಗೆ? ಎಲೆಕ್ಷನ್ ಟೈಮ್ನಲ್ಲಿ ಯಾರನ್ನು ನಂಬಬಾರ್ದು ಅನ್ನೋದು ನನ್ನ ಅನುಭವ. ಭೋಜಣ್ಣವರು ಒಳ್ಳೆಯವರು ಇರ್ಬೋದು, ಆದರೂ ಆಯಿತು. ಭೋಜಣ್ಣನ್ನ ನೀವು ನಂಬಲ್ಲ. ನಾಳೆ ನಮ್ಮ ಕುರುವಳ್ಳಿ ಮೇಲೂರು ಕಡೆ ಹೋಗ್ತಾ ಇದ್ದೀರಂತಲ್ಲ, ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲಿ ನೋಡಿದ್ರು ತಕ್ಕಡಿ ತಕ್ಕಡಿ ತಕ್ಕಡಿ. ಈಗ ನಾನು ಬರಲ್ಲ, ಒಬ್ಬರು ಪೇಷಂಟ್ ಕಾಯ್ತಾ ಇದ್ದಾರೆ, ಸಣ್ಣ ಮಗು, ತುಂಬ ಸೀರಿಯಸ್ ಆಗಿದೆ. ನಾನು ಬರ್ತೀನಿ. ಎರಡು ನಿಮಿಷ ಆಯ್ತು ಡಾಕ್ಟ್ರೆ. ಮೂರು ವರ್ಷದ ಹಿಂದೆ ನನ್ನ ಮಗ ನೀವೇ ಬದುಕಿಸಿದ್ರಿ, ಒಬ್ಬಳೆಯ ಮಗಳು. ಚಲೋ ಶೆಟ್ಟಿ, ನನಗೆ ಎಲೆಕ್ಷನ್ ಬೇಡ. ನಾಳೆಯಿಂದ ಕ್ಯಾನ್ವಾಸಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ಬಿಡು. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರ? ಊಟಕ್ಕೋಸ್ಕರ ಒಂದು ಮಗು ಪ್ರಾಣ ಕಳೆದ್ಬಿಟ್ಟೆ. ನಾನು ಎಲೆಕ್ಷನ್ ಇಟ್ಕೋಬಾರ್ದಾಗಿತ್ತು ರಾಮರಾಯ್ರೆ. ಪ್ರಾಣ ಕೊಡೋದು ಪ್ರಾಣ ಕಳೆಯೋದು ನಮ್ಮ ಕೈಯಲ್ಲಿಲ್ಲ. ನಾವು ನಮ್ಮನ್ನು ಅಷ್ಟೊಂದು ದೊಡ್ಡವರು ಅಂತ ಅಂದ್ಕೋಬಾರ್ದು. ಎಲ್ಲ ದೈವೇಚ್ಛೆ, ಯುದ್ಧ ರಂಗದಲ್ಲಿದ್ದೇವೆ, ನಮ್ಮ ಕರ್ತವ್ಯ ನಾವು ಮಾಡೋಣ. ನಾಳೆ ಬೆಳಿಗ್ಗೆ ಮೇಲೂರು ಕುರುವಳ್ಳಿಗೆ ಹೋಗಬೇಕು, ಜನ ಕಾಯ್ತಿರ್ತಾರೆ. ಇಂಥದ್ದೆಲ್ಲ ಇದ್ದದ್ದೇ ಇವರು ಗುರುವಾಪುರದ ಬಸವರಾಜು, ಇವರು ಚಂದ್ರಪ್ಪ ಗೌಡರು. ಆರ್ತಿ ಆರ್ತಿ ಬನ್ನಿ ಬನ್ನಿ. ಡಾಕ್ಟ್ರೆ, ನೀವು ಅಲ್ಲಿ ಬರೋದೇ ಬೇಡ. ಒಳ್ಳೆ ನೂರು ರೋಡ್ ಬಿದ್ರೆ ನೂರು ನಿಮ್ದೆ. ಗಾಳಿ ಅಂತಾರಲ್ಲ ಹಂಗ ಬಂದ್ಬಿಟ್ಟಿದೆ. ನಿನ್ನೆ ಹೇಳಿಲ್ವಾ ಈ ತಾಲೂಕ್ನಲ್ಲಿ ಎಲ್ಲಿ ನೋಡಿದ್ರು ಡಾಕ್ಟರ್ ಗಾಳಿ ಬಂದ್ಬಿಟ್ಟಿದೆ. ಮುಂಚೆ ಈ ಏರಿಯಾದಲ್ಲಿ ಮಾರ್ಕಂಡೇಗೌಡರಿಗೆ ಪೂರ್ತಿ ಫೇವರ್ ಇತ್ತಲ್ವಾ? ಈ ಊರಲ್ಲಿ ಎಲ್ಲಾ ಪಶು ನಿಮ್ದೆ.
ಎಲ್ಲ ಬೆಳೆದ್ರು ನಿಮ್ದೆ, ಬೇರೆ ಯಾರ್ದು ಇಲ್ಲ. ನೋಡ್ಕೊಳ್ಳಿ ಬೇಕಾದ್ರೆ. ನೀವು ಒಂದ್ ಪೈಸ ಖರ್ಚು ಮಾಡ್ಬೇಡಿ ಡಾಕ್ಟ್ರೆ, ಎಲ್ಲ ಖರ್ಚು ನಾವ್ ಇಡೀ ಊರ್ನವ್ರು ಹಾಕ್ಬಿಟ್ಟು ನಿಮ್ಗೆ ಓಟ್ ಹಾಕಿಸ್ತೀವಿ. ಪೂರ್ತಿ ಓಟು ನಿಮ್ದೆ. ಎಷ್ಟು ಜನ ಪ್ರಾಣ ಉಳಿಸಿದಿರಿ. ಬಹಳ ಸಂತೋಷ, ಕಡೆಗೂ ಸತ್ಯಕ್ಕೆ ಜಯ ಅಂತ ಆಯ್ತಲ್ಲ. ಹ್ಮ್, ಹಾಗಾದ್ರೆ ಈ ಏರಿಯಾದಲ್ಲಿ ಬೇರೆ ಹಳ್ಳಿಗಳ ಕಡೆ ಕೆನವಾಸ್ ಹೋಗೋದು ಬೇಡವಾ? ನಾನು ಏನು ಬೇಡ, ಎಲ್ಲ ನಿಮ್ದೆ. ನೀವ್ ಎಲ್ಲಿ ಬೇಕಿದ್ಯೋ ಅಲ್ಲಿ ಹೋಗಿ, 100% ನಿಮ್ಗೆ. ಸರಿ ಬರ್ತೀನಿ, ನಿಮ್ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಆರ್ತಿ ತೆಗೀರಿ, ಆರ್ತಿ ತೆಗೀರಿ. ಸಿಎಂ ಸಾಹೇಬ್ರು ತಮಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಹ್ಮ್, ಎಲ್ಲಾ ಕಾನ್ಸ್ಟಿಟ್ಯೂಯನ್ಸಿಯಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ನಮ್ಮ ಪಾರ್ಟಿ ಎಲ್ಲಾ ಕಡೆ ಸ್ವೀಪ್ ಮಾಡ್ತಾ ಇದೆ. ಆದ್ರೆ ಪುಟ್ಟೇಗೌಡ್ರೆ, ನೀವು ಸೋಲ್ತೀರಿ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಸೋಲ್ತೀನಾ? ಹೌದು, ನೀವು ಸೋಲ್ತೀರಿ, ಸಂಸ್ಥಾ ಪಾರ್ಟಿ ಮಾರ್ಕಂಡೇಗೌಡರು ಗೆಲ್ತಾರೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಕೂತ್ಕೊಳ್ಳಿ. ಡಾಕ್ಟರ್ ಶಿವಪ್ಪ ಅವ್ರು ನಿಲ್ಸಿದ್ ಯಾರು ಅಂತ ಗೊತ್ತಾ? ಸರ್ವೋದಯದ ರಾಮರಾಯರು ಅಂತಿದ್ದಾರೆ, ಮುಂಚೆ ನಮ್ ಕಡೆನೇ ಇದ್ರು. ರಾಮರಾಯರಲ್ಲ ನಿಲ್ಸಿರೋದು, ಇರಿಗೇಷನ್ ಮಿನಿಸ್ಟರ್ ಶ್ರೀಕಂಠೇಗೌಡರು ಮತ್ತೆ ಮಾರ್ಕಂಡೇಗೌಡರು ಇಬ್ರು ಸೇರಿ ರಾಮರಾಯರ ಮೂಲಕ ನಾಟಕ ಆಡಿಸಿ ಅವ್ರು ನಿಲ್ಸಿರೋದು. ಶ್ರೀಕಂಠೇಗೌಡರಿಗೆ ಏನ್ ಲಾಭ? ಪುಟ್ಟೇಗೌಡರು ಸೋತ್ರೆ, ಒಂದೇ ಪಾರ್ಟಿ ಅಲ್ವೇ? ಲಾಭ ಅಲ್ಲ, ರಾಜಕೀಯ. ಬಾಣ ಬಿಡೋದು ಇವ್ರಿಗೆ, ತಗಲೋದು ನನಗೆ. ಇವ್ರು ಸೋತ್ರೆ ನಾನು ಬೇಕಾಗ್ತೀನಲ್ಲ ಅದಕ್ಕೆ. ರಾಮಲಿಂಗೇಗೌಡ್ರೆ, ಆ ಡಾಕ್ಟರ್ ಶಿವಪ್ಪ ನಿಮಗೆ ನೆಂಟ್ರಂತಲ್ಲ, ಹೇಗಾದ್ರೂ ಮಾಡಿ ವಾಪಸ್ ತೆಗೆಸೋದಕ್ಕಾಗ್ಲಿಲ್ವಾ? ದುಡ್ಡು ಗಿಡ್ಡು ಕೊಟ್ಟು ದುಡ್ಡಿಗೆ ಬಗ್ಗುವ ಮನುಷ್ಯ ಅಲ್ಲ ಅವನು, ಆದರ್ಶದ ತಿಕ್ಕಲು. ಈಗೇನ್ ಮಾಡಕ್ ಸಾಧ್ಯ? 3 ದಿವಸ ಇರೋದು ಇಲೆಕ್ಷನ್ಗೆ. ಈಗ್ಲೂ ಲೇಟ್ ಅಲ್ಲ. ಡಾಕ್ಟರ್ ಶಿವಪ್ಪ ಅವ್ರನ್ನ ನಿವೃತ್ತಿ ಮಾಡಿಸಿ ನಿಮ್ ಕಡೆ ಓಡಾಡ ಹೋಗ್ ಮಾಡಿ. ಪುಟ್ಟೇಗೌಡ್ರನ್ನ ಗೆಲ್ಸಿ. ಪುಟ್ಟೇಗೌಡ್ರು ಸೋತ್ರೆ ನಾನ್ ವೀಕಾಗೋಗ್ಬಿಡ್ತೀನಿ. ಆಗ ಶ್ರೀಕಂಠೇಗೌಡರು, ಮಾರ್ಕಂಡೇಗೌಡ್ರಂತ ಜಾತಿವಾದಿಗಳು, ಭೂ ಮಾಲೀಕರು, ಬಡವನ್ ಕಂಡ್ರೆ ಆಗದೆ ಇರುವಂತವರು ಸ್ಟ್ರಾಂಗ್ ಆಗೋಗ್ತಾರೆ. ರಾಮಲಿಂಗೇಗೌಡ್ರೆ, ಇದು ನಿಮ್ಮ ಜವಾಬ್ದಾರಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಪುಟ್ಟೇಗೌಡ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ. ನಾವು ನಿಮ್ಮನ್ನ ಮರೆಯೋದಿಲ್ಲ. ನೀವು ಮೋಸಕ್ಕೆ ಬೀಳ್ತಿದ್ದೀರಿ, ನಿಮ್ಗೆ ಅರ್ಥವಾಗ್ತಿಲ್ಲ. ನೀವು ಗೆದ್ದ ನಮ್ಗೆ ಸಂತೋಷ, ನಿಮ್ ಕಂಡ್ರೆ ನಮ್ಗೆ ಖ್ವಾಯಿಷು. ಆದ್ರೆ ನೀವು ಗೆಲ್ಲೋಕ್ ಹೊರಟಿಲ್ಲ, ಸಾದರವಳ್ಳಿ ಮಾರ್ಕಂಡೇಗೌಡರನ್ನ ಗೆಲ್ಸೋಕ್ ಹೊರಟಿದ್ದೀರಿ. ಅವ್ರನ್ನ ಯಾಕೆ ಗೆಲ್ಲಿಸ್ಲಿ? ಅರ್ಥ ಮಾಡ್ಕೊಳ್ರಿ, ಮಾರ್ಕಂಡೇಗೌಡರು 35,000 ಓಟ್ ತಗೋತಿದ್ರು, ನಾವು 50,000 ಓಟ್ ತಗೋತಿದ್ವಿ. ಈಗ ನೀವು ನಮಗೆ ಬರೋ ಓಟಲ್ಲಿ ಅರ್ಧ ಕೇಳ್ತಿದ್ದೀರಿ. ಮಾರ್ಕಂಡೇಗೌಡ್ರದ್ದು ಹಾಗೇ ಉಳಿಯತ್ತೆ. ಇದೇ ದೇವಸ್ಥಾನಕ್ಕೆ ಬಂದು ಮಾರ್ಕಂಡೇಗೌಡರು ಪ್ರಮಾಣ ಮಾಡಿ ಹೋಗಿದ್ದಾರೆ ನಿಮಗೆ ವರ್ಕ್ ಮಾಡ್ತೀನಿ ಅಂತ. ಅವ್ರ ಫಾಲೋವರ್ಸ್ ಎಲ್ಲ ನಂದನ ಹರಿಕೊಂಡು ಓಡಾಡ್ತಾ ಇದ್ದಾರೆ. ನಾನೇ ಹೋಗಿ ನೋಡಿದೆ ಅವ್ರ ಹಳ್ಳಿ ಕಡೆ ಎಲ್ಲ. ಡ್ರಾಮಾ, ಅದೆಲ್ಲ ಡ್ರಾಮಾ. ನೀವು ಅವ್ರ ಕಡೆ ಇರೋ ಹಳ್ಳಿಗಳಿಗೆ ಹೋಗಿ ಕ್ಯಾನ್ವಾಸ್ ಮಾಡದೆ ಇರಲಿ ಅಂತ. ಹೌದು ಡಾಕ್ಟ್ರೆ, ನಾನು ಆ ಕಡೆ ಎಲ್ಲ ಓಡಾಡ್ತಿದ್ದೀನಲ್ಲ, ನನ್ನ ಮಗಳನ್ನ ನಾಗರವಳ್ಳಿಗೆ ಕೊಟ್ಟಿರೋದು. ಅಲ್ಲೆಲ್ಲ ಮಾರ್ಕಂಡೇಗೌಡರು ಚರ್ಕಾನೆ ಓಡ್ತಿರೋದು. ಅವ್ರು ನಿಮಗೆ ಮೋಸ ಮಾಡಿದ್ದಾರೆ. ಮೋಸ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ನಾಡಿದ್ದೆ ಎಲೆಕ್ಷನ್, ನಾನು ಏನ್ ಮಾಡು ಅಂತೀರ? ನಾಳೆ ನೀವು ನಮ್ ಜೊತೆ ನಮ್ಮ ಹಳ್ಳಿ ಕಡೆಗೆ ಬಂದು, ನಾನು ನಿವೃತ್ತಿ ಆಗಿದ್ದೀನಿ, ನೀವು ನನಗೆ ಕೊಡೋ ಓಟ್ಗಳನ್ನ ಬದಲಾಗಿ ಪುಟ್ಟೇಗೌಡರಿಗೆ ಕೊಡಬೇಕು ಅಂತ ವಿನಂತಿಸ್ಕೊಳ್ಬೇಕು. ಏನ್ ಹೇಳ್ತೀರಿ? ನಾನು ಮಾತಾಡ್ತೀನಿ, ದಯವಿಟ್ಟು ಈ ಕಡೆ ಬನ್ನಿ. ಡಾಕ್ಟ್ರೆ, ನನ್ನೊಂದು ಪ್ರಾರ್ಥನೆ, ಎಲೆಕ್ಷನ್ಗೋಸ್ಕರ ಮಂತ್ರಿಗಳ 10 ಲಕ್ಷ ರೂಪಾಯಿ ಸಾಲಕ್ಕೆ
ನಾನ್ ಜಾಮೀನ್ ನಿಂತಿದ್ದೀನಿ, ಅದು ನನ್ನ ಶಕ್ತಿ ಮೀರಿತ್ತು. ನೀವು ನಾನೆಲ್ಲೂ ಹೋಗಲ್ಲ ಅಂತ ಹೇಳಿ ಹಳೆ ಮಾರ್ಕಂಡೇಗೌಡರು ಗೆದ್ರೆ ನಮ್ಮ ಮನೆಯವ್ರ ಜೊತೆ ಏನಾಗುತ್ತೋ ಅಂತ ಭಯ ಆಗತ್ತೆ. ಅದೇ ನೀವು ನಿವೃತ್ತಿ ಆದ್ರೆ ನಮ್ಮೆಲ್ಲರ ಮೇಲೆ ಉಪಕಾರ ಮಾಡ್ದಾಗತ್ತೆ. ಯೋಚನೆ ಮಾಡಿ ರಾಮಲಿಂಗೇಗೌಡ್ರೆ, ನಿಮಗ್ ತೊಂದರೆ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಂತ ರಾಮರಾಯರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಾನು ಗ್ಯಾರಂಟಿ ಇಲ್ಲ. ನಾಳೆ ಅವ್ರ ಹತ್ರ ಹೋಗಿ ನೀವು ಹೇಳೋ ಸತ್ಯ ಅಂತ ಖಚಿತ ಆದರೆ ನಾನೇ ನಿಮ್ಮ ಜೊತೆ ಬಂದು ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಎಲ್ಲ ಕಡೆ ಹೇಳ್ತೀನಿ. ಡಾಕ್ಟ್ರೇ, ಡಾಕ್ಟ್ರೇ ಬಂದೆ. ಏ ನಾಳೆ ಒಂದೇ ದಿವಸ ಇರೋದು, ಎಷ್ಟು ಸಾಧ್ಯವೋ ಅಷ್ಟು ಹಳ್ಳಿಗಳ ಸುತ್ತಾಕ ಬರೋನ್ ಬನ್ರಿ ಬೇಗ. ಹಾ ಬನ್ನಿ ಹೋಗೋಣ. ಒಂದು ನಿಮಿಷ ರಾಮರಾಯ್ರೆ, ನೀವು ಚಂದ್ರಮೌಳಿಗೌಡರು ಮಾರ್ಕಂಡೇಗೌಡರು ಏಜೆಂಟ್ ಥರ ಬಂದು ನನ್ನ ಎಲೆಕ್ಷನ್ ನಿಲ್ಲಿಸಿದಿರಲ್ವಾ ಪುಟ್ಟೇಗೌಡರು ವೋಟ್ ಡಿವೈಡ್ ಮಾಡೋದಕ್ಕೆ, ಸತ್ಯ ಹೇಳಿ. ರಾಮ ರಾಮ, ಯಾರು ನಿಮ್ಮ ತಲೆಗಿದ್ನೆಲ್ಲ ತುಂಬಿದ್ದು? ಆಯಿತು ಬನ್ನಿ, ಚಂದ್ರಮೌಳಿಗೌಡರು ಹೇಗೂ ಕ್ರಾಸ್ ಹತ್ರ ನಿಂತಿರ್ತಾರೆ, ನಿಮಗೆ ಎಲ್ಲ ಗೊತ್ತಾಗತ್ತೆ. ಸತ್ಯದ ಮುಂದೆ ಚುನಾವಣೆ ಚಿಕ್ಕದು, ಮೊದಲು ಸತ್ಯ ಏನು ಅಂತ ತಿಳ್ಕೋಬೇಕು. ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಅನುಮಾನ ಪರಿಹಾರವಾಗುತ್ತೆ. ಯಾಕೆ ಮುಖ ದಣದಾಗಿದೆ? ರಾತ್ರಿ ಕ್ಯಾನ್ವಾಸಿಂದ ಬಂದಿದ್ದೆ 12 ಗಂಟೆ, ಅದಾದ್ಮೇಲೆ ರಾಮಲಿಂಗೇಗೌಡರು ಪುಟ್ಟೇಗೌಡರು ಬಂದರು, ಅವರೇ ಈ ವಿಷಯ ಎಲ್ಲ ಹೇಳಿದ್ದು. ಅವ್ರು ಹೋದಾಗ ರಾತ್ರಿ 3 ಗಂಟೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಓ ಅವರಿಬ್ರು ಬಂದಿದ್ರಾ? ಎಲ್ಲವಿಲ್ಲದ ನಾಲ್ಗೆ ಸುಳ್ಳು ಹೇಳುತ್ತೆ. ಆಯ್ತು, ಆ ಕ್ರಾಸ್ ಬರೋವರೆಗೂ ಹಿಂದಿನ ಸೀಟ್ನ ಮಲ್ಕೊಂಡು ನಿದ್ದೆ ಮಾಡಿ, ಆ ಕ್ರಾಸ್ ಬಂದ ತಕ್ಷಣ ಎಬ್ಬಿಸ್ತೀನಿ. ಮಲ್ಕೊಳ್ಳಿ ಮೋಹನ್. ಏನು ಎಷ್ಟೊತ್ತೀಗ? ರಾತ್ರಿ 8:30 ಆಗಿದೆ. ಯಾಕೆ ಇಷ್ಟೊತ್ತಾಗ ಎಬ್ಬಿಸ್ಲಿಲ್ಲ? ತುಂಬಾ ಆಯಾಸ ಪಟ್ಕೊಂಡು ಮಲಗಿದ್ರಿ, ಎಬ್ಬಿಸ್ದೆ ಹೇಳಲಿಲ್ಲ, ಸುಮ್ಮನಾಗ್ಬಿಟ್ಟೆ. ಎಲ್ಲಿದ್ದೀನಿ? ದಾವಣಗೆರೆ ಹತ್ರ, ರಾಮಾಪುರದಿಂದ 160 ಮೈಲಿ ದೂರದಲ್ಲಿದ್ದೀವಿ. 160 ಮೈಲಿ? ಎಲೆಕ್ಷನ್ ಟೈಮು ರಾಮರಾಯ್ರೆ, ಇಷ್ಟು ದೂರ ಯಾಕೆ ಕರ್ಕೊಂಡು ಬಂದ್ರಿ ನನ್ನ? ಸತ್ಯ ಬೇಕು ಅಂತ ಹೇಳಿದ್ರಲ್ಲ, ಸತ್ಯ ತಿಳಿಸೋಣ ಅಂತ. ನಾನು ಮಾರ್ಕಂಡೇಗೌಡ್ರ ಜೊತೆ ಸೇರ್ಕೊಂಡು ನಿಮಗೆ ಮೋಸ ಮಾಡಿದ್ದು ಸತ್ಯ. ನೀವು ಪುಟ್ಟೇಗೌಡ್ರ ಓಟ್ನ ಡಿವೈಡ್ ಮಾಡಲಿ ಅಂತ ನಿಮ್ಮನ್ನು ನಿಲ್ಲಿಸಿದ್ದೂ ಸತ್ಯ. ನಾನು ಈಗಲೇ ವಾಪಸ್ ಹೋಗಿ ಎಲ್ರಿಗೂ ಸತ್ಯ ಹೇಳ್ತೀನಿ, ನನಗೆ ಓಟ್ ಕೊಡಬೇಡಿ, ಪುಟ್ಟೇಗೌಡ್ರಿಗೆ ಓಟ್ ಕೊಡಿ, ಹೀಗಾಗಿದೆ ಅಂತ. ನೀವು ಊರು ಸೇರೋದ್ರೊಳಗೆ ಅರ್ಧ ಎಲೆಕ್ಷನ್ ಮುಗಿದೋಗಿರುತ್ತೆ, ಏನು ಪ್ರಯೋಜನ ಇಲ್ಲ. ನೀವು ಸೋತ್ ಬಿಟ್ಟಿದ್ದೀರಿ, ಮಾರ್ಕಂಡೇಗೌಡ್ರು ಗೆದ್ದುಬಿಟ್ಟಿದ್ದಾರೆ. ನಿಮಗೆ ಹೊಡಿತೀರಾ? ಹೊಡೀರಿ, ನನಗೆ ನಿಮ್ಮ ತಂದೆಗಿಂತ ವಯಸ್ಸು ಜಾಸ್ತಿ ಆಗಿದೆ, ಹೊಡೀರಿ. ನೀವು ಮಾಡಿದ ಸರಿನಾ ರಾಮರಾಯ್ರೆ? ನಾನು ಒಪ್ಕೊಂಡಿದ್ದೀನಲ್ಲ ಮೋಸ ಮಾಡಿದ್ದೀನಿ ಅಂತ. ನಾನು ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ. ಅದಕ್ಕೆ ನನ್ನ ಹುಡುಕ್ ಕಳಿಸಿದ್ದು ಮಾರ್ಕಂಡೇಗೌಡ್ರು. ಡಾಕ್ಟ್ರೆ, ನನಗೆ ಸಂತೋಷ ಆಗಿದೆ ಅನ್ಕೊಂಡಿದ್ದೀರಾ? ಪ್ರತಿ ಕ್ಷಣನೂ ಸಂಕಟ ಪಟ್ಟಿದ್ದೀನಿ, ಇಂಥ ಒಳ್ಳೆ ಮನುಷ್ಯನಿಗೆ ಮೋಸ ಮಾಡಿಬಿಟ್ನಲ್ಲ ಅಂತ. ಏನ್ ಮಾಡ್ಲಿ, ಮಾರ್ಕಂಡೇಗೌಡರು ಋಣಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ. ಜಮೀನು ಹೋಯ್ತು, ಆಸ್ತಿ ಹೋಯ್ತು, ಮಗ ಸರಿ ಇಲ್ಲ, ಇಬ್ರು ಹೆಣ್ಮಕ್ಳು ಮದುವೆ ಮಾಡಬೇಕಾಗಿತ್ತು, ಮಾರ್ಕಂಡೇಗೌಡರು 50,000 ರೂಪಾಯಿ ಕೊಟ್ರು, ಇದೆಲ್ಲ ಮಾಡಬೇಕಾಯ್ತು. ಶ್ರೀಕಂಠೇಗೌಡರಿಗೆ ಪುಟ್ಟೇಗೌಡ್ರನ್ನ ತುಳಿಬೇಕಾಗಿತ್ತು, ಮಾರ್ಕಂಡೇಗೌಡರಿಗೆ ರಾಮಲಿಂಗೇಗೌಡರನ್ನ ತುಳಿಬೇಕಾಗಿತ್ತು, ನನಗೆ 50,000 ಬೇಕಿತ್ತು, ಮಧ್ಯದಲ್ಲಿ ನೀವು ಬಲಿಯಾದ್ರಿ, ಕ್ಷಮಿಸ್ಬಿಡಿ. ನಾನು ಬರ್ತೀನಿ, ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ನನ್ನ ಮಗಳ ಮನೆ ಇದೆ, ನಾನು ಹೋಗಿ ಬರ್ತೀನಿ. ನೋಡಿ, ಮಾರ್ಕಂಡೇಗೌಡರು ನಿಮ್ಮ ಎಲೆಕ್ಷನ್ ಖರ್ಚಿಗೆ ಅಂತ ಕೊಟ್ಟಿದ್ರಲ್ಲ ದುಡ್ಡು, ಅದರಲ್ಲಿ ಇನ್ನೂ 1 ಲಕ್ಷ ರೂಪಾಯಿ ಉಳಿದಿದೆ, ತಗೊಳ್ಳಿ. ನೀವು ನರ್ಸಿಂಗ್ ಹೋಮ್ ಕಟ್ಸ್ಬೇಕು ಅಂತಿದ್ರಲ್ಲ, ಅದಕ್ಕೆ ಖರ್ಚು ಮಾಡ್ಕೊಳ್ಳಿ. ನನಗೆ ಬೇಡ. ಬೇಡ ಅಂದರೆ ನಾನೇನು ಮಾಡಲಿ, ಅವ್ರು ಕೊಟ್ಟ 50,000 ಮಾತ್ರ ನಂದು, ತಗೊಳ್ಳಿ. ನಿಮ್ಮನ್ನು ಸೋಲಿಸ್ಬಿಟ್ಟೆ, ಕ್ಷಮಿಸಿ. ರಾಜ್ಯದಲ್ಲಿ ಬಹುತೇಕ ಚುನಾವಣಾ ಫಲಿತಾಂಶಗಳು ಹೊರಬಿದ್ದಿದ್ದು, ಕಾಂತರಾಜ್ ನೇತೃತ್ವದ ಆಡಳಿತ ಪಕ್ಷ ಬಹುಮತದತ್ತ ಮುನ್ನಡೆಯುತ್ತಿದೆ. ಹಿಂದಿನ ಸರ್ಕಾರದ ಎಲ್ಲ ಸಚಿವರು ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದರೆ
ಪ್ರಾಮಾಣಿಕ ಮಂತ್ರಿಯಿಂದ ಹೆಸರಾದ ಶ್ರೀ ಪುಟ್ಟೇಗೌಡರು ಮಾತ್ರ ರಾಮಾಪುರ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಇವರನ್ನು ಸೋಲಿಸಿದ ಸಂಸ್ಥಾಪಕರ ಶ್ರೀ ಮಾರ್ಕಂಡೇಗೌಡರು 36,742 ಮತಗಳನ್ನು, ಶ್ರೀ ಪುಟ್ಟೇಗೌಡರು 26,800 ಮತಗಳನ್ನು, ಮತ್ತೋರ್ವ ಪಕ್ಷೇತರ ಅಭ್ಯರ್ಥಿ ಜನಪ್ರಿಯ ವೈದ್ಯ ಡಾಕ್ಟರ್ ಶಿವಪ್ಪ 25,600 ಮತಗಳನ್ನು ಪಡೆದಿದ್ದಾರೆ. ಸಂಸ್ಥಾಪಕ್ಷದ ಮಾರ್ಕಂಡೇಗೌಡರು ತಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಆಡಳಿತ ಪಕ್ಷವನ್ನು ಸೇರಿದ್ದಾರೆ. ಅವರಿಗೆ ಕಾಂತರಾಜ್ ನೇತೃತ್ವದ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ದೊರಕಬಹುದೆಂದು ನಿರೀಕ್ಷಿಸಲಾಗಿದೆ. ಕಾಮ್ರೇಡ್ ಬ್ರೆಜ್ನೇರ್ ಅವರು ಭಾರತದ ಮೈತ್ರಿ ಅಬಾಧಿತ ಎಂದು ಮತ್ತೊಮ್ಮೆ ಮಾಸ್ಕೋದಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಅಚ್ಚರಿಯ ಸಂಗತಿ ಎಂದರೆ ಇಲ್ಲಿನ ನಾಯಿಯೊಂದು 16 ಮರಿಗಳಿಗೆ ಇಂದು ಜನ್ಮವಿತ್ತಿದೆ. ಮಂಗನಿಂದ ಮಾನವ ಬಂದನೆ ಅಥವಾ ಮಾನವನಿಂದ ಮಂಗ ಬಂದಿತೆ ಎಂಬ ಚರ್ಚೆ ಇನ್ನು ಮುಂದೆ ಇರುವುದಿಲ್ಲ. ಆ ರಂಗಾಪುರ ಪಾಪರದ ಮಗ ಡಾಕ್ಟರ್ ಮಾಡಿದ ಕೆಲಸ ಓಟ್ ಡಿವೈಡ್ ಆಗೋಯ್ತು. ಪುಟ್ಟೇಗೌಡರು ಸೋತ್ಬಿಟ್ರು. ಇನ್ಮೇಲೆ ಆಫೀಸರ್ ಯಾರು ಕೇಳ್ತಾರೆ ನನ್ನ ಎತ್ತು ಗುಳ್ಬೇಕಂತ ಆಚೆ ಹಾಕ್ಬಿಡ್ತಾರೆ. ಆ ಪಾಪರದ ಮಗ ಡಾಕ್ಟ್ರು ಮಾರ್ಕಂಡೇಗೌಡ ಎಂಜಿನ್ ಕಾಸ್ ತಿನ್ಬಿಟ್ಟು ಎಲೆಕ್ಷನ್ ನಿಂತ್ಬಿಟ್ಟ ನಮ್ ಗತಿ ಹಿಂಗಾಗೋಯ್ತು. ಡಾಕ್ಟರ್ಗಾಗ ಅನ್ಬೇಡಿ, ಎಂಜಿನ್ ದುಡ್ಡು ತಿನ್ನೋ ಪೈಕಿ ಎಲ್ಲ ಅವರು. ಯಾಕೆ ಲೇ ಇನ್ನ ಬಿಟ್ಟಿಲ್ಲ ಅಂದ್ಮೇಲೆ ಆಸೆ? ಹಾಗೆಲ್ಲ ಮಾತಾಡ್ಬೇಡಿ, ಬೇಜಾರಾಗತ್ತೆ. ಸಾಯಂಕಾಲ ಹೂವು ಹಣ್ಣು ಹಾರ ತಗೊಂಡು ರೆಡಿಯಾಗಿರು. ಮಾರ್ಕಂಡೇಗೌಡರು ಹಾರ ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಬರೋಣ. ಮಾರ್ಕಂಡೇಗೌಡ್ರ ಹತ್ರನ? ನಾನು ಬರಲ್ಲ, ಅಪ್ಪಾಜಿ ಮೇಲೆ ಜಿದ್ದು ಸಾಧಿಸ್ತವ್ರು. ನಿಮ್ ಡಾಕ್ಟರ್ ಹತ್ರ ಆದ್ರೆ ಬರ್ತೀಯಾ? ಕೊಡಕ್ ಮಾತಾಡ್ಬೇಡಿ. ಗುದ್ಬಿಡ್ತೀನಿ ನೋಡು. ಅಪ್ಪಾಜಿಗೆ ತಿಳಿದ್ರೆ ಸುಮ್ಮನಿರಲ್ಲ. ನಿಮ್ಮ ಅಪ್ಪಾಜಿ ಈಗ ಏರು ಕೆಸಕ್ಕಾಗಲ್ಲ. ಹಾಗರೆ ಗುದ್ದಿ. ಅಪ್ಪ ಚಿಕ್ಕಮ್ಮಂಗೆ ಯಾಕಪ್ಪ ಹೊಡಿತಾ ಇದ್ದೀರಾ? ಪುಟ ನಿಂಗೆ ಸ್ಕೂಲ್ ಗೊತ್ತಾಗುತ್ತೆ, ಬಾರವ. ಲಕ್ಷ್ಮಿ. ಅಪ್ಪಾಜಿ ನಮಸ್ಕಾರ. ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಶೆಟ್ರ. ಹಾಯ್. ದೇವಿಕೆ ಎಲ್ಲಿ? ಓದ್ಕೋತಿದ್ದಾಳೆ, ಒಳಗೆ ಬನ್ನಿ. ಓ ಅಪ್ಪಾಜಿ ಬನ್ನಿ ಕೂತ್ಕೊಳ್ಳಿ. ನಿನ್ ತಿಂಡಿ ಮುಗಿಸು. ತಿಂಡಿ ತಿಂತೀರಾ? ನಂಗೇನು ಬೇಡ ಪುಟ. ಯಾಕಪ್ಪಾಜಿ ಸಪ್ಪಗಿದ್ದೀರಾ? ಪುಟ್ಟೇಗೌಡರಿಗೆ ಶೆಟ್ರ ಹತ್ರ ಸಾಲ ಕೊಡಿಸಿದ್ದೆ ಚುನಾವಣೆ ಸಮಯದಲ್ಲಿ 10 ಲಕ್ಷ. ಈಗ ಶೆಟ್ರು ಒಂದೇ ಸಮ ದುಡ್ಡಿಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ತಿಂಗಳಿಂದ 3 ಸಲ ಪುಟ್ಟೇಗೌಡರ ಮನೆಗೆ ಹೋಗಿ ಬಂದೆ. ಊರಲ್ಲಿಲ್ಲ ಅಂತಾರೆ, ಈಗಲೂ ಅದಕ್ಕೆ ಬಂದಿದ್ದು. ಊರಲ್ಲಿಲ್ದೇನು ಬಚ್ಚಿಟ್ಕೊಂಡಿಲ್ಲ ಅಂತಾನೆ. ಅವನ ತಮ್ಮನ ಮಗ ಮೋಹನ್ ಗೌಡ ನಮ್ಮ ಆಫೀಸಲ್ಲೇ ಸೂಪರ್ವೈಸರ್ ಆಗಿರೋದು, ಅವನೇ ಹೇಳ್ದ. ಯಾಕೆ ಹೀಗೆ ಮಾಡ್ತಾರೆ? ದುಡ್ಡಿಲ್ಲ ಅಂತಾನೆ. ದುಡ್ಡಿಲ್ದೇನು, ಇಂದಿರಾನಗರದಲ್ಲಿ ಮಗನ ಹೆಸರಲ್ಲಿ ಮನೆ ತಗೊಂಡಿದ್ದಾನೆ, 18 ಲಕ್ಷ ಕೊಟ್ಟು ವಾರದಿಂದೆ. ನಿಜಾನ? ಸುಳ್ಳೇ ಕೇಳಿ ಅಪ್ಪಾಜಿ, ಬೇಕಾದ್ರೆ ಮನೆದು ಅಡ್ರೆಸ್ ಕೊಡ್ತೀನಿ. ಪುಟ್ಟೇಗೌಡ ಅಲಾಲ್ಕೋರು ನನ್ನ ಮಗ, ಎಕ್ಕಡೆ ಓಡಿರಿ ಅವನ್ನ. ಅವ್ನು ನಂಬೇಡಿ ಅಂತ ಹೇಳಿಲ್ಲ ಅಪ್ಪಾಜಿ ನಿಮಗೆ? ಇನ್ನೂ ಮಾರ್ಕಂಡೇಗೌಡ ಬೇಕಾದ್ರೆ ಹೇಳಿ, ದಿಲ್ದಾರ್ ಮನುಷ್ಯ. ಯಾರ ಬಗ್ಗೆನೂ ಹಾಗೆ ಮಾತಾಡೋಕೆ ಹೋಗ್ಬೇಡ ಪುಟ್ಟಮ್ಮ. ಪುಟ್ಟೇಗೌಡರು ಮಿನಿಸ್ಟರ್ ಆದಾಗ ಅವ್ರ ಕಾಲು ನಿಮ್ಮ ತಲೆ ಮೇಲೆ ಇತ್ತು. ಈಗ ಮಾರ್ಕಂಡೇಗೌಡರು ಮಿನಿಸ್ಟರ್ ಆಗಿದ್ದಾರೆ, ಅವ್ರ ಕಾಲು ಹಿಡಿತಿದ್ದೀರಿ. ಏಯ್ ಗಂಡಸರು ವಿಚಾರ ನಿಂಗೆ ಯಾಕೆ? ನಾನೇ ಕಾಲು ಹಿಡಿಲಿ? ನಾನು ಅವ್ರ ಮುಖನೇ ನೋಡಿಲ್ಲ. ಮಾರ್ಕಂಡೇಗೌಡರು ಮಿನಿಸ್ಟರ್ ಆದಾಗ ನೀ ಹೋಗಿ ಹಾರ ಹಾಕ್ಲಿಲ್ಲ? ಏಯ್ ನಾನೇಕೆ ಹಾರ ಹಾಕ್ಲಿ ಅವ್ರಿಗೆ? ಗುದ್ಬಿಡ್ತು ನೋಡು, ಅವ್ರ ಅಪ್ಪಾಜಿಗೆ ಅಗೇನ್ಸ್ಟ್ ಪಾರ್ಟಿ, ನಾನು ಹಾರ ಹಾಕ್ತೀನಿ ಅವ್ರಿಗೆ. ಹೋಗ್ಲಿ ಬಿಡು, ಸಣ್ಣ ವಿಚಾರ. ಅಪ್ಪಾಜಿ ಆಫೀಸ್ ಗೊತ್ತಾಯ್ತು,
ಹೋಗ್ ಬರ್ಲಾ, ಹೋಗ್ಬಿಟ್ ಬಾ. ಪುಟ್ಟೇಗೌಡರನ್ನು ನೋಡಿ ಊರಿಗೆ ಹೋಗ್ತಾ ಇದ್ದೀನಿ, ಬರ್ತೀಯ ಮಗ? ಇಲ್ಲ ಅಪ್ಪಾಜಿ, ಇವ್ರು ಕೋಪ ಮಾಡ್ಕೊಳ್ತಾರೆ. ಹೇಗೂ ಜಾತ್ರೆ ಇದೆಯಲ್ಲ, ಜಾತ್ರೆಗೆ ಬರ್ತೀನಿ ಅಂತ ಹರಿಸ್ಕೊಂಡಿದ್ದಾರೆ. ಇನ್ನೊಂದು ವಾರ ತಾನೆ, ಆಗ ಬರ್ತೀನಿ ಅಪ್ಪಾಜಿ. ನಿನ್ ಗಂಡ ಯಾವಾಗ್ಲೂ ಹಿಂಗೆ ಆಡ್ತಿರ್ತಾನ? ಬಿಡಿ ಅಪ್ಪಾಜಿ, ನಿಮ್ಮ ಅಳಿಯ ಅಂತ ದೊಡ್ಡ ಮನುಷ್ಯ ಅಲ್ಲ, ಸೂಕ್ಷ್ಮ ಇಲ್ಲ. ತಪ್ಪು ನಂದೆ, ನಿನ್ನ ಡಾಕ್ಟರ್ಗೆ ಕೊಡ್ಬೇಕಾಯ್ತು. ಆದ್ರೆ ಹೌದು, ಕಾಫಿ ತರ್ತೀನಿ ಅಪ್ಪಾಜಿ. ಪುಟ್ಟೇಗೌಡ್ರಲ್ವಾ? ಹಾಗೆ ಅನ್ಸುತ್ತೆ. ಹೆಂಗಾನ ಮಾಡಿ ನಾನು ದುಡ್ಡು ಕೊಡಿಸ್ಬಿಡಿ, ಬನ್ನಿ ನೋಡೋಣ. ಗೌಡ್ರ, ಸುಭದ್ರಮ್ಮ, ಸುಭದ್ರಮ್ಮ ಬನ್ರಣ್ಣ, ಚೆನ್ನಾಗಿದ್ದೀರಾ? ಗೌಡ್ರಿದಾರ? ಇಲ್ಲ, ಅವ್ರು ಟೂರಿಂದ ಇನ್ನೂ ಬಂದಿಲ್ಲ. ನಾವ್ ಈ ಮನೆ ಖಾಲಿ ಮಾಡ್ಬೇಕು, ನಾವು ಅವ್ರಿಗೆ ಕಾಯ್ತಾ ಇದ್ದೀವಿ. ಎಷ್ಟು ದಿನ ಟೂರಿಗೆ ಹೋಗ್ತಾರಮ್ಮ? ತಿಂಗಳಿಂದ ಹಿಂಗೆ ಹೇಳ್ತಿದ್ದೀರಿ. ಇದೇನ್ ರಣ ಹೀಗ್ ಮಾತಾಡ್ತೀರ? ಅವ್ರಿಗೆ ಎಷ್ಟ್ ದಿನ ಬೇಕೋ ಅಷ್ಟ್ ದಿನ ಟೂರ್ಗ್ ಹೋಗ್ತಾರೆ. ಅವ್ರಿಗೇನೋ ಕೆಲ್ಸ ಇದೆಯಂತಲ್ಲ. ಕಂಡವ್ರ ಹಣ ಮುಳುಗಿಸೋ ಕೆಲ್ಸ. ಹಂಗೆಲ್ಲ ಮಾತಾಡ್ಬೇಡಣ, ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ, ಒಳಗೆ ಬಚ್ಚಿಟ್ಕೊಂಡು ಕೂತಿದ್ದಾರೆ, ನಮ್ಗೆ ಗೊತ್ತು. ಇಲೆಕ್ಷನ್ ಆಗ್ತಾರೆ, ಹಣ ಕೊಡ್ತೀನಿ ಅಂತ ನನ್ನ ಕೈಲಿ ಸಾಲ ಮಾಡಿಸ್ಬಿಟ್ಟು ಈಗ ರೂಮ್ ಒಳಗೆ ಬಚ್ಚಿಟ್ಕೊಂಡ್ರೆ ಸುಳ್ಳು ಬಿಡ್ತೀವ? ಬಾಗಿಲು ಒಡೆದು ಎಳ್ಕೊಂಡು ಬಂದು ಕುತ್ತಿಗೆ ಪಟ್ಟು ಹಿಡಿದು ಕೇಳ್ಬೇಕಾಗತ್ತೆ. ಏನು ರಾಮಲಿಂಗೆ ಗೌಡ್ರು ಬಹಳ ಕೋಪದಲ್ಲಿರೋ ಹಾಗಿದೆ? ಕುತ್ತಿಗೆ ಪಟ್ಟಿ ಹಿಡಿಯೋ ಮಾತೆಲ್ಲ ಆಡ್ತಿದ್ದೀರಿ. ಕೊಟ್ಟವ್ರ ಒಡವೆ ಕೊಡದೆ ಹೋದ್ರೆ ಹಿಂಗೆ ಆಡ್ಬೇಕಾಗತ್ತೆ? ತಿಂಗಳಿಂದ ಅಲಿತಾ ಇದ್ದೀನಿ, ಹೂಗಳು ಬಚ್ಚಿಟ್ಕೊಂಡು ಇಲ್ಲ ಅನ್ನಿಸ್ಕೊಂಡ್ರೆ ಒಡವೆ ಕೊಟ್ಟವ್ರು ಸುಮ್ಮನಿರ್ತಾರ? ಜಾಮೀನ್ ನಿಂತ ನಾನು. ಆಯ್ತು, ನಾನು ನಿಮಗೆ 10 ಲಕ್ಷ ರೂಪಾಯಿ ಸಾಲ ವಾಪಸ್ ಕೊಡಬೇಕು. ಮೇಲೆ 3 ತಿಂಗಳು ಬಡ್ಡಿ. 10 ಲಕ್ಷ ಸಾಲ, 3 ತಿಂಗಳು ಬಡ್ಡಿ. ನೀವು ಸ್ವಲ್ಪ ಆಚೆ ಹೋಗ್ತೀರಾ? ರಾಮಲಿಂಗೇಗೌಡ್ರೆ, ನಾನು ನಿಮಗೆ ಸಾಲ ವಾಪಸ್ ಕೊಡಬೇಕು, ಒಪ್ತೀನಿ. ಆದರೆ ನೀವು ನನಗೆ ಎಷ್ಟು ಋಣ ಇದ್ದೀರಿ ಯಾವಾಗ್ಲಾದ್ರೂ ಲೆಕ್ಕಾಚಾರ ಹಾಕಿದ್ದೀರಾ? ನಾನು ನಿಮ್ಮ ಋಣದಲ್ಲಿದ್ದೀನ? ಕಾಂಟ್ರಾಕ್ಟರ್ ಆಗೋದಕ್ಕೆ ಮುಂಚೆ ನಿಮ್ಮ ಹತ್ರ ದುಡ್ಡೆಲ್ಲಿತ್ತು? ನಿಮಗೆ ಕಾಂಟ್ರಾಕ್ಟ್ಗಳನ್ನು ಕೊಡಿಸಿದ್ದು ನಾವು. ನೀವು ದುಡಿದ್ರಿ, ದೊಡ್ಡವರಾದ್ರಿ, ತೋಟ ತಗೊಂಡ್ರಿ, ತೋಟದಲ್ಲಿ ಮನೆ ಕಟ್ಸಿದ್ರಿ, ಕಾರ್ ಕೊಂಡ್ಕೊಂಡ್ರಿ. ಅಲ್ಲಿ ಮಂತ್ರಿಯಾಗಿದ್ದು ನೀವು, ನಾವಲ್ಲ. ನ್ಯಾಯವಾಗಿ ಲೆಕ್ಕಾಚಾರ ಹಾಕಿ. ನಾವು ಮಂತ್ರಿ ಆಗದಲ್ಲೇ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ? ನಿಮ್ಮ ಅಳಿಯ ಪುಟ್ಟಮ್ಮನಿಗೆ ಕೆಲಸ ಕೊಡಿಸಿದ್ಯಾರು? ನೀವು ಕಳಿಸ್ದವ್ರಿಗೆಲ್ಲ ರೆಕಮೆಂಡ್ ಮಾಡಿದ್ಯಾರು? ಪುಟ್ಟೇಗೌಡ್ರೆ, ಅದನ್ನೇ ನೀವು ಋಣ ಅನ್ನೋ ಹಾಗಿದ್ರೆ ನಿಮ್ಮ ಎಲ್ಲಾ ಲೆಕ್ಕ ಚುಕ್ತಾ ಮಾಡಿದ್ದೀನಿ ನಾನು. ಇಲೆಕ್ಷನ್ ಇಲೆಕ್ಷನ್ಗೆ ಓಡಾಡಿ ಒಂದೊಂದು ಓಟು ನಿಮ್ಗೆ ಬರೋ ಹಾಗೆ ಮಾಡಿದ್ದೀನಿ. ಮರ್ತೋಯ್ತಾ? 50 ಹಳ್ಳಿ ಓಟು, ನನ್ನ ಮಾತು ಬಿಟ್ಟು ಒಂದು ಓಟು ಆ ಕಡೆ ಹೋಗ್ತಿರ್ಲಿಲ್ಲ. 3 ಇಲೆಕ್ಷನ್ ಗೆಲ್ಸಿದ್ದೀನಿ ನಾನು ನಿಮ್ಮನ್ನ. ಋಣದ ಮಾತಾಡ್ತೀರಾ? ರಾಜಕೀಯದಲ್ಲಿ ಎಲ್ಲ ಇದ್ದದ್ದೆ. ಈಗ ನನ್ನ ಹತ್ರ ದುಡ್ಡಿಲ್ಲ. 10 ಲಕ್ಷ ಇಲೆಕ್ಷನ್ ಆಗ್ತಲೇ ಕೊಡ್ತೀನಿ ಅಂತ ಹೇಳಿ ನನ್ನ ಕೈಯಲ್ಲಿ ಜಾಮೀನ್ ಹಾಕ್ಸಿ ಈಗ ದುಡ್ಡಿಲ್ಲ ಅಂದ್ರೆ ಬೇಜಾರಾಗುತ್ತೆ. ನೋಡಿ, ನಾನು ಪ್ರಾಮಾಣಿಕ ಮಂತ್ರಿ ಅಂತ ನೀವೆಲ್ಲ ಹೆಮ್ಮೆ ಪಡ್ತಿದ್ರಿ. ಈಗ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ
ನೀವು ಸಂತೋಷ ಪಡಬೇಕಲ್ವಾ? ಬೇಜಾರಿ ಯಾಕೆ? ಈಗ ನಾನೇನ್ ಮಾಡ್ಲಿ? ಶೆಟ್ರಿಗೆ ಎಲ್ಲಿನ ಕೊಡ್ಲಿ? ನನ್ನ ಆಸ್ತಿನೆಲ್ಲ ಮಾರಿದ್ರು 10 ಲಕ್ಷ ಹುಟ್ಟಲ್ಲ. ಅದಕ್ಕೆ ನಾ ಏನ್ ಮಾಡ್ಲಿ? ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ಹೇಗೋ ಮಾಡ್ತಿದ್ದೆ. ಆ ಡಾಕ್ಟ್ರು ನಿಮ್ಮ ನೆಂಟ್ರು, ಅವರನ್ನ ವಾಪಸ್ ತೆಗೆಸಿ ಅಂದ್ರೆ ನಿಮ್ಮ ಕೈಲಿ ಆಗ್ಲಿಲ್ಲ. ಎಲ್ಲ ಉಲ್ಟಾ ಆಯ್ತು. ಮಾರ್ಕಂಡೆ ಗೌಡರು ಮಂತ್ರಿಯ ಕೂತ್ಬಿಟ್ರು. ಈಗ ನನ್ನ ಹತ್ರ 3 ಕಾಸಿಲ್ಲ. ನೋಡಿ, ಪಾಸ್ಬುಕ್ ಇಲ್ಲೇ ಇದೆ. ದುಡ್ಡು ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ? ನಿಮ್ಮ ಮಗನ ಹೆಸರಲ್ಲಿ ವಾರದ ಹಿಂದೆ ಒಂದು ಮನೆ ಖರೀದಿ ಮಾಡಿದ್ರಂತೆ, 18 ಲಕ್ಷಕ್ಕೆ. ಅದಕ್ಕೆ ದುಡ್ಡಿತ್ತಾ? 3 ಟರ್ಮು ಮಂತ್ರಿಯಾಗಿದ್ದವನು. ನನಗಿರೋದಕ್ಕೆ ಒಂದು ಮನೆ ಬೇಡವ? ಗೌರ್ಮೆಂಟ್ನವರು ಈ ಮನೆನ ಖಾಲಿ ಮಾಡು ಅಂತ ಹೇಳಿದ್ದಾರೆ. ನಿಮಗೆಲ್ಲ ತೋಟ ಮನೆ ಎಲ್ಲ ಬೇಕು, ನಮಗೂ ಮಾತ್ರ ಏನು ಬೇಡ ಅಲ್ವಾ? ಯಾರೋ ಸ್ನೇಹಿತರು ಒಂದು ಮನೆ ಕೊಡಿಸಿದ್ದಾರೆ, ಕಡಗಾಲಕ್ಕೆ ಅವನಿಗೆ ಇರೋದಕ್ಕೆ ಇರಲಿ ಅಂತ. ನಮಗೆ ಅಷ್ಟು ಯೋಗ್ಯತೆ ಇಲ್ವಾ? ಹೇಗೋ ಮಾಡಿರ್ತೀವಿ, ಅದನ್ನೆಲ್ಲ ನೀವು ಕೇಳೋ ಹಾಗಿಲ್ಲ. ನೀವಿನ್ನು ಹೋಗಬಹುದು. ರಾಮಲಿಂಗೇ ಗೌಡ್ರೆ, 10 ಲಕ್ಷ ರೂಪಾಯಿ ಸಾಲ ನನಗೆ ಕೊಡಕ್ಕಾಗಲ್ಲ. ಅದು ನನ್ನ ಜವಾಬ್ದಾರಿನೂ ಅಲ್ಲ. ಶೆಟ್ಟರ ಲೆಕ್ಕ ಆಸ್ಪತ್ರೆ ಬಿಲ್ ಬರುತ್ತಲ್ಲ, ಅದರಲ್ಲಿ ಚುಕ್ತಾ ಮಾಡಿ. ನಮಸ್ಕಾರ. ಏನ್ ಮನೆಯವರ ಜೊತೆ ಬಂದ್ಬಿಟ್ಟಿದ್ದೀರಿ? ನಮ್ಮ ಅಳಿಯ ಪುಟ್ಟಮಯ್ಯ. ಹಾ, ಗೊತ್ತು. ನಮ್ ತಾಲೂಕಿನಲ್ಲೇ ನಾನು ಗೆದ್ದಾಗ ಬಂದು ಹಾರ ಹಾಕಿ ವಿಶ್ ಮಾಡಿ ಹೋಗಿದ್ರು. ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕು. ಬನ್ನಿ. ಪದ್ಮನಾಭ್ ಶೆಟ್ಟರು ಬಂದಿದ್ರು ನನ್ನ ಹತ್ರ. ಮಾಜಿ ಮಂತ್ರಿಗಳಿಗೆ ಜಾಮೀನು ನಿಂತ್ಕೊಂಡು 10 ಲಕ್ಷ ರೂಪಾಯಿ ಕೊಡಿಸಿದ್ರಂತೆ. ಮಾಜಿಗಳು ಕೈ ಎತ್ಬಿಟ್ರಂತೆ. ಆ ಪುಟ್ಟೆಗೌಡ ನಂಬೇಡಿ ಅಂತ ನಿಮ್ಗೆ 100 ಸಲ ಹೇಳಿದ್ದೆ. ಈಗಲೂ ನಮ್ಮ ಜೊತೆ ಬಂದ್ಬಿಡಿ. ಹಿಂದೆ ಆಗಿದ್ದು ಯಾವುದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಈ ತಾಲೂಕೆಲ್ಲ ನಿಮ್ದೇ. ನಿಮ್ಮ ಮಾತಿಲ್ಲದೆ ಯಾರೂ ಒಂದು ಹೆಜ್ಜೆನು ಮುಂದಿಡಲ್ಲ. ನೀವು ನಮ್ಮ ಜೊತೆ ಬಂದ್ರೆ ಸಾಯೋ ತನಕ ಯಾರೂ ಸೋಲ್ಸಕ್ಕಾಗಲ್ಲ ಈ ಜೋಡಿನ. ಆ ಪುಟ್ಟೆಗೌಡ ಸಾಚ ಅಲ್ಲ, ಬಿಟ್ಬಿಡಿ. ಯಾರು ಸಾಚ ಅಲ್ಲ ಬಿಡಿ ಗೌಡ್ರೆ. ದೇವರು ಎಲ್ಲಿಡ್ತಾನೋ ಅಲ್ಲಿರ್ತೇನೆ. ನಿಮ್ಮಿಷ್ಟ. ಆ ಶೆಟ್ಟಿದೊಂದು ವ್ಯವಸ್ಥೆ ಮಾಡಿಬಿಡಿ. ಅವನು ಬಂದು ನನ್ನ ಪ್ರಾಣ ತಿಂತಿದ್ದಾನೆ, ದುಡ್ಡು ಕೊಡ್ಸಿ ಅಂತ. ಆಸ್ಪತ್ರೆ ಬಿಲ್ಡಿಂಗ್ ಫೈನಲ್ ಬಿಲ್ ಬಂದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅವರಿಗೆ. ಅದು ಬರ್ತಿದ್ದಾಗೆ ಕೊಟ್ಬಿಡಿ, ನಾವು ಹೇಳ್ತೀವಿ ಅವನಿಗೆ. ನಿಮ್ ಮರ್ಯಾದೆ ಹೋಗ್ಬಾರ್ದು ಅಂತ ಅಷ್ಟೇ. ನಮ್ ನಮ್ ಮಾನ ಮರ್ಯಾದೆ ನಮ್ ನಮ್ದು ಬಿಡಿ ಗೌಡ್ರೆ. ನಾನ್ ನೋಡ್ಕೋತೀನಿ. ಸರಿ, ಬರ್ತೀವಿ. ಮರ್ತಿದ್ದೆ ಒಂದು ಮಾತು. ನಿಮ್ ಮೇಲೆ ಯಾರೋ ಪಿಟಿಷನ್ ಬರೀತಾ ಇದ್ದಾರೆ. ನೀವು ಕಟ್ಟಿಸ್ತಾ ಇರೋ ಸೇತುವೆ ಸರಿ ಇಲ್ಲ, ಹಾಸ್ಪಿಟಲ್ ಬಿಲ್ಡಿಂಗ್ ಸರಿ ಇಲ್ಲ, ಎನ್ಕ್ವೈರಿ ಮಾಡಿ ಅಂತ. ನಾವು ಕೆಳಗಾಕೊಂಡು ಕೂತ್ಬಿಟ್ಟಿದ್ದೀವಿ ಅದನ್ನ. ಆಗದವರೆಲ್ಲ ಬರೀತಾರೆ, ಅದಕ್ಕೆಲ್ಲ ನಾವು ಕೇರ್ ಮಾಡೋಕ್ಕಾಗುತ್ತಾ? ಯಾವಾಗಲಾದರೂ ಬೆಂಗಳೂರು ಬಂದಾಗ ಮನೆ ಕಡೆ ಬನ್ನಿ. ಬರ್ಲಾ?
48 ಸರ್. 48 ಬರ್ಕೊಳಯ್ಯ. ಹ್ಞೂ ಸರ್. ಏನ್ ಮಾಡ್ತಿದ್ದಾರೆ ನಾರಾಯಣ ಮೂರ್ತಿ? ಏನಾಗ್ತಿದೆ? ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಷನ್. ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಷನ್ ಯಾಕೆ ಸರ್? ರಾಮಲಿಂಗೇಗೌಡರು ಕಾಂಟ್ರಾಕ್ಟರ್. ಗೊತ್ತಪ್ಪ ಗೊತ್ತು. ಟೆಂಡರ್ ಅಮೌಂಟ್ ಎಷ್ಟು ರಾಮಲಿಂಗೇಗೌಡ್ರೆ? 37 ಲಕ್ಷ. ಡಿಪಾರ್ಟ್ಮೆಂಟ್ ಇಂದ ಸಿಮೆಂಟ್ ಎಷ್ಟು ಮೂಟೆ ತಗೊಂಡಿದ್ದೀರಿ? ಲೆಕ್ಕ ನೋಡ್ಬೇಕು. ಎಷ್ಟು ಮೂಟೆ ತಗೊಂಡಿದಾರಪ್ಪ ಸಾಹೇಬ್ರು ಸಿಮೆಂಟ್ನ? ನೋಡ್ತೀನಿ ಸರ್. 1200 ಮೂಟೆ ಸರ್. 3200 ಮೂಟೆ? ಸರಿ ನೋಡಿ. 3200 ಮೂಟೆ ಸರ್. 3 ಸರಿ ಕಾಣಲಿಲ್ಲ. ಮೂರು ಸಾವಿರದ ಇನ್ನೂರು ಮೂಟೆ ತಗೊಂಡಿದ್ದೀರಿ, 1000 ಮೂಟೆಲಿ ಮುಗಿಸಿದ್ದೀರಿ, ಹೌದಲ್ಲ? ಅದು ಬಾಗಿಲು ಕಿಟಕಿ ನೋಡೋಣ. ಇಲ್ಲಿ ನೋಡಿ ಸರ್. ಕಿಟಕಿ ಬಾಗಿಲುಗಳನ್ನ ಟೀಕ್ನಲ್ಲೇ ಮಾಡಬೇಕು ಅಂತ ಟೆಂಡರ್ನಲ್ಲಿದೆ. ಗೋಣಿ ಮರದಲ್ಲೇ ಮುಗಿಸಿದ್ದೀರಲ್ಲ, ತಪ್ಪಲ್ವಾ ರಾಮಲಿಂಗೇಗೌಡ್ರೆ? ಫೈನಲ್ ಬಿಲ್ ತಗೊಂಡಿದ್ದಾರೇನಪ್ಪ ಸರ್? ಅದು ಬಿಲ್ ಕಳಿಸಿದ್ದಾರೆ. 12 ಲಕ್ಷ ಚೆಕ್ ರೆಡಿ ಇದೆ. ಕೊಡಬೇಡಿ, ಇವರಿಂದನೇ ಕಟ್ಟಿಸ್ಕೋಬೇಕಾಗುತ್ತೆ. ನಿಮಗೆ ಸೆಂಟ್ರಲ್ ಆಫೀಸಿಂದ ಡೈರೆಕ್ಷನ್ ಬರುತ್ತೆ. ಸರ್ಕಾರಕ್ಕೆ ತೊಕ್ಕೆ ಆಗದೆ ಇದ್ರೆ ಕಾರು ತೋಟ ಹೆಂಗ್ ಮಾಡಕ್ಕಾಗತ್ತೆ? ಇದೆಲ್ಲ ಯಾರು ಮಾಡದೇ ಇರೋ ಕೆಲಸನ? ಈ ಕಾಲದಲ್ಲಿ ಎಲ್ಲರೂ ಮಾಡೋದೆ. ಇದೊಂದ್ ದೊಡ್ಡ ಅಪರಾಧನ ಇಂಜಿನಿಯರ್ ಸಾಹೇಬ್ರೆ. ಇನ್ನೊಂದ್ಸಲ ನಿಮ್ಗೆ ವರ್ಗಾವಣೆ ಬೇಕಾದಾಗ ಪುಟ್ಟೇಗೌಡರ ಹತ್ರ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ. ನೆನಪಿದೆ ಸಾಹೇಬ್ರೆ, ನಿಮ್ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಅಲ್ಲಿ ನೋಡಿ, ಮಾರ್ಕಂಡೇಗೌಡರ ಕಡೆಯವರು ಕಾರ್ನಲ್ಲಿ ಕೂತಿದ್ದಾರೆ. ಅದಕ್ಕೆ ನಾನು ಈ ಕಡೆ ಬಂದೆ. ನಾನು ಹೆಲ್ಪ್ ಯಸ್ಸು. ನನ್ನ ಕೈನಲ್ಲಿದ್ದರೆ ನಾನು ಹೀಗೆ ಮಾಡ್ತಿರ್ಲಿಲ್ಲ. CM ಕಡೆಯಿಂದ ಡೈರೆಕ್ಷನ್ಸ್ ಬಂದಿದೆ ಎನ್ಕ್ವೈರಿ ಮಾಡಬೇಕು ಅಂತ. ನೋಡಿ, ತಮಗೆ ಹೇಗೂ CM ಚೆನ್ನಾಗಿ ಪರಿಚಯ ಇದ್ದಾರೆ. ಒಂದು ಸಾರಿ ಅಪಾಯಿಂಟ್ಮೆಂಟ್ ತಗೊಂಡು CM ಹತ್ರ ಮಾತಾಡಿ. ನಿಮ್ಮ ಎಲ್ಲ ವರ್ಕ್ಸ್ನೂ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಬರೆದಿದ್ದಾರೆ. ಈ ಕೇಸು ಎಲ್ಲೆಲ್ಲಿಗೋ ಹೋಗಬಹುದು, ಕ್ರಿಮಿನಲ್ ತನಕ ಹೋಗಬಹುದು. ದಯವಿಟ್ಟು ಒಂದ್ಸಾರಿ CM ನ ಭೇಟಿ ಮಾಡಿ. ತಮ್ಮಂತವ್ರಿಗೆ ತೊಂದರೆ ಆಗಬಾರ್ದು. ರಾಮಲಿಂಗೇಗೌಡ್ರು? ಹೌದು. ನಾನು ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಲ್ಲ. ಹೌದು ಸರ್. ಬನ್ನಿ. ಹೇಳಿ ರಾಮಲಿಂಗೇಗೌಡ್ರೆ. ನಾನು ತಮ್ಮನ್ನೇ ನಂಬಿದ್ದೀನಿ. ತಾವು ಸಹಾಯ ಮಾಡಿದ್ರೆ ಬದುಕೊಳ್ತೀನಿ. ಮಾಡಬಹುದಾದ್ದಾದ್ರೆ ಖಂಡಿತ ಮಾಡ್ತೀನಿ. ಹೇಳಿ. PWD ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನವರು ನಾನು ಮಾಡಿದ ಕಾಂಟ್ರಾಕ್ಟ್ ಕೆಲಸಗಳನ್ನೆಲ್ಲ ಇನ್ಕ್ವೈರಿ ಮಾಡಿಸ್ತಿದ್ದಾರೆ. ಗೊತ್ತು, ಅದು ಅವ್ರ ಡ್ಯೂಟಿ ಅಲ್ವಾ? ಆ ಇನ್ಕ್ವೈರಿ ಡ್ರಾಪ್ ಮಾಡೋಕ್ಕೆ ಸಾಧ್ಯನಾ? ನಾನು ಪಾರ್ಟಿಗೋಸ್ಕರ ತುಂಬ ದುಡ್ದಿದ್ದೀನಿ. ಇಲೆಕ್ಷನ್ನಲ್ಲಿ ಪಾರ್ಟಿನ ಗೆಲ್ಲಿಸಬೇಕು ಅಂತ ತಾವೇ ಅಪ್ಪಣೆ ಕೊಟ್ಟಿದ್ರಿ. ಸರ್ಕಾರಿ ಕೆಲಸಕ್ಕೆ ವಂಚನೆ ಮಾಡಿ ಪಾರ್ಟಿ ಗೆಲ್ಲಿಸಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಪಾರ್ಟಿ ಬೇರೆ, ಸರ್ಕಾರ ಬೇರೆ. ನಾನು ಸರ್ಕಾರದ ಮುಖ್ಯಸ್ಥ. ಪಾರ್ಟಿ ಹೆಸರಿನಲ್ಲಿ ಕಾನೂನಿಗೆ ವಂಚನೆ ಮಾಡಿ ಕಳಪೆ ಕೆಲಸಗಳನ್ನು ಮಾಡಬಾರ್ದು. ನಾನು ಮುಂಚೆ ಯಾವತ್ತೂ ಕಳಪೆ ಕೆಲಸಗಳನ್ನು ಮಾಡಿದವನಲ್ಲ. ಸಂದರ್ಭ ಹಾಗೆ ಬಂತು, ರಾಜಕೀಯಕ್ಕೋಸ್ಕರ. ನೋಡಿ ರಾಮಲಿಂಗೇಗೌಡ್ರೆ, ನನಗೆ ನಿಮ್ಮ ಬಗ್ಗೆ ಸಹಾನುಭೂತಿ ಇದೆ. ಆದರೆ ನಾನು ಸ್ವಲ್ಪ ಅಸಹಾಯಕ. ಮಾರ್ಕಂಡೇಗೌಡರು ಕ್ಯಾಬಿನೆಟ್ ಮಂತ್ರಿಗಳು, ಅವರು ನಿಮ್ಮ ವಿರುದ್ಧ ಎನ್ಕ್ವೈರಿ ಮಾಡಬೇಕು ಅಂತ ದೂರು ಕೊಟ್ಟಿದ್ದಾರೆ. ಮಾಡಲಿಲ್ಲ ಅಂತಂದ್ರೆ
ಹೈಕಮಾಂಡಿಗೆ ದೂರು ಕೊಡ್ತಾರೆ, ನನ್ನ ಸ್ಥಾನ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೇಳಬೇಕು ಅಂದ್ರೆ ನಾನು ನಿಮ್ಮ ರಿಪೋರ್ಟ್ ನೋಡಿದೆ, ಇದೊಂದು ಕೆಲಸದಲ್ಲೇ 21 ಲಕ್ಷಕ್ಕೂ ಹೆಚ್ಚು ವಂಚನೆ ಮಾಡಿದ್ರ ನೀವು. ನಿಮ್ಮ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಅಂತ ಪ್ರೆಷರ್ ಇದೆ. ಮುಚ್ಚಾಕೋಣ ಅಂತ ಅಂದ್ರೆ ಇದು ಅಫಿಷಿಯಲ್. ಇನ್ನೇನಾದ್ರೂ ಹೇಳಬೇಕಾ? ಸಿಎಂ ಸಾಹೇಬರು ಕರೀತಿದ್ದಾರೆ, ಬರ್ಬೇಕಂತೆ. ಸರ್ ನೋಡಿ ರಾಮಲಿಂಗೇಗೌಡ್ರೆ, ನಾನು ನಿಮ್ಗೊಂದು ಸಹಾಯ ಮಾಡಬಲ್ಲೆ. ಈ ರಿಪೋರ್ಟ್ನಲ್ಲಿರೋ 21 ಲಕ್ಷ ರೂಪಾಯಿ ಸರ್ಕಾರಕ್ಕೆ ನೀವು ತಕ್ಷಣ ಕಟ್ಟಿ ಒಂದು ಅಪಾಲಜಿ ಬರ್ಕೊಡಿ. ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನಾನಿನ್ ಬರ್ಲ ಗಂಗಾಧರ್. ಬನ್ನಿ ಅಪ್ಪಾಜಿ, ಗೃಹ ಪ್ರವೇಶದ ಇನ್ವಿಟೇಷನ್ ಊರಿಗೆ ಬಂದು ಕರೀತೀವಿ. ಕೂತ್ಕೊಳ್ಳಿ. ಯಾಕಪ್ಪಾಜಿ, ಮೈಯಲ್ಲಿ ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀನಿ. ಒಂದು ಲೋಟ ನೀರು ಕೊಡು. ಅಜ್ಜ. ಯಾಕಪ್ಪಾಜಿ, ಏನಾಯ್ತು? ಏನಿಲ್ಲ ಪುಟ್ಟಮ್ಮಯ್ಯ, ನಿನ್ನ ಹೊಸ ಮನೆ ಎಷ್ಟು ಬೆಲೆ ಆಗ್ಬೋದು? ಕಳ್ಳಂಗ್ ಕೊಟ್ರು 20 ಲಕ್ಷ ಸಿಗುತ್ತೆ, 59 ಸೈಟು. ಯಾಕಪ್ಪಾಜಿ? ನನಗೆ ಅರ್ಜೆಂಟ್ ಆಗಿ ಒಂದು 30 ಲಕ್ಷ ಬೇಕಾಗಿದೆ. ನನ್ನ ತೋಟ ಹೊಲ ಮನೆ ಎಲ್ಲ ಮಾರಿದ್ರೆ ಒಂದು 10 ಲಕ್ಷ ಬರುತ್ತೆ. ನಿನ್ನ ಮನೆ ಮಾರಿ 20 ಲಕ್ಷ ಕೊಟ್ಟಿರ್ತೀಯ? ಮನೆ ಮಾರೋದಾ? ವರ್ಷ 2 ವರ್ಷದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ನನಗೆ ಕುತ್ತಿಗೆಗೆ ಬಂದಿದೆ, ದಯವಿಟ್ಟು ದೊಡ್ಡ ಮನಸ್ಸು ಮಾಡು. ಅದ್ಯಾಕಪ್ಪಾಜಿ ಅಷ್ಟು ದೊಡ್ಡ ಮಾತಾಡಿ ಕೈ ಮುಗಿತೀರಿ? ನಿಮಗೆ ಕುತ್ತಿಗೆಗೆ ಬಂದಿದೆ ಅಂದ್ರೆ ನಾ ಸುಮ್ಮನೆ ನೋಡ್ಕೊಂಡಿರಕ್ಕಾಗತ್ತಾ? ಮನೆ ಮಾರ್ಬಿಟ್ಟು ದುಡ್ಡು ಕೊಟ್ಬಿಡೋಣ ಬಿಡಿ. ಏಯ್ ಮಾಮಚೊಂದು ಕೂತ್ಕೊಳ್ಳೆ, ಗಂಡಸರ ವಿಚಾರ ನಿಂಗೇನ್ ಗೊತ್ತಾಗುತ್ತೆ? ಅಲ್ಲ ಅಪ್ಪಾಜಿ, ಗೃಹ ಪ್ರವೇಶದ ಇನ್ವಿಟೇಷನ್ಗಳು ಸಾಕಷ್ಟು ಹಂಚಿಬಿಟ್ಟಿದ್ದೀವಿ. ಮಿನಿಸ್ಟ್ರಿಗಳು, ರೆವಿನ್ಯೂ ಸೆಕ್ರೆಟರಿಗಳು ಎಲ್ಲ ಬರ್ತಾ ಇದ್ದಾರೆ. ಮನೆ ಓನರ್ ಬೇರೆ ಮನೆ ಬಿಟ್ಕೊಡು ಅಂತ ಹೇಳ್ತಾ ಇದ್ದಾರೆ. ಈಗ ಮನೆ ಮಾರೋದು ಅಂದರೆ ಯೋಚನೆ ಮಾಡು ಪುಟ್ಟಮ್ಮಯ್ಯ. ಮಾರ್ಕಂಡೇಗೌಡರು ಚಿದ್ದು ಸಾಧಿಸಿ ನನ್ನನ್ನು ಮುಗಿಸೋಕೆ ಹೊರಟಿದ್ದಾರೆ. ನೀನು ಮನೆ ಕಟ್ಟಿಸುವಾಗ ನಾನು ಸಾಕಷ್ಟು ಸಹಾಯ ಮಾಡಿದ್ದೀನಿ, ಈಗ ನನಗೆ ಕಷ್ಟ ಬಂದಿದೆ, ಯೋಚನೆ ಮಾಡು. ಅಪ್ಪಾಜಿ 2 ದಿನ ಟೈಮ್ ಕೊಡಿ, ಅಮ್ಮ ಊರಿಗೆ ಹೋಗಿದ್ದಾಳೆ, ಅಮ್ಮನ ಕೇಳಿ ಹೇಳ್ತೀನಿ. ಅಲ್ಲ ಅಪ್ಪಾಜಿ. ಸ್ವಲ್ಪ ಬಾರ ಇಲ್ಲಿ. ಬಂದೆ ಅಪ್ಪಾಜಿ. ಈಗ ಈ ಮನೆ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? ಚಿಪ್ಪು ಚಿಪ್ಪಿಟ್ಕೊಂಡು ಹೋಗ್ಬೇಕು. ನಿಮ್ಮ ಅಪ್ಪಾಜಿ ಪವರ್ ಇದೆ ಈಗ ದುಡ್ಡು ವಾಪಸ್ ಕೊಡೋದಕ್ಕೆ. ಆಸ್ತಿ ಇರೋದು 10 ಲಕ್ಷ, 30 ಲಕ್ಷ ಸಾಲ ಮಾಡ್ಕೊಂಡ್ರೆ ಅವರು ಪಾಪರು ನಾವು ಪಾಪರು, ಅರ್ಥ ಮಾಡ್ಕೋ. ಅಲ್ಲ ಕುತ್ತಿಗೆಗೆ ಬಂದಿದೆ ಅಂತ ಹೇಳ್ತಿದ್ದಾರೆ, ನಾವ್ ಈಗಲಾದ್ರೂ ಅವ್ರು ಸಹಾಯ ಮಾಡ್ತಿದ್ರೆ. ನನಗೆ ತೋಚದಂಗೆ ಮಾತಾಡಿದ್ರೆ ಮೂರ್ತಿ ಮೇಲೆ ಗುದ್ದು ಬಿಡ್ತೀನಿ ನೋಡು. ಆ
ಆಗೋಯ್ತು, ಸಮಾಧಾನ ಮಾಡ್ಕೊಮ್ಮ, ಎಲ್ಲ ಮರಿಬೇಕು. ಇಷ್ಟು ಬೇಗ ಹೋಗ್ಬಿಟ್ರು ಅಂದ್ರೆ ಇನ್ನು ಚಿಕ್ಕ ವಯಸ್ಸು, ತುಂಬಾ ನೋವಾಗುತ್ತೆ. ರೀ ಡಾಕ್ಟ್ರೆ, ಒಂದ್ ಮಾತು ಹೇಳ್ತೀನಿ, ಇಂಥ ಟೈಮಲ್ಲಿ ಇಂಥ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಪ್ಪಾಜಿ ಸತ್ತೋಗಿದ್ದು ನಿಮ್ಮಿಂದಾನೆ. ಇವ್ರಿಗಾನ ನಮ್ಮ ಮಾತು ಕೇಳಿ ಎಲೆಕ್ಷನ್ ವಾಪಸ್ ತಗೊಂಡಿದ್ರೆ ಏನಾಗ್ತಾ ಇತ್ತು? ಪುಟ್ಟೇಗೌಡರು ಗೆಲ್ತಾ ಇದ್ರು, ಮಾರ್ಕಂಡೇಗೌಡ ಎಗರೋಗ್ತಾ ಇದ್ದ, ಅಪ್ಪಾಜಿ ಸಾಯಗತಿ ಬರ್ತಾ ಇತ್ತ ಹೇಳು. ಹೌದು ನಿಜ, ನಾನು ತಪ್ಪು ಮಾಡ್ಬಿಟ್ಟೆ, ನನಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಹೇಳಿದ್ದು, ನಮ್ಮ ಯೋಗ್ಯತೆ ಏನು ನಾವೇನು ಅಂತ ತಿಳ್ಕೋಬೇಕು. ಈಗ ನೋಡಿ ಮಾರ್ಕಂಡೇಗೌಡ ದರ್ಬಾರ್ ಮಾಡ್ತಾ ಇದ್ದಾನೆ, ಅದಕ್ಕೆ ಏನು ಗೊತ್ತಿಲ್ಲ ಸುಮ್ಮನೆ ಎಗರಾಡಿದ್ರೆ ನೋಡಿದ್ರೆ ಹೆಂಗಾಗುತ್ತೆ. ಮಾರ್ಕಂಡೇಗೌಡರು, ಮಾರ್ಕಂಡೇಗೌಡರು ಬಂದರು. ಮಾರ್ಕಂಡೇಗೌಡ್ರ ಬರ್ಬೇಕು ಬರ್ಬೇಕು. ಪುಟ್ಟಮ್ಮಯ್ಯ ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ಅಮ್ಮ ಅವರಲ್ಲಿ ಒಳಗಡೆ ಇದ್ದಾರೆ, ತಾರೆ ಬಿಡ್ರಿ, ಹಿಂದೆ ಹೋಗ್ರಿ ಹಿಂದೆ ಹೋಗ್ರಿ. ಎಂತ ಕೆಲಸ ಆಗೋಯ್ತಾಯಿ, ಪರ್ವತ ಕುಸ್ತೋಯ್ತು ಅಂತಾರಲ್ಲ ಹಂಗಾಯ್ತು. ಕಷ್ಟ ಅಂತ ಬಾಯ್ ಬಿಟ್ಟು ಒಂದು ಮಾತು ಹೇಳಿದ್ರೆ ಏನ್ ಬೇಕಾದ್ರೂ ಸಹಾಯ ಮಾಡಬಹುದಾಗಿತ್ತು. ಏನು ಹೇಳ್ಕೊತಿರ್ಲಿಲ್ಲ, ಸ್ವಾಭಿಮಾನ ಅಂತಾರಲ್ಲ ಆ ತರದ ಮನುಷ್ಯ, ಅಂತವ್ರಿಗೆ ಕಲ್ಲಲ್ಲಿ ಸಿಕ್ಕಲ್ಲ ಬಿಡಿ. ಓ ಡಾಕ್ಟರ್ ಶಿವಕ್ಮಾರು, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ ಸರ್. ಹಾ ಪುಟ್ಟಮ್ಮಯ್ಯ, ಅಪ್ಪಾಜಿ ನೀನು ನಿನ್ನ ಹೆಂಡತಿ ಲಕ್ಷ್ಮಿ ಸ್ವಲ್ಪ ಆಚೆ ಬನ್ನಿ, ಮಾತಾಡಬೇಕು. ಹೋಗಿ ಬರ್ತೀವಿ. ಶತ್ರು ವಿಚಾರ ಇತ್ಯರ್ಥ ಮಾಡಬೇಕಿತ್ತು, ಸ್ವಲ್ಪ ಮಾತಾಡಬೇಕು. ಸೆಕ್ರೆಟರಿಗಳೇ ನೀವು ಆಚೆ ಇರಿ, ಆ ಡಾಕ್ಟರ್ ಶಿವಪ್ಪನ ಒಳಗೆ ಕಳಿಸಿ. ಅವ್ರು ಯಾಕೆ, ಫ್ಯಾಮಿಲಿ ಮ್ಯಾಟ್ರು, ಅಂಥವ್ರು ಇರಬೇಕು. ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ದವರು, ಹೆಸರಿರುವ ಮನುಷ್ಯ, ಧರ್ಮ ಕ್ರಮ ಗೊತ್ತಿರೋರು, ಜೊತೆಗೆ ನಿಮ್ ನೆಂಟರು, ಇಂಥ ಸಮಯದಲ್ಲಿ ಅಂಥವ್ರು ಇರಬೇಕು. ನೀವು ಕರೀರಿ. ಇದು ಹೇಳೋ ಟೈಮಲ್ಲ, ಮತ್ತೆ ನನಗೆ ಬರೋದಕ್ಕೆ ಬಿಡುವಾಗುತ್ತೋ ಇಲ್ವೋ. ಎಲೆಕ್ಷನ್ ಟೈಮ್ನಲ್ಲಿ ನಿಮ್ಮ ಅಪ್ಪಾಜಿಯವರು ಶೆಟ್ರ ಹತ್ರ 10 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. ಗೊತ್ತಿದೆ, ಅಪ್ಪಾಜಿ ಹೇಳಿದ್ರು ಪುಟ್ಟೇಗೌಡರಿಗೆ ಸಾಲ ಕೊಟ್ಟಿದ್ರಂತೆ. ಈಗ ಪುಟ್ಟೇಗೌಡ ನಾಮ ಹಾಕ್ಬಿಟ್ಟು ಹಾಗೆಲ್ಲ ಮಾತಾಡಬಾರ್ದು. ಆಗಿ ದಾಗೋಯ್ತು, ಈಗ ಶೆಟ್ರು ನನಗೆ ದುಡ್ಡು ಕೊಡ್ಸಿ ಅಂತ ಕೂತಿದ್ದಾರೆ. ತಾಯಿ, ರಾಮಲಿಂಗೇಗೌಡರು ಮುಖ ನೋಡ್ಕೊಂಡು ನಾವು ಸಾಲ ಕೊಟ್ಟಿದ್ದು ನೋಡಿ, ಜಾಮೀನು ಪತ್ರ ಬರ್ಕೊಟ್ಟಿದ್ದಾರೆ. ರೇ ಶೆಟ್ರೆ, ನಂಗೂ ರೂಲ್ಸ್ ಗೊತ್ತು, ನನ್ನ ಹೆಂಡತಿನ ಮಾತು ಒಪ್ಪಿಗೆ ಇಲ್ಲದೆ ಅವ್ರು ಜಾಮೀನು ಬರ್ಕೊಡಂಗೆ ಇಲ್ಲ. ಮೆಜಾರಿಟಿಗೆ ಬಂದಿರೋ ಮಗಳಿರುವಾಗ ಅದ ಹೆಂಗ್ರಿ ಬರ್ಕೊಟ್ರು ರಾಮಲಿಂಗೇಗೌಡರು? ನಾನು ಕೇಳ್ಬೋದಾಗಿತ್ತು ಒಂದು ಮಾತನ್ನ. ಬೇಕಾದ್ರೆ ಕೋರ್ಟ್ಗೆ ಹೋಗಿ, ಅದೇನಾಗುತ್ತೋ ಆಗಲಿ. ಅಲ್ಲ ಇಲ್ಲಿ ನೋಡಿ, ಒಂಚೂರು ಕೂತ್ಕೊಳೆ, ನಾನು ಇಲ್ವಾ? ಗಂಡಸ ವಿಚಾರ ಮಹಾ ಗೊತ್ತಿವಳಿಗೆ. ಅಷ್ಟೇ ರೀ ಶೆಟ್ರೆ, ಈಗ ಅನ್ಬೋದ ಕೊಡ್ರಿ ಇವರು. ಏನ್ ಧರ್ಮನ ಬೇಡವಾ? ನಾನು ಕೋರ್ಟ್ಗೆ ಹೋಗ್ತೀನಿ ಅಷ್ಟೇ. ಕೋಪ ಮಾಡ್ಕೋಬೇಡಿ, ಪುಟ್ಟಮ್ಮನವರು ಅವ್ರಿಗೆ ಅನ್ಸಿದ್ನ ಹೇಳಿದಾರಷ್ಟೇ. ನೀವೇನಂತೀರಾ ಡಾಕ್ಟ್ರೆ? ರಾಮಲಿಂಗೇಗೌಡರು ಮರ್ಯಾದೆಯಿಂದ ಬದುಕಿದವರು, ಅವ್ರು ಕೊಟ್ಟಿದ್ದನ್ನ ವಾಪಸ್ ಕೊಡಲ್ಲ ಅನ್ನೋದು ಸರಿ ಇರೋದಿಲ್ಲ. ಇದೇನಾದರೂ ಕೋರ್ಟ್ಗೆ ಹೋದ್ರೆ ರಾಮಲಿಂಗೇಗೌಡರು ಮರ್ಯಾದೆನೇ ಹೋಗೋದು. ತಾಯಿ, ರಾಮಲಿಂಗೇಗೌಡರ ಮಗನ ಜಾಗದಲ್ಲಿದ್ದೀಯಾ ನೀನು? ನೀನೇನು ಹೇಳ್ತೀಯಮ್ಮ? ಡಾಕ್ಟರ್ ಹೇಳಿ ಸರಿ. ಶೆಟ್ರೆ, ಸ್ಟ್ಯಾಂಪ್ ಪೇಪರ್ ತರಿಸಿ. ತೋಟ, ಈ ಮನೆ ಎಲ್ಲ ನಿಮಗೆ ಬರ್ಕೊಟ್ಟು ನಾನು ಅಮ್ಮ ಸೈನ್ ಹಾಕ್ತೀವಿ. ತೋಟ ಮನೆ ನಿಮ್ ಸಾಲಕ್ಕೆ ಸಾಕಾಗತ್ತಲ್ವಾ? ನಿಜ ಹೇಳ್ಬೇಕು ಅಂದ್ರೂ ಸಾಕಾಗಲ್ಲ. ಆಯ್ತು ತಾಯಿ, ಆ ತೋಟನೇ ಸಾಕು, ಈ ಮನೇನ ಅಮ್ಮವ್ರೆ ಇಟ್ಕೊಳ್ಳಿ. ಈ ಮನೇನೂ ಕಿತ್ಕೊಂಡ್ಬಿಟ್ರೆ ನನ್ನ ಮಕ್ಳಿಗೆ ಒಳ್ಳೇದಾಗಲ್ಲ. ಈ ತೋಟಕ್ಕೆ 6-7 ಲಕ್ಷ ಆಗ್ಬೋದು, ನಾನು ಸಾಲ ಬಂತು ಅಂದ್ಕೊಂಡ್ಬಿಡ್ತೀನಿ. ತರಿಸ್ಲ ಸ್ಟ್ಯಾಂಪ್ ಪೇಪರು? ಅದು ಇಲ್ಲ, ಇದು ಇಲ್ಲ. ಸ್ಟ್ಯಾಂಪ್ ಪೇಪರ್ ತರಿಸಿ ಶೆಟ್ರೆ.
ಅಲ್ಲ ಆಸ್ತಿ ಅಲ್ಲ ಅಯ್ಯ. ಇಲ್ಲೇ ನಿಲ್ಸು. ಬಂದೇ ಇರಪ್ಪ. ಮೊದಲು ತಪ್ಪಾಯ್ತು ಅಂತ ಮೂರ್ ಸಲ ಕಾಲಕ್ಕೆ ಬಿಡು, ಆಮೇಲೆ ನೀವು ಒಗಡೆ ಹೋಗೋದು. ಏನ್ ಮಾತಾಡ್ತಿದ್ದೀರಾ? ಬೀದಿಲಿ ನಿಂತ್ಕೊಂಡು ಒಳಗ್ ಬನ್ನಿ. ಏನ್ ನಿಮ್ದು? ನಾನ್ ಬೇಡ ಬೇಡ ಅಂತ ಸಾವಿರ ಸರಿ ಬಡ್ಕೊಂಡೆ, ಆದ್ರೂ ಆಸ್ತಿನೆಲ್ಲ ಆ ಶೆಟ್ಟಿ ಬರ್ಕೊಟ್ಬಿಟ್ಟೆ. ನೀನ್ ಮಾಡಿ ಸರಿನಾ? ಕಾಲಕ್ ಬಿದ್ದು ತಪಾಜಿಂದ ಕಳ್ಕೊಬೇಕ ಬಾಡುವ, ಅಂಗಳಗ್ ಬರ್ತಾ ಇದ್ಯಾ? ನೋಡಿ, ಅದು ಅಪ್ಪಾಜಿ ಆಸ್ತಿ, ಅಪ್ಪಾಜಿ ಮರ್ಯಾದೆ ಉಳಿಸೋಕ್ಕೋಸ್ಕರ ಬರ್ಕೊಟ್ಟೆ. ತಪ್ಪಾಯ್ತು ಅಂತ ಕೇಳ್ಕೊಳ್ಳಕ್ಕೆ ನಾನ್ ಯಾವ ತಪ್ಪು ಮಾಡಿಲ್ಲ. ಅರ್ಥ ಆಯ್ತಾ? ಓ, ಏನು ತಪ್ಪು ಮಾಡಿಲ್ವಾ? ಅಲ್ಲಿ ತಿಥಿಗೆ ಜನ ಸೇರಿದ್ರು, ಎಲ್ಲರ ಮುಂದೆ ಯಾಕೆ ಮರ್ಯಾದೆ ಕಳಿಬೇಕು ಅಂತ ಸುಮ್ಮನಾಗ್ಬಿಟ್ಟೆ. ಗಂಡ ನಾನು, ನಿನಗೆ ನನ್ನ ಮಾತಾಡ ಬೇಕಾಗಿದ್ದು. ಆ ತಾಪನ ಮಗ ಡಾಕ್ಟ್ರು, ಅವ್ನ ಮಾತೇ ದೊಡ್ಡದಾಗ್ಬಿಡ್ತು. ಅಪ್ಪಾಜಿ ಸತ್ತೋಗಿದ್ದು ಅವನಿಂದ ನನಗೆ ಗ್ಯಾನ ಬೇಡ ನಿಂಗೆ. ಅಪ್ಪಾಜಿ ಸತ್ತಿದ್ದು ಡಾಕ್ಟ್ರಿಂದ ಅಲ್ಲ, ನಿಮ್ಮಿಂದ. ನೀ ಹೊಸ ಮನೆ ಕಟ್ಸೋಕೆ ಸೈಟ್ ಕೊಡ್ಸಿದ್ರು, ಮನೆ ಕಟ್ಟಕ್ಕೆ ದುಡ್ಡು ಕೊಟ್ರು, ಕಬ್ಬಿಣ ಕೊಟ್ರು, ಸಿಮೆಂಟ್ ಕೊಟ್ರು. ಆದ್ರೆ ಅಪ್ಪಾಜಿ ಕುತ್ತಿಗೆ ಬಂದಿದೆ, ಮನೆ ಮರಿ ದುಡ್ಡು ಕೊಡು ಅಂತ ಕೈ ಮುದ್ದು ಬೇಡ್ಕೊಂಡ್ರೆ ನೀವಿಲ್ಲ ಅನ್ಬಿಟ್ರಿ. ಅಪ್ಪಾಜಿ ಮನಸ್ಸಿನೊಂದು ಪ್ರಾಣ ಬಿಟ್ರು. ಅವ್ರು ಸತ್ತಿದ್ದು ನಿಮ್ ಸಣ್ಣ ಬುದ್ಧಿಯಿಂದ, ಡಾಕ್ಟ್ರಿಂದ ಅಲ್ಲ. ಏಯ್, ಮದುವೆ ಆದ್ಮೇಲೂ ಬೇರೆ ಗಂಟು ಸರಿ ಅಂತ ಮಾತಾಡ್ತೀಯ? ನಿಂಗೆ ನಿಂಗೆ ಬ್ಯಾಗ ಕೈಚಿ ತರ್ತಾ ಇದೀಯಾ? ನಿಮ್ ಬುದ್ಧಿ ನನಗೆ ಅರ್ಥ ಆಗ್ಲಿಲ್ಲ, ನನ್ನ ಮನಸ್ಸನ್ನ ನೀವ್ ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಆಗದೆ ಇರೋರಿಬ್ರು ಒಟ್ಟಿಗೆ ಸಂಸಾರ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಏನ್ ಹೇಳ್ತಾ ಇರೋದ್ ನೀನು? ನಾನು ನಿಮ್ ಮನೇನ ಬಿಟ್ಟು ಹೋಗ್ತಾ ಇದ್ದೀನಿ. ಏಯ್, ಜ್ಞಾನ ನೆಟ್ಗಿದೆ ನಿಂಗೆ? ಎಲ್ಲಿಗಿಂತ ಹೋಗ್ತಾ ಇದ್ದೀನಿ ನೀನು? ತಿರ್ಗಾ ಬಂದು ನೂರ್ ಸಲ ಕಾಲಕ್ಕೆ ಬಿದ್ದರು ಒಳಗೆ ಸೇರ್ಸಲ್ಲ ನಿನ್ನ. ನಾನ್ ಬರೋದಿಲ್ಲ, ನೀವ್ ಸೇರ್ಸ್ಕೊಳ್ಳಬೇಡಿ. ನಿಂಗೆ ಯಾರು ಅಣ್ಣ ಆಗ್ತಾರೆ ಈಗ? ನಿಂಗ್ ಸಪೋರ್ಟ್ ಮಾಡೋದಕ್ಕೆ ಅಪ್ಪಾಜಿನೂ ಇಲ್ಲ ಈಗ. ಮೇಲ್ ಆಕಾಶ ಇದೆ, ಕೆಳಗ್ ಭೂಮಿ ಇದೆ, ಮಧ್ಯದಲ್ಲಿ ಕೋಟಿ ಕೋಟಿ ಜೀವಗಳು ಬದುಕ್ತಾ ಇವೆ. ನಾನು ಹಾಗೆ ಇರ್ತೀನಿ, ಸಾಕಿ ಮನೆ. ಏಯ್ ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯ? ನೀನು ನನ್ನ ಹೆಂಡತಿ, ನಾನು ನಿನ್ ತಾಳಿ ಕಟ್ಟಿದ್ದೀನಿ, ಹಂಗೆಲ್ಲ ಹೋಗಂಗಿಲ್ಲ. ತಾಳಿ ಕಟ್ಟಿರೋದು ತಾನೇ ನಿಮ್ ಹೆಂಡತಿ. ಮಾನಸಿಕವಾಗಿ ಯಾವತ್ತೂ ನಿಮ್ ಹೆಂಡತಿ ಆಗಿರ್ಲಿಲ್ಲ, ಇವತ್ತಿಂದ ದೇಹದಿಂದನೂ ಅಲ್ಲ. ಅಯ್ಯೋ, ಅಲ್ಲ ಮುಂದೆ ನಾನೇನ್ ಮಾಡ್ಲಿ? ನಿನಗೆ ಮಾಡ್ಬಿಟ್ರೆ, ಯಾರನ್ನಾದ್ರೂ ಮದುವೆ ಆಗಿ ಅವ್ರು ಒಪ್ಪಿದ್ರೆ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಕಾಗದ ಬರ್ಕೊಡ್ತೀನಿ ಡೈವರ್ಸ್ಗಾಗಿ. ಏ, ದೇವಕ್ಕೆ ನೋಡ್ಕೋತಾರೆ? ನಾನು ಅಮ್ಮ ನೋಡ್ಕೊಳ್ತೀವಿ. ಅಲ್ಲ ನಾನು ಕ್ಷಮಿಸಿದ್ದೀನಿ.
ಬಾ ಬಾ ಬಾ, ನಿನಗೆ ಕಾಯ್ತಾ ಇದ್ವಿ, ಬಾ ಒಳಗೆ. ಯಾರೋ ನಿಮ್ ದೂರದ ನೆಂಟ್ರಂತೆ, ನಿಮ್ಮಅಮ್ಮ ನಿನಗೆ ನೆಂಟಸ್ಥಾನ ತಂದಿದ್ದಾರೆ. ನೋಡು, ನನ್ನ ಮನಸ್ಸಿನಲ್ಲಿ ನೋವಿದೆ, ನನ್ನ ಮದುವೆ ಆಗಲ್ಲ. ಅಮ್ಮ, ನೀನೇ ಹೇಳಿರ್ಲಿಲ್ಲೇನಮ್ಮ ಮದುವೆ ಮಾತು ಎತ್ತೋದಿಲ್ಲ ಅಂತ? ನಾನು ಆ ಮಾತು ಎತ್ತಬಾರ್ದು ಅಂತಾನೆ ಅವನ ಕೈಲಿ ಹೇಳಿಸಿದ್ದು. ನೋಡು ಶಿವ, ಕೊನೆ ಸರ್ತಿ ಹೇಳ್ತಿದ್ದೀನಿ, ಇನ್ ಜಾಸ್ತಿ ದಿನ ನೀನ್ ಚಾಕ್ರಿ ಮಾಡ್ಕೊಂಡಿರಕ್ಕಾಗಲ್ವೋ? ನಮ್ ದೂರದ ನೆಂಟರು ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದಾರೆ, ಒಳಗಡೆ ಕೂರಿಸಿದ್ದೀನಿ. ಆ ಹುಡುಗಿ ನೋಡು, ಒಪ್ಕೊಳ್ಳೋದಾದ್ರೆ ಒಪ್ಕೋ, ಮಾತು ಕೊಟ್ಬಿಟ್ಟಿದ್ದೀನೋ, ಇಲ್ಲದೆ ಹೋದ್ರೆ ನಾನು ಪುಟ್ಟಕ್ಕಿನ ಮನೆಗೆ ಹೋಗಿ ಅಲ್ಲೇ ಇದ್ಬಿಡ್ತೀನಿ. ಒಂದ್ಸಲ ನೋಡ ನೋಡು, ಇದೇ ಹುಡುಗಿ. ದೈವಾಸ್ಪತ್ರೆಗಳಿಗೆ ಸೈನ್ ಮಾಡಿ ಬಂದ್ಬಿಟ್ಟೆ. ನಾನು ಯಾವತ್ತೂ ಮನುಷ್ಯನಿಗೆ ಮಾನಸಿಕವಾಗಿ ಹೆಂಡತಿ ಆಗಿರಲಿಲ್ಲ. ಮದುವೆ ಅನ್ನೋದು ಮನಸ್ಸಿಂದಾಗಿರ್ಬೇಕು. ಮುಂದೆ ನನ್ನ ಮನಸ್ಸಿನಲ್ಲಿ ಯಾವತ್ತೂ ನೀವೇ ಸಂಗಾತಿ, ಬಹಳ ಸಂಗಾತಿಯಾಗಿದ್ರಿ. ಹಿಂದೇನು ಮುಂದೇನು, ನೀವು ಒಪ್ಕೊಂಡ್ರೆ. ಪಡವ ಕಡಲೆ